ಪ್ರದಾಯ ವಿಬುಧಾತುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಪ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಭವತೀಯ ಜನುಭಾವಾದೇಡಮು ಕೋಪಿ ವಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲವತ್ನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿ ಮಾನಸೇ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪ್ರಯಂತಾಂ ವಂದೇ ಗುರು ಪರಂಪರ. ವಿದ್ಯಾಯಾಂ ವಿಭುಧಾಚಾರ್ಯಂ ವೇದಜ್ಞಾನಾಭ್ಯ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಜ್ಞಾನಮಣಿಂ ಭಜೆ. ಪಂಚಾಶತ್ ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾನ್ನೋ ಹೃದಂಬರೆ. ಜೈರಹಂ ಸುಖವತ್ ಸಮ್ಯಕ್ ಬಂಧುಸ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಮಾತ್ಕಥಾಃ ಶ್ರೀಸತ್ಯಾತ್ಮಗುರೋ ತದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಜೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಸ್ತು. ಅಶೇಷಗಣಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತೃತ್ವ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಶಾಪ ನೋದನು ಪಡೆದರೆ ಧರ್ಮಾದ್ಯ ಕೀಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮನ್ ಮಹಾಭಾರತೆ ವಿರಾಟ ಪರ್ವಣಿ ಸಪ್ತದಶೋಧ್ಯಾಯ ಕಥಾ ಪ್ರಾರಂಭೇಶತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ಕೀಚಕನಿಂದ ಅಪಮಾನಿತಳಾಗಿರ್ತಕ್ಕಂತಹ ದ್ರೌಪದಿ ಧೈರ್ಯವನ್ನು ಕಳೆದುಕೊಳ್ಳದೆ ರಾಜನಿಗೆ ಅವನ ಕರ್ತವ್ಯವನ್ನು ಉಪದೇಶ ಮಾಡಿ ಸೂಚ್ಯವಾಗಿ ಧರ್ಮರಾಜನಿಗೂ ಕೂಡ ಅವನ ಕರ್ತವ್ಯವನ್ನು ಉಪದೇಶಿಸಿ ಸುದಕ್ಷಿಣೆಯ ಮನೆಗೆ ಬಂದಿದ್ದಾರೆ. ಅವಳಿಗೆ ಅನಿಸಿದೆ, ಇನ್ನು ಹೆಚ್ಚು ಹೊತ್ತು ಕೀಚಕನನ್ನು ಭೂಮಿ ಮೇಲೆ ಇಟ್ಟರೆ ನನ್ನಂತಹ ಅನೇಕ ಸ್ತ್ರೀಯರ ಪ್ರಾಣಕ್ಕೆ ಸಂಚಕಾರ ಬರ್ತದೆ. ಆದ್ದರಿಂದಾಗಿ ಇದಕ್ಕೆ ವಿಳಂಬ ಮಾಡುವುದು ಸರಿಯಲ್ಲ ಅಂಥೇಳಿ ಬಹಳ ವಿಚಾರ ಮಾಡಿದ್ದಾಳೆ. ಆಮೇಲೆ ಸುದಕ್ಷಿಣೆ ಎಷ್ಟು ಹೇಳಿದರೂ ಕೂಡ ಸ್ನಾನ ಮಾಡಲಿಲ್ಲ, ಊಟ ಮಾಡಲಿಲ್ಲ, ಏನು ಮಾಡಲಿಲ್ಲ. ರಾತ್ರಿ ಆಯಿತು. ಯಾರ ಹತ್ರ ಹೋಗಿ ಯಾರು ನನ್ನ ಕಾರ್ಯವನ್ನು ಪೂರ್ಣ ಮಾಡಬಹುದು ಅನ್ನೋದನ್ನು ಮನಸ್ಸಿನಲ್ಲಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ತಾಳೆ. ನಾಣ್ಯಕರ್ತಾರು ತೇ ಭೀಮಾತ್ ಮಮಾದ್ಯ ಮನಸ ಪ್ರಿಯಂ ತತ ಉತ್ಥಾಯ ರಾತ್ರವು ಸಾ ವಿಹಾಯ ಸೇನಂ. ರಾತ್ರಿ 12-12:30 ಆಗಿರ್ಬೋದು, ನಿದ್ದೆ ಬಂದಿರಲಿಲ್ಲ. ಇವತ್ತು ನನ್ನ ಕಾರ್ಯವನ್ನು ಮಾಡಬೇಕಾದ್ರೆ ಭೀಮನೇ ಮಾತ್ರ ಸಾಧ್ಯ ಇದೆ, ಇನ್ನೊಬ್ಬರ ಕಡೆಯಿಂದ ಸಾಧ್ಯವಿಲ್ಲ ಅಂಥೇಳಿ ನಿಶ್ಚಯ ಮಾಡಿ ಆ ಕಾಲದಲ್ಲಿ ಅವಳು ಮನಸ್ಸಿನಲ್ಲಂತ ಇದ್ದಾಳೆ, ಭೀಮ ನೀವು ಸುಖದಲ್ಲಿ ನಿದ್ರೆ ಮಾಡಿರ್ಬೋದು, ಆದರೆ ಎಲ್ಲಿವರೆಗೂ ಕೀಚಕ ಜೀವಿತ ಇದ್ದಾನೆ ಅಲ್ಲಿವರೆಗೆ ನೀವು ಸುಖದಿಂದ ಹೇಗೆ ನಿದ್ದೆ ಮಾಡ್ತೀರಿ, ಬರ್ತೇನೆ ನಿಮ್ಮ ಹತ್ರ ನಾನು ಅಂತೇಳಿ ಮನಸ್ಸಿನಲ್ಲೇ ತಾನು ಹೇಳಿಕೊಂಡು ಆ ಕಾಲದಲ್ಲಿ ಅಲ್ಲಿಂದ ಹೊರಟು ಅಡುಗೆ ಮನೆಗೆ ಬಂದಿದ್ದ. ಈಗಿನಂತೆ ಲೈಟ್ ಗೇಟ್ ಏನಿರಲಿಲ್ಲ, ಅಲ್ಲೊಂದು ಇಲ್ಲೊಂದು ಎಣ್ಣೆಯ ದೀಪ ಉರಿತಾ ಇತ್ತು. ವರ್ಣನೆ ಮಾಡ್ತಾರೆ ಮಹಾಭಾರತಕಾರರು ವೇದವ್ಯಾಸದೇವರು,
ತಸ್ಯಾಹ ರೂಪೇಣ ಸಾಶಾಲ ಭೀಮಸ್ಯಚ ಮಹಾತ್ಮನಃ. ದ್ರೌಪದಿ ಅಡಿಗೆ ಮನೆಯಲ್ಲಿ ಪ್ರವೇಶ ಮಾಡಿದ ಕ್ಷಣಕ್ಕೆ ಜಗ್ಗನೆ ಸಂಪೂರ್ಣ ಶಾಲೆ ಪ್ರಜ್ವಲಿತವಾಯಿತು, ಅಷ್ಟು ತೇಜಸ್ಸು ಇತ್ತು ದ್ರೌಪದಿ ಇದು ಅಂತ ತಿಳ್ಕೊಂಡಂತ ಪೂರ್ತಿ ಬೆಳಕಾಯಿತು ಅಂತಂತಾರೆ. ಸಾ ಶಾಲಾ ಪ್ರಜಜ್ವಾಲ ತೇಜಸ, ದ್ರೌಪದಿಯ ತೇಜಸ್ಸಿನಿಂದ ಆ ಸಂಪೂರ್ಣ ಅಡಿಗೆ ಮನೆ ಎಲ್ಲ ಕಡೆಯಲ್ಲಿ ಬೆಳಕಾಯಿತು ಅಂತಂದಿದ್ದಾರೆ. ಆ ಸಂದರ್ಭದಲ್ಲಿ ಆವಾಗ ಹೋಗಿ ಆ ಕಾಲದಲ್ಲಿ ಭೀಮನ ಹತ್ರ ಬರ್ತಾಳೆ, ನಿದ್ದೆ ಹತ್ತಿರಲಿಲ್ಲ, ಒಂದು ಕಡೆಗೆ ಮುಖ ಮಾಡಿ ಮಗ್ಗಲಾಗಿ ಮಲ್ಕೊಂಡಿದ್ದ ಭೀಮ. ಆಗ ಅವನು ಮಲಗಿದ್ದಾನೆ ಅಂತ ಹೇಳಿ ತಿಳಿದುಕೊಂಡು ದ್ರೌಪದಿ ಅವನನ್ನು ಹಿಡಿದು ಎಬ್ಬಿಸ್ತಾ ಇದ್ದಾಳೆ. ಉತ್ತಿಷ್ಟೋತ್ತಿಷ್ಟ ಕಿಂಶೇಷೆ ಭೀಮಸೇನ, ಕೆಲೆ ಭೀಮಸೇನೇ ಯಾಕೆ ಗಾಢವಾದ ನಿದ್ರೆಯನ್ನು ಮಾಡ್ತಾ ಇದ್ದೀರಿ? ನಿನ್ನ ಹೆಂಡತಿ ಅಪಮಾನವಾದರೂ ಕೂಡ ನಿನಗಿಷ್ಟು ಸುಖವಾಗಿ ನಿದ್ದೆ ಬಂತೆ ಅಂತಂದಾಕ್ಷಣಕ್ಕೇನೆ ಎಚ್ಚರದಲ್ಲೇ ಇರತಕ್ಕಂಥ ಭೀಮ, ದ್ರೌಪದಿ ಬರಬಹುದು ಅಂತನೋ ಕಲ್ಪನೆ ಇರಲಿಲ್ಲ, ಎದ್ದು ಕೂತ್ಕೊಳ್ತಾನೆ. ಆ ಕಾಲದಲ್ಲಿ ಎದ್ದು ಕೂತ್ಕೊಂಡು ದ್ರೌಪದಿಯನ್ನು ನೋಡಿ ಆ ಕಾಲದಲ್ಲಿ ಕೇಳ್ತಾನೆ, ಅಥಾಬ್ರವೀತ್ ರಾಜಪುತ್ರಿಂ ಕೌರವ್ಯೋ ಮಹಿಷಾಂ ಪ್ರಿಯಾಂ. ಆ ಕಾಲದಲ್ಲಿ ಕೇಳ್ತಾನೆ, ಏಕೆ ಎಷ್ಟು ಗಡಿಬಿಡೇನು, ಯಾಕೆ ಬಂದಿದ್ದಿ, ಯಾಕೆ ಇಷ್ಟೆಲ್ಲ ಅತ್ಯಂತ ಸಂಪೂರ್ಣ ದುಃಖಿತಳಂತೆ ಕಾಣ್ತಾ ಇದ್ದೀರಿ? ಏನೇ ಇರಲಿ, ಸುಖನೇ ಇರಲಿ ದುಃಖನೇ ಇರಲಿ, ಗಂಡನಿಗೆ ಹೆಂಡತಿ ಮುಂದೆ ತನ್ನ ಎಲ್ಲ ಸುಖ ದುಃಖ ಹೇಳ್ಕೊಳ್ಬೇಕು, ಹೆಂಡತಿ ತನ್ನ ಸುಖ ದುಃಖಗಳನ್ನು ಯಾವ ಸಂಕೋಚವಿಲ್ಲದೆ ಗಂಡನ ಮುಂದೆ ಹೇಳ್ಕೊಳ್ಬೇಕು, ಗಂಡ ಹೆಂಡತಿಯರ ಪರಸ್ಪರ ಅಲ್ಲಿ ವಿಶ್ವಾಸ ಅಂತೇಳ್ಕೊಂಡಂತೇನಿದೆ ಅದು ಸಂಸಾರವನ್ನು ಗಟ್ಟಿಯಾಗಿಗೊಳಿಸಿಕೊಳ್ತದೆ. ಒಬ್ಬರ ಮೇಲೆ ಒಬ್ಬರು ಸಂಶಯ ಪಡ್ತಾ ಅವರೀಗಿರ್ಬೋದು ಹಾಗಿರ್ಬೋದು ಅಂತ ತಿಳ್ಕೊಂಡಂತೇಳಿ ಒಂದು ಪೂರ್ವಕ್ಕೆ ಮುಖ ಗಂಡನದು ಪಶ್ಚಿಮಕ್ಕೆ ಹೆಂಡತಿ ಮುಖ ಆದರೆ ಆ ಸಂಸಾರ ಸುಖಮಯವಾಗುವುದಿಲ್ಲ. ಆದ್ದರಿಂದ ಭೀಮಸೇನೆ ಹೇಳ್ತಾನೆ, ಏನು ಬೇಕು ಹೇಳು, ನಾನು ಅದನ್ನು ಪೂರ್ತಿ ಮಾಡ್ತೇನೆ. ಆ ಕಾಲದಲ್ಲಿ ದ್ರೌಪದಿ ಹೇಳ್ತಾಳೆ, ಇಲ್ಲ, ಅಪಮಾನ ಸಂಕಷ್ಟಗಳ ಸೀಮೆ ಇವತ್ತು ದಾಟಿ ಹೋಗಿದೆ. ಈ ಧರ್ಮರಾಜನ ಕಾರಣಕ್ಕಾಗಿ ವನವಾಸವನ್ನು ನಾವು ಪಡೆದಿದ್ದೇವೆ, ನನ್ನಷ್ಟು ದುಃಖ ಜಗತ್ತಿನಲ್ಲಿ ಯಾರು ಪಡೆದಿದ್ದಾರೆ? ವನವಾಸದಲ್ಲಿ ಅನೇಕ ಸಲ ನನ್ನ ಮೇಲೆ ಆಕ್ರಮಣವಾಯಿತು, ಆನಂತರ ಜಯದ್ರಥ ನನ್ನನ್ನು ಓಡಿಸ್ಕೊಂಡು ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಆದರೂ ನಾನು 12 ವರ್ಷ ಆಗಲಿ ಅಂತ ತಿಳ್ಕೊಂಡು ಹೇಳಿ ಕಾಯ್ತಾ ಇದ್ದೆ. 12 ವರ್ಷ ಆದ ಮೇಲೆ ಇಲ್ಲಿ ನಾನು ಸುದೇಕ್ಷಣೆಯ ಮನೆಯಲ್ಲಿ ದಾಸಿಯಂತೆ ನಾನು ವ್ಯವಹಾರ ಮಾಡ್ತಾ ಇದ್ದೆ. ಮಹಾಭಾರತಕಾರರಿಗೆ ಇದೆಲ್ಲ ಹೇಳುವ ಅವಶ್ಯಕತೆ ಏನಿತ್ತು? ಮಹಾಭಾರತಕಾರ ಹೇಳ್ತಾರೆ, ಎಣ್ಣೇಕ ಜನ ನೀವು ಹೇಳ್ತೀರಿ ನನಗೆ ಬಹಳ ಕಷ್ಟ ಇದೆ, ನನಗೆ ಬಹಳ ಕಷ್ಟ ಇದೆ, ನನಗೆ ಬಹಳ ಕಷ್ಟ ಇದೆ. ಮನುಷ್ಯರು ಇನ್ನೊಬ್ಬರು ಯಾರಾದರೂ ಭೇಟಿಯಾದರೆ ತಮ್ಮದು ಎಲ್ಲ ಪುರಾಣ ಹೇಳಲಿಕ್ಕೆ ಚಾಲು ಮಾಡ್ತಾರೆ, ನನಗೆ ಅಷ್ಟು ತ್ರಾಸದ ಇಷ್ಟು ತ್ರಾಸದ ಅಂತ ತಿಳ್ಕೊಂಡಂತೆ. ಮಹಾಭಾರತ ಕೇಳ್ತಾರೆ, ದ್ರೌಪದಿ ಎಷ್ಟು ಕಷ್ಟ ನಿಮಗೆ ಬಂದಿದೆ? ಸಭೆಯಲ್ಲಿ ದ್ರೌಪದಿಯಂತೆ ನಿಮಗೆ ಅಪಮಾನವಾಗಿದೆ, ಕಾಡಿನಲ್ಲಿ ದಿನಾಲು ಇಲ್ಲಿಂದ ಅಲ್ಲಿ ಅಲ್ಲಿಂದೆಲ್ಲ ತಿರುಗಾಡಿದ್ದೀರ ನಾವು, ಅಥವಾ ಕಾಡಿನಲ್ಲಿಯೂ ದಿನಾಲು ಅಷ್ಟು ಜನರಿಗೆ ಊಟಕ್ಕೆ ಅಕ್ಷಯ ಪಾತ್ರೆ ಅನ್ನ ಕೊಡ್ತಿತ್ತು, ಅವ್ರು ಬಡಿಸೋ ಕೆಲಸ ದ್ರೌಪದಿ ಇದೈತೆ ಅಲ್ಲ, ದಿನಾಲು 70,000 ಜನರಿಗೆ ಬಡಿಸುವ ಕೆಲಸ ಮಾಡ್ತಾ ಇದ್ರು. ಆದರೂ ಮತ್ತೆ ಅನೇಕ ರಾಕ್ಷಸರ ಅನೇಕ ದುಷ್ಟರ ಆಕ್ರಮಣಗಳು ಬೇರೆ, ಆದ್ದರಿಂದಾಗಿ ಎಷ್ಟೋ ಸಲ ಏನಿದೆ ಅಂತಂದ್ರೆ ನಾವು ನಮ್ಮ ದುಃಖವೇ ಬಹಳ ಇದೆ ಅಂತ ತಿಳ್ಕೊಂಡಂತೇಳಿ ಇದ್ದದ್ದನ್ನು ಸುಖ ಅನುಭವಿಸೋದಿಲ್ಲ. ಮಹಾಭಾರತ ಕೇಳ್ತಾರೆ, ಬಿಟ್ಬಿಡಿ, ನಿಮಗಿಂತ ಕೋಟಿ 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 ಪಾಲು ದುಃಖ ಪಟ್ಟವರಿದ್ದರು, ಆದರೆ ದೇವರನ್ನ ನಂಬಿ ಅವರು ತಮ್ಮ ಜೀವನದಲ್ಲಿ ಜಯವನ್ನು ಸಂಪಾದಿಸಿದ್ದಾರೆ. ಈ ಒಂದು ದೃಷ್ಟಿಕೋನ ಭಾರತವನ್ನು ಕೇಳ್ತಕ್ಕಂತಹ ನಿಮ್ಮಲ್ಲಿ ಇರಲಿ ಅಂತ ಕೊಂಡಂತ ಸೂಚನೆ ಮಹಾಭಾರತಕಾರರ
ವೇದವ್ಯಾಸ ದೇವರ ಸೂಚನೆ ಇದೆ. ನೋಡು ಭೀಮ, 60,000 ದಾಸ ದಾಸಿಯರು ನನ್ನ ಮನೆಯಲ್ಲಿದ್ದರು. ಮದುವೆಗಿಂತ ಮೊದಲು ರಾಜಕುಮಾರಿ ಹಂಸ ತೋಲಿಕಾ ತಲ್ಪದಲ್ಲಿ ನಾನು ನೆಲದ ಮೇಲೆ ಕಾಲಿಟ್ಟದ್ದೇ ನನಗೆ ಗೊತ್ತಿಲ್ಲ. ನಾನು ಹೋದಲ್ಲೆಲ್ಲ ಹಾಸಿಗೆಯನ್ನು ಹಾಸ್ತಾ ಇದ್ದೆ. ಹೊರಗೆ ಬಿದ್ದರೆ ಸಾಕು, ಛತ್ರ ಚಾಮರ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲತೆ ಇರ್ತಾ ಇತ್ತು. ಇಂತಹ ನಾನು ಇವತ್ತು ಅವಳಿಗೋಸ್ಕರ ಬೇರೆ ಬೇರೆ ರೀತಿಯ ಜಾತಿಯ ಗಂಧಗಳನ್ನು ದಿನಾಲು ತೆಗೆದು 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 ಸಾಣೆಕಾಲ ಮೇಲೆ ತೆಗೆದು 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 ಗೋಶೀರ್ಷಕಂ ಪದ್ಮಕಂಚ ಹರಿಶ್ಯಾಮಂಚ ಚಂದನಂ, ನಾಲ್ಕು ತರಹದ ಗಂಧದ ಗಿಡಗಳ ವರ್ಣನೆಯನ್ನು ಮಾಡ್ತಾಳೆ ಇಲ್ಲಿ. ಇದಕ್ಕೆ ನಾವು ಹೇಳೋದು ಯಾವಾಗಲೂ ಮಹಾಭಾರತ ಅಂತ ತಿಳ್ಕೊಂಡಂತಂದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಆಲ್ ಸ್ಟ್ರೀಮ್ಸ್. ಅದನ್ನು ಮಾಡ್ತಾ ಮಾಡ್ತಾ ನೋಡು ನನ್ನ ಕೈ ಎಷ್ಟು ದಟ್ಟ ಬಿದ್ದೋಗಿದೆ. ಅತಿ ಸೂಕ್ಷ್ಮವಾದ ಚರ್ಮ ಪೂರ್ತಿ ಗಟ್ಟಿಯಾಗಿ ಹೋಗಿದೆ, ರಕ್ತ ಸುರಿತಾ ಇದೆ ನೋಡು ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ಆ ಕಾಲದಲ್ಲಿ ಅವಳು ಭೀಮನಿಗೆ ತನ್ನ ಕೈಗಳನ್ನು ತೋರಿಸ್ತಾ ಇದ್ದಾಳೆ. ಇಂತಹ ಸಂದರ್ಭ ಬಂದಾಗ ಭೀಮ ಅದನ್ನು ನೋಡ್ತಾನೆ, ಆ ಕೈಗಳನ್ನು ತೆಗೆದುಕೊಳ್ತಾನೆ, ತನ್ನ ಮುಖದ ಮೇಲೆ ಇಟ್ಕೊಳ್ತಾನೆ. ಇಷ್ಟು ನಿನಗೆ ಕಷ್ಟ ಆಗಿದ್ದು ಕಲ್ಪನೆ ನಮಗಿಲ್ಲ, ಇತ್ತು ಆದರೆ ಸಾಂತ್ವನೆ ಮಾಡ್ತಕ್ಕಂಥ ಸಂದರ್ಭ. ನಮ್ಮಲ್ಲಿ ಕೆಲವರಿಗೆ ಏನಿರ್ತದೆ ಅಂತ ತಗೊಂಡಂತಂದ್ರೆ, ಯಾರಾದರೂ ತಮ್ಮ ದುಃಖವನ್ನು ತೋಡಿಕೊಳ್ಳೋ ಹೌದು ಹೌದು ಬಹಳ ದುಃಖದ ನಿಮಗೆ ಅಂತ ಇನ್ನೂ ಅವ್ರ ದುಃಖ ಹೆಚ್ಚು ಮಾಡ್ತಾರೆ. ಅವರಿಗೆ ಸಮಾಧಾನ ಹೇಳ್ತಕ್ಕಂಥವ್ರು ಹೇಳಬೇಕು, ಇದೇ ಇದಕ್ಕಿಂತ ಕಷ್ಟಪಟ್ಟವರಿದ್ದಾರೆ ಧೈರ್ಯ ತಾಳು ಅಂತ ತಿಳ್ಕೊಂಡಂತ ಹೇಳಿ ಅಂತಕ್ಕಂಥ ಧೈರ್ಯ ಕೊಡಬೇಕೇ ಹೊರತು ಅವ್ರ ಜೊತೆ ನಾವು ಅಳತಾ ಕೂತ್ಕೊಂಡ್ರೆ ಇದು ಎಂದಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯೋಗ್ಯ ಅಂತ ತಿಳ್ಕೊಂಡಂತ ಅನಿಸೋದಿಲ್ಲ. ಇಂತಹ ಸಂದರ್ಭದಲ್ಲಿ ದ್ರೌಪದಿ ಹೇಳ್ತಾಳೆ, ನನ್ನ ಕಷ್ಟ ಹೇಳಿಕೊಂಡು ನಾನು ದೀನಳಾಗಿ ದೈನ್ಯತೆ ಹೇಳಿಕೊಳ್ಳೋದಕ್ಕೋಸ್ಕರ ನಿನ್ನ ಹತ್ರ ನಾನು ಬಂದಿಲ್ಲ. ನಾನು ಬಂದದ್ದು ನಿಮ್ಮ ಕಷ್ಟ ನೋಡಲಿಕ್ಕೆ ಸಹನೆ ಆಗದೇ ಇದ್ದದ್ರಿಂದ ನಾನು ಬಂದಿದ್ದೆ. ಒಂದು ಮಾತನ್ನು ಹೇಳ್ತಾ ಇದ್ದಾಳೆ, ಪರಮಾತ್ಮ ಹೆಣ್ಣು ಮಕ್ಕಳಿಗೆ ಇಂಥ ಒಂದು ವಿಶಿಷ್ಟ ಸಹನಶೀಲತೆಯನ್ನು ಕೊಟ್ಟಿದ್ದಾನಲ್ಲ, ಅವಳಿಗೆ ತನ್ನ ದುಃಖ ಹೆಚ್ಚು ಅಂತ ಅನಿಸೋದಿಲ್ಲ, ಆದರೆ ತನ್ನ ಗಂಡಂದಿರು ದುಃಖ ಪಡ್ತಾ ಇರುವುದು ಅವಳ ಮನಸ್ಸಿಗೆ ಎಂದಿಗೂ ಅದು ಸಹನವಾಗುವುದಿಲ್ಲ. ದ್ರೌಪದಿ ಇದನ್ನು ತನ್ನ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸ್ತಾ ಇದ್ದಾಳೆ. ಯಾವ ಧರ್ಮರಾಜನ ಮನೆಯಲ್ಲಿ 88,000 ಸ್ನಾತಕರು ಗೃಹಸ್ಥರು, 10,000 ಸನ್ಯಾಸಿಗಳು, ಅನೇಕ ರೀತಿಯಾಗಿರ್ತಕ್ಕಂತಹ ಅನೇಕ ಅತಿಥಿಗಳು ಇರ್ತಾ ಇದ್ರು. ಇಂತಹ ಧರ್ಮರಾಜ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಆ ರಾಜರಿಗೆ ಉಧೋ ಉಧೋ ಅಂತಿಳ್ಕೊಂಡು ಹೇಳಿ ಅವನ ವರ್ಣನೆಯನ್ನು ಮಾಡ್ತಾ ಅವನಿಗೆ ಸಂತೋಷ ಪಡಿಸ್ತಾ ಅವನ ಜೊತೆಯಲ್ಲಿ ದ್ಯೂತವನ್ನು ಆಡ್ತಾ ಕಷ್ಟಪಡ್ತಾ ಇದ್ದಾನಲ್ಲ, ಇದು ನಾನು ಹೇಗೆ ಸಹನೆ ಮಾಡಿ? ಯಾವ ಹೆಂಡತಿಗೂ ತನ್ನ ಗಂಡ ಕಷ್ಟಪಡೋದು ಸಹನ ಆಗೋದಿಲ್ಲ ಅಂತ ತಿಳ್ಕೊಂಡಂತಂದಿದ್ದ. ಅಷ್ಟೇ ಅಲ್ಲ ಭೀಮ, ನಿನ್ನ ಒಂದು ಭುಜಬಲ ಎಷ್ಟಿದೆ ಅಂತ ತಿಳ್ಕೊಂಡಂತಂದ್ರೆ ಸಂಪೂರ್ಣ ಪೃಥ್ವಿಯನ್ನ ಕೈಯಲ್ಲಿಟ್ಟುಕೊಂಡು ಹೊಸೆದು ಹಾಕುವಷ್ಟು ಸಾಮರ್ಥ್ಯ ನಿನ್ನಲ್ಲಿದೆ. ಆದರೆ ಇಂಥ ನೀನು ದಿನಾಲು ಸಾವಿರಾರು ಜನರಿಗೆ ಅಡಿಗೆ ಮಾಡ್ತಾ, ಆ ನಂತರ ಅನೇಕ ಕುಸ್ತಿಗಳನ್ನು ಮಾಡ್ತಾ, ಅಂತಃಪುರದ ಸ್ತ್ರೀಯರಿಗೆ ಮನೋರಂಜನೆ ಮಾಡೋದಕ್ಕೋಸ್ಕರ ನಿನ್ನ ಅಖಾಡದಲ್ಲಿ ಬಿಟ್ಟು ನಿನ್ನ ಮೇಲೆ ಸಿಂಹವನ್ನು ಬಿಡ್ತಾರೆ, ಆನೆಯನ್ನು ಬಿಡ್ತಾರೆ. ಆ ಕಾಲದಲ್ಲಿ ನಾನು ಎಷ್ಟು ದುಃಖಪಟ್ಟಿದ್ದೇನೆ ಗೊತ್ತೇ? ಎಲ್ಲ ಅಂತಃಪುರದ ಸ್ತ್ರೀಯರು ಆ ಕಾಲದಲ್ಲಿ ಜೋರು ಜೋರಾಗಿ ನಗ್ತಾ ಇರ್ತಾ ಇದ್ದೆ. ಓಹೋ, ಏನ್ ಮಾಡ್ತಾ ನೋಡೋಣ, ಏನ್ ಮಾಡ್ತಾ ನೋಡೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಆಗ ನಾನು ಇಷ್ಟು ಕಷ್ಟಪಡ್ತಾ ಇದ್ದೆ, ಅಸಮಾಧಾನದಿಂದ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾ ಇದ್ದೆ. ಆದರೂ ಅದು ಉಳಿದವರಿಗೆ ಸರಿ ಬೀಳಲಿಲ್ಲ. ಎಷ್ಟೋ ಸಲ ಸುದೇಕ್ಷಿಣಿ ಮತ್ತು ಅವಳ ದಾಸಿಯರು ತಮಾಷೆ ಮಾಡಿದ್ದಾರೆ, ಏನಂತಾರೆ, ಎಲ್ಲರೂ ನಗ್ತಾ ಇದ್ರು ಈ
ಇವಳಕ್ಕೆ ಸೈರಂದಿ ನಗ್ತಾ ಇಲ್ಲ, ಬಹುಶಃ ಇಬ್ಬರು ಒಂದೇ ವೇಳೆ ಬಂದಿದ್ದಾರೆ, ಇವಳು ಅವನನ್ನ ಪ್ರೀತಿ ಮಾಡ್ತಿರ್ಬೋದು, ಹೆಣ್ಮಕ್ಳು ಹೇಗೆ ಹೇಳ್ತಾರೆ ಏನೋ ಅಂತ ತಿಳ್ಕೊಂಡು ಅಂತೇಳಿ ತಮಾಷೆ ಮಾಡ್ತಾ ಇದ್ದಾರೆ ನನಗೆ. ಅಸ್ಮಿನ್ ರಾಜಕುಲೆ ಚೇಮು ತುಲ್ಲಕಾಲ ನಿವಾಸದು, ಇಬ್ಬರು ಪಾಂಡವರ ಹತ್ರ ಇದ್ರು, ಇಬ್ಬರು ಒಂದೇ ವೇಳೆಗೆ ಈ ವಿಕರಾಟಾಜ ನಗರಕ್ಕೆ ಬಂದಿದ್ದಾರೆ, ಇವರಿಬ್ಬರಲ್ಲಿ ಏನಾದರೂ ಇರಬಹುದು. 10,000 ವರ್ಷದ ನಂತರ ಇವತ್ತು ಕೂಡ ಯಾರಾದರೂ ಗಂಡು ಹೆಣ್ಣು ಮಾತನಾಡ್ತಾ ಇದ್ರೆ ಓ ಏನಾದರೂ ಗಡಬಡಿ ಇರಬಹುದು ಅಂತ ತಿಳ್ಕೊಂಡು ಸಂಶಯ ದೃಷ್ಟಿನೇ ಜನರಿಗೆ ಮೊದಲು ಬರ್ತಾರೆ ಹೊರತು ಅವ್ರ ಅಕ್ಕ ತಂಗಿನಿರ್ಬೋದು ಅಥವಾ ಮತ್ತೇನಾದರೂ ಸಂಬಂಧಿಕರಿರ್ಬೋದು ಅಥವಾ ಅಣ್ಣ ತಮ್ಮ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಅಣ್ಣ ತಮ್ಮ ಅಕ್ಕ ಇರ್ಬೋದು, ಅದನ್ನು ನಾವು ನೋಡೋದು ದುಷ್ಟ ದೃಷ್ಟಿಯಿಂದಲೇ. ಜಗತ್ತಿನ ದೃಷ್ಟಿ ಹೀಗಿದೆ ಅಂತ ತಿಳ್ಕೊಂಡಂತಿದ್ದಾರೆ. ನಿನ್ನಂಥ ಮಹಾವೀರ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ದುಃಖ ಪಡುವುದು, ಕಷ್ಟಪಡುವುದನ್ನು ನೋಡಿ ನಾನು ಸುಖ ಪಡ್ಲಿಕ್ಕೆ ಆಗ್ತದೆ, ನಾನು ಸುಖದಿಂದ ಇರಲು ಸಾಧ್ಯವೇ? ಯಾವ ಅರ್ಜುನ ಆ ಬಾಣದ ದಾರವನ್ನು ಜಗ್ಗಿ 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 ಅವನ ಈ ಎರಡೂ ಬೆರಳು ಒಳ್ಳೆ ದಡ್ಡ ಬಿದ್ದಿವೆ. ಆ ನಂತರ ಹೆಗಲ ಮೇಲೆ ಹಾಕಿಕೊಂಡಾಗ ಆ ಕಾಲದಲ್ಲಿ ಇಲ್ಲಿ ಒಬ್ಬ ಹೆಗಲು ಕೂಡ ದಡ್ಡ ಬಿದ್ದಿದೆ, ಆದರೂ ಕೂಡ ಸ್ಪರದ್ರೂಪಿ, ಮೂರು ಲೋಕದ ಗಂಡ. ಇಂಥ ವ್ಯಕ್ತಿ ಯಾವನನ್ನು ನೋಡಿದರೆ ಕಾಲಕೇಯರು ಅನೇಕ ಲಕ್ಷ ಕಾಲಕೇಯರು ಅಂಜಿದರು, ಅವರನ್ನೊಬ್ಬನೇ ಇವರನ್ನು ಸಂಹಾರ ಮಾಡಿದ. 60,000 ನಿವಾತ ಕವಚರನ್ನು ಅವನೊಬ್ಬನೇ ಸಂಹಾರ ಮಾಡಿದ್ದ. ಇಂತಹ ಮಹಾಪರಾಕ್ರಮಿ ನನ್ನ ಗಂಡ ಅರ್ಜುನ. ಇವತ್ತು ಹೆಂಗಸರ ವೇಷ ಹಾಕಿಕೊಂಡು ಆ ನಂತರ ಆ ರಾಜನ ಕುಮಾರ ಹೇಳಿದಾಗ ಅವಳೆದುರಿಗೆ ಕುಣಿತ ನರ್ತನೆ ಮಾಡ್ತಾ ಹಾಡ್ತಾ ಈ ರೀತಿಯಾಗಿ ಮಾಡ್ತಾ ಇರುವುದನ್ನು ನೋಡಿ ನೂನ ಮಾರ್ಗಾನ ಜಾನಾತಿ ಕೃಷ್ಣಂ ಪ್ರಾಪ್ತಂ ಧನಂಜಯಂ. ಈ ವಿಷಯ ನನ್ನ ಅತ್ತೆಗೆ ಗೊತ್ತಾದರೆ ಎಷ್ಟು ದುಃಖ ಪಡಬೇಕಂತೆ. ಯಾಕೆ ಅಂತಕೊಂಡಂತಂದ್ರೆ ಯಾವ ದಿವಸ ಅರ್ಜುನ ಹುಟ್ಟಿದ ಆಗ ಕುಂತಿ ಹೇಳಿದ್ರು, ಇವತ್ತು ನಾನು ಸಂಪೂರ್ಣ ಶೋಕರಹಿತಳಾಗಿದ್ದೇನೆ, ಗಂಡ ಯಾವುದೇ ರೀತಿಯಿಂದಲೂ ಅಭಿಶಪ್ತನಾದರೂ ಪರವಾಗಿಲ್ಲ, ಆದರೆ ಈ ಮಗನಿಂದ ನಾನು ಉದ್ಧಾರ ಆಗ್ತೇನೆ ಅಂತ ಹೇಳ್ಕೊಂಡು ಅಂತ ಹೇಳಿ ಸಂತೋಷಪಟ್ಟೆ. ಅಷ್ಟೇ ಅಲ್ಲ, ಬರುವಾಗ ಮಧ್ಯಮ ಪಾಂಡವನನ್ನು ಅರ್ಜುನನ ಕಡೆ ಲಕ್ಷ್ಯ ಇಡು ಅಂತ ಹೇಳ್ಕೊಂಡು ಅಂತೇಳಿ ಆ ಅತ್ತೆ ನನಗೆ ಹೇಳಿ ಕಳಿಸಿದ್ದಾಳೆ. ಒಂದು ವೇಳೆ ಆ ಕುಂತಿಗೆ ಇವತ್ತು ತನ್ನ ಮಗ ಯುದ್ಧ ಮಾಡಿ ಪರಾಕ್ರಮ ತೋರಿಸೋಬಿಟ್ಟು ಹೆಂಗಸಿನ ವೇಷ ಹಾಕಿಕೊಂಡು ಅಂತಃಪುರದಲ್ಲಿ ನರ್ತನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತಂದ್ರೆ ಎಷ್ಟು ದುಃಖ ಪಡಬಹುದು. ಅದು ಅಜಾತ ಶತ್ರುಂ ಕೌರವ್ಯಂ ಮಗ್ನಂ ದುರ್ದ್ಯೂತ ದೇವಿನಂ. ತನ್ನ ಒಬ್ಬ ಮಗ ದ್ಯೂತ ಆಡ್ತಾ ಇದ್ದಾನೆ, ಒಬ್ಬ ಮಗ ಅಡುಗೆ ಮಾಡ್ತಾ ಇದ್ದಾನೆ, ಇದನ್ನ ಇದು ಕುಂತಿಗೆ ತಿಳಿದರೆ ಆ ತಾಯಿಗೆ ಅಡ್ ದುಃಖ ಆಗುತ್ತೆ. ಈ ಕಡೆಗೆ ಸಹದೇವ, ಸಹದೇವ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಸುಂದರನಾಗಿರ್ತಕ್ಕಂಥ ವ್ಯಕ್ತಿ. ಅಂತಹ ವ್ಯಕ್ತಿ ಹಗಲು ರಾತ್ರಿ ಹಗಲು ರಾತ್ರಿ ಆ ಎತ್ತುಗಳ ಮಧ್ಯೆ ಆಕಳಗಳ ಮಧ್ಯೆ ಮಧ್ಯದ ಪೂರ್ತಿ ಶರೀರ ಎಲ್ಲ ಸೆಗಣಿ ಸೆಗಣಿ ಆಗಿಬಿಟ್ಟಿದೆ. ಇಂಥ ಸಹದೇವನನ್ನ ಕುಂತಿ ವರ್ಣನೆ ಮಾಡ್ತಾ ಇದ್ಲು, ನೋಡಿಸಿ ದ್ರೌಪದಿ ನನ್ನ ಮಗ ಸಹದೇವ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದ್ರೆ ಮಹಾಭಿಜನ ಸಂಪನ್ನ, ನನ್ನ ಮಗ ಜಗತ್ತಿನಲ್ಲಿ ಎಷ್ಟು ಶ್ರೇಷ್ಠ ಗುಣಗಳಿವೆ ಅದು ಎಲ್ಲವೂ ಸಹದೇವನಲ್ಲಿವೆ. ಶೀಲ ಚರಿತ್ರ, ಇವನ ಚಾರಿತ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂನತೆ ಇಲ್ಲ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕೀರ್ತಿಯನ್ನು ಗಳಿಸಿದ ವ್ಯಕ್ತಿ. ಆದರೆ ನಾಚಿಕೆ ಸ್ವಭಾವದವನು, ಸುಂದರವಾದ ಮಾತುಗಳನ್ನು ಆಡ್ತಕ್ಕಂಥವನು, ಇವನು ಕಾಡಿನಲ್ಲಿ ಹೇಗಿರ್ತಾನೋ ಗೊತ್ತಿಲ್ಲ. ಆದ್ದರಿಂದಾಗಿ ಅರಣ್ಯದಿಂದ ಬರುವಾಗ ಆ ಕಾಲದಲ್ಲಿ ಕುಂತಿ ನನ್ನನ್ನು ಅಪ್ಪಿಕೊಂಡು ಹೇಳ್ತಾಳೆ, ನೋಡು ಏನೇ ಕಷ್ಟಗಳಿರಲಿ ಈ ಸಹದೇವನ ಬಗ್ಗೆ ಕಾಳಜಿ ವಹಿಸು ಅಂತ ತಿಳ್ಕೊಂಡು ಅಂತೇಳಿ ಕುಂತಿ ನನಗೆ ಕಳಿಸಿದ್ದಾರೆ. ಸುಕುಮಾರಶ್ಚ ಶೂರಶ್ಚ ರಾಜಾನಂ ಚಾಪ್ಯನುವ್ರತ ಜ್ಯೇಷ್ಠಾಪಜಾಯನಂ ವೀರಂ ಸ್ವಯಂ ಪಾಂಚಾಲಿ ಭೋಜಯೇ.
ಇವನು ಬಹಳ ಸುಕುಮಾರನಿದ್ದಾನೆ, ಸಂಕೋಚ ಸ್ವಭಾವ ಇದೆ, ಹಸಿವೆ ಆದರೂ ಕೇಳಂಗಿಲ್ಲ, ಅಣ್ಣನ ಸಂರಕ್ಷಣೆಯಲ್ಲೇ ಸೇವೆಯಲ್ಲಿ ಯಾವಾಗಲೂ ಇರ್ತಾನೆ. ಆದ್ದರಿಂದ ಅವನು ಕೇಳದೇ ಇದ್ದು ಪರವಾಗಿಲ್ಲ, ನೀನೇ ಅವನು ಕರೆದು ನಿನ್ನ ಕೈಯಿಂದ ಊಟ ಮಾಡಿಸು ಅಂತಿಳ್ಕೊಂಡು ಅಂತ ಹೇಳಿ ತಾಯಿ ನನಗೆ ಹೇಳಿ ಕಳಿಸಿದ್ದಾಳೆ. ಇಂಥ ಸಹದೇವ ಕಷ್ಟಪಡುವುದನ್ನು ನೋಡಿ ನನಗೆ ದುಃಖಾಗುವುದು. ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಕುಂತಿಗೂ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ವಾತ್ಸಲ್ಯ ಇತ್ತು ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾ ಇದ್ದ. ಆನಂತರ ಅಭ್ಯಕ್ಕಿದ್ಯಂತ ವೃಂದಾಣಿ ದಾಮಗ್ರಂಥ ಮುದೀಕ್ಷಮಾನ್, ಜಗತ್ತಿನಲ್ಲಿ ಜಗದೇಕ ಸುಂದರನ ಕುಲ, ಸಾಕ್ಷಾತ್ ಕಾಮದೇವನ ಅವತಾರನೇ ಅವನು. ಹೌದು, ಕಾಮದೇವನು ಪರಮಾತ್ಮನಿಂದಲೂ ಆನಂತರ ಈ ಅಶ್ವಿನಿ ದೇವತೆಗಳಿಂದಲೂ ಎರಡು ಮೂರು ಸಲ ಜನ್ಮವನ್ನು ಪಡೆದಿದ್ದಾನೆ. ನಂತರ ಶ್ರೀಕೃಷ್ಣನಿಂದ ಜನ್ಮ ಪಡೆದಿರತಕ್ಕಂಥ ವ್ಯಕ್ತಿ. ಇಂತಹ ವ್ಯಕ್ತಿ ವಿರಾಟ್ ರಾಜ ಬಂದಾಗ ಇಂಥ ಕುದಿರ್ತಂದೆ ನೋಡಿ, ಈ ಕುಂದಿರ್ತಾನೆ ನೋಡಿ, ಈ ಸಂತೋಷ ಆಯ್ತು, ಹಾಗಾಯ್ತು ಹೀಗಾಯ್ತು ಅಂತೇಳಿ ಅವನ ಹಿಂದೆ ತಿರುಗಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನಗೆ ದುಃಖ ಆಗಬಾರ್ದು. ನನ್ನ ದುಃಖ ಬದಿಗೆ ಇಡ್ತೇನೆ, ನಾನು ಸಹನೆ ಮಾಡ್ತೇನೆ, ಆದರೆ ನನ್ನ ಗಂಡಂದರು ಕಷ್ಟಪಡುವುದನ್ನು ನೋಡಿ ಯಾವ ಹೆಂಡತಿಗೆ ಸಂತೋಷವಾಗ್ತದೆ ಹೇಳಿ, ನಾನು ಹೇಗೆ ಸಂತೋಷದಿಂದ ಇರಲಿ ಅಂತ ತಿಳ್ಕೊಂಡಂತ ಹೇಳಿದ. ಇನ್ನು ನನ್ನ ಪರಿಸ್ಥಿತಿ, ಜಗತ್ತಿಗೆ ರಾಣಿಯಾಗಿ ಮೃದ್ಧಾಭಿಷಿಕ್ತಳಾಗಿ ರಾಜಸೂಯಜ್ಞದಲ್ಲಿ ಎಲ್ಲ ರಾಜರಿಂದಲೂ ಮನ್ನಣೆ ಪಡೆದಿರತಕ್ಕಂತಹ ನಾನು ಇವತ್ತು ಇನ್ನೊಬ್ಬಳ ದಾಸಿಯಾಗಿರ್ತಕ್ಕಂಥ ಪ್ರಸಂಗ ಬಂದಿದೆ. ಅನಿತ್ಯಾಖಿಲ ಮರ್ತ್ಯಾನಾಂ ಅರ್ಥಸಿದ್ಧಿರ್ ಜಯಾಜಯೋ. ನನಗೆ ತತ್ವಜ್ಞಾನ ವ್ಯವಹಾರ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡ ಭೀಮ. ನೋಡು, ಮನುಷ್ಯನಲ್ಲಿ ಸಂಪತ್ತಿ, ಅಧಿಕಾರ, ಉನ್ನತಿ ಚಕ್ರದಂತೆ ಇರ್ತದೆ, ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಒಮ್ಮೆ ಅವನತಿ ಆಗ್ತದೆ, ಒಮ್ಮೆ ಉನ್ನತಿ ಆಗ್ತದೆ, ಸುಖ ಬರ್ತದೆ, ದುಃಖ ಬರ್ತದೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಚಕ್ರವತ್ ಪರಿವರ್ತಂತೆ ಹರ್ತಾಕ್ಯ ವ್ಯಸನಾನಿಚ, ದುಃಖನೂ ಬರ್ತದೆ, ದುಃಖ ಹೋಗ್ತದೆ, ಸುಖ ಬರ್ತದೆ. ಈ ವಿಷಯ ನನಗೆ ಗೊತ್ತಿದೆ, ಈ ವಿಷಯದಲ್ಲಿ ನಾನು ಅಜ್ಞಾನಿ ಅಂತ ಹೇಳಿ ಅರ್ಥವನ್ನು ಮಾಡಿಕೊಳ್ಬೇಡಿ. ಮನುಷ್ಯನ ಜೀವನ ಬಹಳ ಅನಿಶ್ಚಿತ. ಪಾತ್ರೆಗಳ ವಿಚಾರ ಹೇಳ್ತಾ ಹೇಳ್ತಾ ತತ್ವಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಅಭಿಪ್ರಾಯ ವೇದವ್ಯಾಸರಿರ್ತಾರೆ. ಮನುಷ್ಯ ನಿಶ್ಚಿಂತನಾಗಿರಬಾರದು, ಎಚ್ಚರದಿಂದ ಇರಬೇಕು, ಬಿಂದಾಸ್ ಇರಬಾರದು, ಬಂದದ್ದು ಬಂತು ಹೋದದ್ದು ಹೋಯ್ತು ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ನಾವು ಸ್ವಲ್ಪ ಅಲಕ್ಷ್ಯ ಮಾಡಿದರೂ ಕೂಡ ಯಾವ ಸಾಧನ ನಮ್ಮ ಜಯಕ್ಕೆ ಕಾರಣವಾಯಿತೋ ಅದೇ ಸಾಧನ ನಮ್ಮ ಅಪಜಯಕ್ಕೂ ಕಾರಣವಾಗ್ತದೆ. ದೇವರ ಮೇಲೆ ಭಾರ ಹಾಕಿ ನಿಶ್ಚಿಂತೆಯಿಂದ ಇರಬೇಕು, ಆದರೆ ನಿಶ್ಚಲನಾಗಿರಬಾರದು. ಯಾವಾಗಲೂ ಅಲರ್ಟ್, ಎಚ್ಚರ ಇರಬೇಕು. ಮುಂದೇನು, ಮುಂದಿನ ನನ್ನ ಕರ್ತವ್ಯ ಏನು, ಪ್ಲಾನಿಂಗ್ ಇರಬೇಕು ಜೀವನದಲ್ಲಿ. ಅದನ್ನೇ ದ್ರೌಪದಿ ಹೇಳ್ತಾ ಇದ್ದಾಳೆ. ಪರಾಜಯ ಚೇತುತ್ಯ ಸಹಿತಿ ಪ್ರತಿಪಾಲೆ. ನಾನು ಸಹನೆ ಮಾಡ್ತಾ ಇದ್ದೇನೆ. ಮನುಷ್ಯನ ಜೀವನದಲ್ಲಿ ನಿಶ್ಚಿತತೆ ಅನಿಶ್ಚಿತತೆಯಿಂದ ಕೂಡಿರ್ತಕ್ಕಂತಹ ಒಂದು ವಿಚಿತ್ರವಾಗಿರ್ತಕ್ಕಂತಹ ಕ್ರಮದಲ್ಲಿ ಈ ಮನುಷ್ಯನ ಜೀವನ ಇರ್ತದೆ. ಇದು ನನಗೆ ಗೊತ್ತಿದೆ. ಸಹನ ಮಾಡ್ತಾ ಇದ್ದಾನೆ. ಕೊಡುವವ ಇನ್ನೊಂದು ದಿವಸ ಲಕ್ಷಾಧಿಪತಿ ಆದವನು ಮರುದಿವಸ ಭಿಕ್ಷೆ ಪಾತ್ರ ಹಿಡಿದ್ರು ಹಿಡಬಹುದು, ಅದು ಕೂಡ ಅನಿಶ್ಚಿತ. ನ ದೈವಶಾತಿ ಭಾರೋಸ್ತಿ ಅಜೈವಾಸಿ ವರ್ತತಾಂ. ದೈವದ ಹಿಂದೆ ಪ್ರತಿಯೊಬ್ಬರೂ ದಾಸರೇ. ಆದರೆ ಪ್ರಯತ್ನಶೀಲನಾದ ವ್ಯಕ್ತಿ ದೈವ ದೈವ ಅಂತ ಹೇಳಿ ಕೂತ್ಕೊಳ್ಳೋದಿಲ್ಲ. ದೈವ ಅಂತ ಹೇಳಿ ಕೂತ್ಕೊಂಡ ವ್ಯಕ್ತಿಗೆ ನಮಗೆ ಎಂದಿಗೂ ಜಯ ಸಿಕ್ಕೋದಿಲ್ಲ. ದೈವೇನ ಕೆಲ ಯಶ್ಯಾರ್ಥ ಸುನೀತೋಚ ಉಪದ್ಯತೆ ದೈವಸ್ಯ ಜಾಗಮೇ ಯತ್ನ ಸ್ತೇನ ಕಾರ್ಯೋ ವಿಜಾನತ. ದೈವ ಹೇಗೆ ಇರಲಿ, ಪರಿಸ್ಥಿತಿ ಹೇಗೆ ಬಂದಿರಲಿ, ತಾನು ಪ್ರಯತ್ನಶೀಲನಾಗಿರಲೇಬೇಕು. ಏನೋ ದೈವ, ಇವತ್ತು ಬಡತನ ಬಂದಿದೆ, ಆಯ್ತು ಉಪವಾಸ ಬೀಳ್ತೇನೆ. ಈ ಅಳುಬುರುತನ ಮನುಷ್ಯನಿಗೆ ಎಂದಿಗೂ ಸರಿಯಲ್ಲ. ಅದಕ್ಕೋಸ್ಕರ ಭೀಮಸೇನ ವನವಾಸದಲ್ಲಿದ್ದಾಗಲೇ ಧರ್ಮರಾಜನಿಗೆ ಹೇಳ್ತಾನೆ, ಧರ್ಮರಾಜ 12 ನಮ್ಮ ದೈವ ವನವಾಸ ಬಂತು, ಏನ್ ಮಾಡಬೇಕು, ದೈವ ಅಜ್ಞಾತವಾಸ ಮಾಡೋಣ, ದೈವದಲ್ಲಿ ಇದ್ರೆ ರಾಜ್ಯ ಸಿಗ್ತದೆ, ಇಲ್ಲದೇ ಇದ್ರೆ ಇಲ್ಲ. ಈ ಅಳುಬುರುಕತನ ಕ್ಷತ್ರಿಯರಿಗೆ ಯೋಗ್ಯವಲ್ಲ, ಮನುಷ್ಯರಿಗೆ ಯೋಗ್ಯವಲ್ಲ.
ಯಾವ ವ್ಯಕ್ತಿಯಲ್ಲಿ ಮುಂದುವರಿಯತಕ್ಕಂತಹ ಎಂಬಿಷನ್, ನಾನು ಮುಂದೆ ಹೋಗ್ಬೇಕು ಇನ್ನೂ ಮುಂದುವರಿಯಬೇಕು ಅಂತ ಉತ್ಸಾಹ ಇಲ್ಲ. ಯಾವ ವ್ಯಕ್ತಿ ಮುಂದೆ ಹೋಗೋದಕ್ಕೋಸ್ಕರ ಪ್ರಯತ್ನಶೀಲನಾಗಿಲ್ಲ ಅಂಥವರ ಮೇಲೆ ದೇವರ ಅನುಗ್ರಹ ಆಗೋದಿಲ್ಲ. ಭೀಮಸೇನ ದೇವರ ಮಧ್ವಾಚಾರ್ಯರ ಮಾತು, ಮಹಾಪ್ರಯತ್ನ ವರ್ಜಿತ ಹರೆಯರ ಅನುಗ್ರಹೋಚಿತ. ಆಯ್ತು, ತಿಂಗಳಿಗಾಗಷ್ಟು ಊಟ ಬಟ್ಟಿ ಸಿಗ್ತದೆ, ಆರಾಮ್ ಮಾಡೋಣ, ಮಜಾ ಮಾಡೋಣ ಅಂತ ಹೇಳ್ಕೊಂಡಂತೆ, ಅದಕ್ಕೋಸ್ಕರ ಇಲ್ಲ. ಊಟ ಬಟ್ಟಿ ಬನ್ನಿ ದೇವರು ಕೊಡ್ತಾನೆ ಸಾಧನೆ ಮಾಡೋದಕ್ಕೋಸ್ಕರ. ಆಯ್ತು, ದೇವರ ಅನುಗ್ರಹ ಇದೆ, ಮಕ್ಕಳಿದ್ದಾರೆ, ನೌಕರಿ ಮಾಡ್ತಾರೆ, ಮನೆ ಇದೆ, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಅದಕ್ಕೋಸ್ಕರ ಸಾಕೇನು ಅಂತ ತಿಳ್ಕೊಂಡಂತೇಳಿ ಈ ಒಂದು ನೈರಾಶ್ಯ ಅಂತೇನಿದೆ, ಅಥವಾ ಈ ರೀತಿಯಾಗಿರ್ತಕ್ಕಂಥ ಮುಂದುವರಿಯೋದು ಬೇಡ ಅಂತ ತಿಳ್ಕೊಂಡಂತ ಹುಚ್ಚು ತೃಪ್ತಿ ಅಂತೇನಿದೆ, ಇದು ಶಾಸ್ತ್ರಕ್ಕೆ ಸಮ್ಮತವಾಗಿಲ್ಲ. ಮನುಷ್ಯ ಜನ್ಮ ಯಾವುದಕ್ಕೆ ಬಂದಿದೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾಳೆ ದ್ರೌಪದಿ. ಭೀಮಸೇನ ದೇವರು ಧರ್ಮರಾಜನಿಗೆ ಹೇಳ್ತಾರೆ, ಮನುಷ್ಯ ಜನ್ಮದ ಉದ್ದೇಶ ಏನೋ ಕಲಿತು ಎಲ್ಲೋ ನೌಕರಿ ಮಾಡಿ ಹೇಗೋ ಹೊಟ್ಟೆ ತುಂಬಿಸಿಕೊಂಡು ಮಜಾ ಮಾಡೋದಕ್ಕೋಸ್ಕರ ಮನುಷ್ಯ ಜನ್ಮ ಬಂದಿಲ್ಲ. ಮನುಷ್ಯ ಜನ್ಮ ಬಂದಿದೆ ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮ ಪಟ್ಟು ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ಧರ್ಮದ ಆಚರಣೆಯನ್ನು ಮಾಡ್ತಾ 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 ಒಂದು ದಿವಸ ಆ ಭಗವಂತನನ್ನು ಪಡೆಯೋದಕ್ಕೋಸ್ಕರವೇ ಈ ಮನುಷ್ಯ ಜನ್ಮ ಬಂದಿದೆ. ಮನುಷ್ಯ ಜನ್ಮದ ಉದ್ದೇಶ ನಾವು ತಿಳಿದುಕೊಳ್ಳಬೇಕು. ಬಹಳ ಜನಕ್ಕೆ ಇರ್ತದೆ ಆಚಾರ್ಯ, ನಮಗೆ ಎಲ್ಲ ಆದರೆ ಸಾಕು, ಮಕ್ಕಳಿಗೆ ನೌಕರಿ ಮಾಡ್ತಾರೆ, ರಿಟೈರ್ ಆಗಿವೆ, ಅಷ್ಟೇ ಪೆನ್ಷನ್ ಬರ್ತಾರೆ, ಊಟ ಮಾಡ್ತೀವಿ, ಟಿ ವಿ ನೋಡ್ತೀವಿ, ತಿರುಗಾಡ್ತೀವಿ, ಆರಾಮಿದ್ದೀವಿ ಅಂತ ತಿಳ್ಕೊಂಡು ಇಲ್ಲ. ಪ್ರತಿ ಕ್ಷಣವೂ ನಾವು ಪಾಪ ಮಾಡ್ತಾ ಇದ್ವಿ. ಬ್ರಹ್ಮದೇವರು ದೇವತೆಗಳನ್ನು ಹುಟ್ಟಿಸಿದ್ರು, ಅಸುರನ್ನು ಹುಟ್ಟಿಸಿದ್ರು, ದೈತ್ಯರನ್ನು ಹುಟ್ಟಿಸಿದ್ರು, ಯಕ್ಷರನ್ನು, ಗಂಧರ್ವರು, ಕಿನ್ನರನ್ನು. ಆದರೆ ಇವರೆಲ್ಲರೂ ಕೂಡ ಭೋಗಾಸಕ್ತರಾಗಿರ್ತಕ್ಕಂಥ ಸಂದರ್ಭವನ್ನು ನೋಡಿ ಅವ್ರಿಗೆ ಬಹಳ ದುಃಖ ಆಯಿತು. ಕೊನೆಗೆ ತಾವೇ ಆಪವ ಪ್ರಜಾಪತಿಯ ರೂಪವನ್ನು ತೆಗೆದುಕೊಂಡು ಆಗ ತಮ್ಮ ಬಲಭಾಗದಿಂದ ಸ್ವಯಂಭುವ ಮನುವನ್ನು, ಅಂದರೆ ಮನುಷ್ಯ ಪ್ರಥಮ ಮನುಷ್ಯನನ್ನು, ತಮ್ಮ ಎಡಭಾಗದಿಂದ ಶತರೂಪ ಪ್ರಥಮ ಸ್ತ್ರೀಯನ್ನು ಯಾವಾಗ ಹುಟ್ಟಿಸಿದ್ರು ಆಗ ಅವ್ರಿಗೆ ಬಹಳ ಸಂತೋಷ ಆಯ್ತಂತೆ. ಬ್ರಹ್ಮಾವಬೋಧ ದಿಶಣಂ ಮುದಂ ಆಪದೇವ. ಈ ಮನುಷ್ಯ ಜನ್ಮ ಪ್ರಯತ್ನ ಪಟ್ಟು ಭಗವಂತನನ್ನು ಕಾಣುವುದಕ್ಕೋಸ್ಕರ ಈ ಮನುಷ್ಯ ಜನ್ಮ ಇದೆ, ಇಂತಹ ಒಂದು ಸೃಷ್ಟಿಯನ್ನು ನಾನು ಮಾಡಿದೆ ಅಂತ ಹೇಳಿ ಬ್ರಹ್ಮದೇವರಿಗೆ ಸಂತೋಷ ಆಯ್ತಂತೆ. ಇವತ್ತು ನಮ್ಮ ಪರಿಸ್ಥಿತಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದಷ್ಟು ಕೂಡ ಕೃತಜ್ಞತೆ ನಮ್ಮಲ್ಲಿ ಇಲ್ಲ. ದೇವರ ಇಷ್ಟೆಲ್ಲ ಕೊಟ್ಟಿದ್ದೀ, ನೀನು ಹೇಳಿದಾಗ ನಾ ಕೇಳ್ತೀನಿ ಅಂತ ತಿಳ್ಕೊಂಡಂತಕ್ಕಂಥ ಕೃತಜ್ಞತೆ ನಮ್ಮಲ್ಲಿದೆ ಇಲ್ಲ. ಹೋದ್ಸಲ ಬಂದಾಗ ಒಂದು ಕಥೆ ಹೇಳಿದ್ದೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಒಬ್ಬ ರಾಜಕುಮಾರ ಹೊಸದಾಗಿ ಬಿಲ್ಲು ಬಾಣ ಇದೆಲ್ಲ ಕಲಿಯೋದನ್ನ ಮನೆಯಲ್ಲಿ ಕಲಿತಿದ್ದ, ಇನ್ನೂ ಫೀಲ್ಡ್ಗೆ ಹೋಗಿರಲಿಲ್ಲ. ಖಡ್ಗ ಹೇಗೆ ಯುದ್ಧ ಮಾಡಬೇಕು ಕಲ್ತಿದ್ದ, ಬಾಣ ಹೇಗೆ ಬಿಡಬೇಕು ಕಲ್ತಿದ್ದ. ಒಂದ್ ದಿವಸ ಹೇಳದೆ ಕೇಳದೆ ಯಾರಿಗೂ ಹೇಳದೆ 16-17 ವರ್ಷದ ಹುಡುಗ ಬೇಟೆಯಾಡೋದಕ್ಕೋಸ್ಕರ ಕಾಡಿಗೆ ಹೋದ. ನಾನೇ ಸ್ವಂತ ನಾನು ಬೇಟೆಯಾಡಿ ಬರ್ತೇನೆ ನೋಡೋಣ ಅಂತಕೊಂಡು ಅಲ್ಲಿ ಇಲ್ಲಿ ಧನುಷ್ಯ ಹಿಡಿದುಕೊಂಡು ನೋಡ್ತಾ ಇದ್ದಾನೆ ಯಾವುದಾದ್ರೂ ಪ್ರಾಣ ಸಿಗ್ತದೇನು ಅಂತಕೊಂಡಂತ. ಆದರೆ ಅಷ್ಟರಲ್ಲಿ ಅವನ ಹಿಂದಿನಿಂದ ಜೋರಾಗಿ ಸಿಂಹದ ಧ್ವನಿ ಕೇಳಿಸ್ತು. ತಿರುಗಿ ನೋಡ್ತಾನೆ, 8 ಫೀಟ್ನಲ್ಲಿ ಸಿಂಹ ಇನ್ಮೇಲೆ ಹಾರ್ಲಿಕ್ಕೆ ತಯಾರಾಗಿ ನಿಂತ್ಕೊಂಡಿದೆ. ಅಷ್ಟು ಸಮೀಪದಿಂದ ಸಿಂಹವನ್ನು ನೋಡಿರಲೇ ಇಲ್ಲ, ಪಿಂಜಾರದಲ್ಲಿದ್ದ ಸಿಂಹಗಳನ್ನು ನೋಡಿದ್ದ. ಗಾಬರಿ ಆಯ್ತು, ಕೈಕಾಲು ನಡಗ್ಲಿಕ್ಕೆ ಪ್ರಾರಂಭ ಆಯ್ತು, ಕೈಯಾಗಿನ ಧನುಷ್ಯ ಬಿದ್ದೋಯ್ತು. ಆದರೆ ಭಗವಂತ ನಮ್ಮ ರಕ್ಷಣೆಗೋಸ್ಕರ ನಮಗೊಂದು ರಕ್ಷಕವಾಗಿರ್ತಕ್ಕಂಥ ಇನ್ನೊಂದು ಒಂದು ಬುದ್ಧಿಯನ್ನು, ತ್ವರಿತ ಬುದ್ಧಿ ಕೊಟ್ಟಿದ್ದಾನೆ. ಯಾವುದನ್ನು ಹಿಂಗಿನ ದಿವಸದಲ್ಲಿ 6th sense ಅಂತ ಕರೀತಾರೆ. ಆತ್ಮ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ತಕ್ಷಣದಲ್ಲಿ ಹೊಳೆಯತಕ್ಕಂಥ ಒಂದು ಬುದ್ಧಿಯ ಭಾಗ. ನೋಡಿದ ಗಿಡ ಕಾಣಿಸ್ತು, ಓ ಗಿಡ ಏರಿದೆ ಸಿಂಹ ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡಂತೆ ಹೊಡ್ಕೋತೋದು ಗಿಡ ಏರಿದ, ಅರ್ಧ ಏರಿದ, ಮೇಲ್ ನೋಡ್ತಾನೆ ಒಂದು ಕರಡಿ ಕೂತ್ಕೊಂಡು. ಮೇಲೆ ಹೋದ್ರೆ ಕರಡಿ ಕೊಲ್ತದ, ಕೆಳಗಿಳಿದ್ರೆ ಸಿಂಹ ಕೊಲ್ತದ, ಏನ್ ಮಾಡ್ಬೇಕು?
ಹಾಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಅದನ್ನ ಕಾಂಡವನ್ನು ಹಿಡ್ಕೊಂಡು ಕೂತ್ಕೊಂಡ. ಕೈ ಸೋಲ್ಲಿಕ್ಕೆ ಚಾಲು ಆಯಿತು, ಕೈ ನಡಗ್ಲಿಕ್ಕೆ ಚಾಲು ಆಯಿತು. ಕರಡಿ ಹೇಳ್ತು, ನೋಡು ನಾನು ನಿನಗೆ ಏನು ಮಾಡೋದಿಲ್ಲ, ಬಂದು ನನ್ನ ತಂಗಿ ಮೇಲೆ ಕೂತು ಆರಾಮ್ ಕೂತು ನಿನ್ನನ್ನು ರಕ್ಷಣೆ ಮಾಡಿಕೊ ಅಂತ ಇಟ್ಕೊಂಡು. ಬೇರೆ ದಾರಿ ಇರಲಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಚಾನ್ಸೇ ಇರಲಿಲ್ಲ. ಏರಿದ, ಗಿಡದಲ್ಲಿ ಕುಳಿತುಕೊಂಡ, ಟೊಂಗೆಯಲ್ಲಿ ಕುಳಿತುಕೊಂಡ. ಸಾಯಂಕಾಲ ಬಾಯಿತು, ರಾತ್ರಿ ಆಗ್ತಾ ಬಂತು, ತೂಕಟಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು. ಕರಡಿ ನೋಡ್ತು, ನೋಡು ಹೀಗೆ ತೂಕಡ್ತು, ಕೆಳಗೆ ಬಿದ್ದರೆ ಸಿಂಹ ನಿಮ್ಗೆ ತಿಂದು ಹೋಗ್ತು, ಕೆಳಗೆ ಕೂತಿತ್ತು ಕೊಟ್ಟು ಎಲ್ಲೂ ಹೋಗಿರಲಿಲ್ಲ. ಆದ್ರಿಂದ ಇಲ್ಲಿ ನನ್ನ ಹತ್ರ ಬಾ, ನನ್ನ ತೊಡೆ ಮೇಲೆ ತಲೆಯಿಟ್ಟು ಮಲ್ಕೊ, ಅರ್ಧರಾತ್ರಿವರೆಗೂ ನೀನು ನಿದ್ದೆ ಮಾಡು, ಆಮೇಲೆ ನಾನು ಹಿಂಗೆ ಎಬ್ಬಿಸ್ತೇನೆ, ಆಮೇಲೆ ನಾನು ನಿದ್ದೆ ಮಾಡ್ತೇನೆ, ನೀನು ನಾನು ಹಿಡ್ಕೊಂಡು ಕೊಡು. ನಿನಗೂ ಸಿಂಹದ ಭಯ ಇದೆ, ನನಗೂ ಸಿಂಹದ ಭಯ ಇದೆ, ಪರಸ್ಪರ ಸಹಾಯ ಮಾಡೋಣ. ಬೇರೆ ಅವಕಾಶ ಇಲ್ಲ, ಅದ ಮೇಲೆ ವಿಶ್ವಾಸ ಇಡಲೇಬೇಕಾಯ್ತು. ಕರಡೆ ಮೇಲೆ ಬಂದ, ಮಲಕೊಂಡ, ನಿದ್ದೆತ್ತು. ಸಿಂಹ ಹೇಳ್ತದೆ, ಕರಡಿ ಈ ಮನುಷ್ಯನ ಮೇಲೆ ವಿಶ್ವಾಸ ಮಾಡಬೇಡ, ಇವರಲ್ಲಿ ಹೆಚ್ಚಿನ ಜನರು ಸ್ವಾರ್ಥಿಗಳು, ಕಾಮಪೂರ್ತಿ ಮಾಮ, ತಮ್ಮ ಸ್ವಾರ್ಥ ಸಿದ್ಧಿ ಆದಮೇಲೆ ತಮ್ಮನ್ನು ಬದುಕಿ ಸರಿಸ್ಬಿಡ್ತಾರೆ. ಆದ್ದರಿಂದಾಗಿ ಇವರೇ ನಮ್ಮನ್ನು ಹಿಡಿದುಕೊಂಡು ಹೋಗಿ ಪಂಜರದಲ್ಲಿಟ್ಟು ಮಜಾ ಮಾಡಿ, ನಮ್ಮ ತಮ್ಮ ಕ್ರಾಸ್ ಕೊಟ್ಟು ಮಜಾ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು. ವಿಶ್ವಾಸ ಹೇಳಿ ಬೇಡ, ನನಗೆ ಹಸಿವೆ ಆಗಿದೆ, ಅವನನ್ನು ಬೀಳಿಸ್ಬಿಡು ಅಂತ ಕೊಂಡಂತ. ಆಗ ಕರಡಿ ಹೇಳ್ತು, ಇಲ್ಲ ನಾನು ಬೀಳಿಸೋದಿಲ್ಲ, ಜಗತ್ತಿನಲ್ಲಿ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆ, ಆದರೆ ಕೃತಜ್ಞತೆ ಮತ್ತು ಯಾರಿಗೆ ನಾವು ವಿಶ್ವಾಸ ಕೊಟ್ಟಿರ್ತೀವಿ ವಿಶ್ವಾಸಘಾತ ಅಂತ ಹೇಳ್ಕೊಂಡಂತೇನಿದೆ, ಇಷ್ಟು ದೊಡ್ಡ ಪಾಪ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅಂತ ಪಾಪ ನಾನು ಮಾಡೋದಿಲ್ಲ, ಬಿಡಿಸೋದಿಲ್ಲ ಅಂತ ಹೇಳ್ಕೊಂಡು. ಅರ್ಧ ರಾತ್ರಿ ಆದ್ಮೇಲೆ ಕರಡಿ ಒಂದೊಂದು ಎಬ್ಬಿಸ್ತೀನಿ, ನಾ ಮಲ್ಕೋತೀನಿ, ನಾನು ಹಿಡ್ಕೊಂಡು ಕೊಡು ಅಂತ ಹೇಳ್ಕೊಂಡಂತ. ಅದನ್ನು ತಡಿ ಮೇಲೆ ತಲೆ ಇಟ್ಟು ಅವನು ಕರಡಿ ಹಿಡ್ಕೊಂಡು ಕೂತ್ಕೊಂಡ. ಸಿಂಹ ಹೇಳ್ತು, ಮೂರ್ಖ, ಕರಡಿಗೆ ಇನ್ನೂ ಹಸಿವೆ ಆಗಿಲ್ಲ, ಅದಕ್ಕೆ ನಿನ್ನನ್ನು ಅದು ಸಂರಕ್ಷಣೆ ಮಾಡಿದೆ, ನನಗೆ ಹಸಿವೆ ಆಗ್ಯದ ಭಾಳ, ಈ ಕರಡಿಯನ್ನು ನೂಕಿಬಿಡು, ನಾ ತಿಂದು ಹೋಗ್ಬಿಡ್ತೇನೆ, ನಿನ್ನ ಮನಸ್ಸಿಗೆ ನಿಮ್ಮ ಮನೆಗೆ ಹೋಗು. ರಾಜ್ಕುಮಾರ್ ವಿಚಾರ ಮಾಡ್ದ, ಹೌದು ನಾನು ಆರಾಮಾಗಿ ಉಳಿತೇನೆಲ್ಲ ಅಂತ ಹೇಳ್ಕೊಂಡು ಅಂತೇಳಿ ಕರಡಿಯನ್ನು ನೂಕಿಬಿಟ್ಟ. ಆದರೆ ಯೋಗ ಕರಡಿಗೆ ಎಚ್ಚರ ಆಯಿತು, ಕೆಳಗೆ ಬೀಳುವ ಮೊದಲೇ ಟೊಂಗೆಯನ್ನು ಹಿಡಿದುಕೊಂಡು ಅಲ್ಲಿ ಗಿಡದ ಮೇಲೆ ಉಳಿತು, ಮತ್ತೆ ಕಾಲಿಟ್ಟು ಮೇಲೆ ಬಂದೊಂದು ಟೊಂಗೆ ಮೇಲೆ ಬಂದು ಕೂತ್ಕೊಂತು. ರಾಜ್ಕುಮಾರ್ ನಡಗ್ಲಿಕ್ಕೆ ಚಾಲು ಮಾಡಿ, ಇನ್ನೂ ನನ್ನ ಕೊಲ್ತದ ಬಿಡು ಅಂತ ಕರಡಿ ಹೇಳ್ತು. ನಾಕಂತೂ ಕೊಲ್ಲೋದಿಲ್ಲ, ನಿನ್ನ ಪಾಪ ನಿನ್ನನ್ನು ಕೊಲ್ತದ, ಆ ಮಾತು ಬೇರೆ. ಯಾಕೆ ನಾನು ನಿನಗೆ ವಿಶ್ವಾಸ ಕೊಟ್ಟಿದ್ದೆ, ನಿನ್ನನ್ನು ಸಂರಕ್ಷಣೆ ಮಾಡ್ತೇನೆ ಅಂತ ಕೊಂಡಂತ, ನಿನ್ನನ್ನು ಕೊಲ್ಲೋದಿಲ್ಲ ಅಂತ ಹೇಳಿದ ಮೇಲೆ ಈ ಕಡೆ ಸಿಂಹ ಯಾರೂ ಸಿಗಂಗಿಲ್ಲ ಬಾ ಅಂತಕೊಂಡು ಇಂತಂದು ಮತ್ತೊಂದು ಕಡೆ ಹೊರಟೋಯ್ತು. ಬೆಳಗಾಯಿತು, ಕರಡಿ ಹೇಳ್ತು, ನೋಡು ಮನುಷ್ಯನ ಮೊದಲನೇ ಧರ್ಮ ಕೃತಜ್ಞತೆ, ಉಪಕಾರ ಮಾಡಿದವರನ್ನು ಸ್ಮರಿಸಲೇಬೇಕು, ಶಕ್ತಿ ಇದ್ದರೆ ಪ್ರತ್ಯುಪಕಾರ ಮಾಡಬೇಕು, ಪ್ರತ್ಯುಪಕಾರ ಮಾಡುವ ಸಾಮರ್ಥ್ಯ ಇಲ್ಲದೇ ಇದ್ದರೆ ಇಂಥವರಿಂದ ಉಪಕಾರವಾಗಿದೆ, ಇಂಥವರಿಂದ ನಾನು ಉಳಿತಿದ್ದೇನೆ, ಇಂಥವರಿಂದ ನಾನು ಇವತ್ತು ಊಟ ಮಾಡ್ತಾ ಇದ್ದೇನೆ, ಇಂಥವರಿಂದ ನನ್ನ ಮನೆಯಾಯಿತು, ಇಂಥವರಿಂದ ನನ್ನ ಸಂರಕ್ಷಣೆ ಆಗಿದೆ ಅಂತ ಹೇಳಿ ಆ ಕೃತಜ್ಞತೆಯನ್ನಾದರೂ ಅವನು ನೆನೆಸಬೇಕು, ಇಷ್ಟಾದರೂ ಮಾಡಲೇಬೇಕು. ಇದು ಮಾಡದೇ ಇದ್ದು ಅವನು ಮನುಷ್ಯನಲ್ಲ. ಒಂದು ನಾಯಿಗೆ ಅರ್ಧ ಬಕರಿ ಹಾಕಿದ್ರು ರಾತ್ರಿಲ್ಲ ಮನೆ ಕಾಯ್ತದೆ, ಅಷ್ಟು ಕೃತಜ್ಞತೆಯನ್ನು ವ್ಯಕ್ತಪಡುತ್ತದೆ. ಅಷ್ಟು ಮನುಷ್ಯನಲ್ಲಿದ್ದೇ ಇದ್ರೆ ಮನುಷ್ಯನಾಗಲಿಕ್ಕೆ ಯೋಗ್ಯನಲ್ಲ, ಹುಚ್ಚಾಗ್ಬಿಡು, ಒಂದು ಶಾಪ ಕೊಡ್ತು ಹೊರಟೋಗ್ಬಿಟ್ಟು. ಅವನಿಗೆ ಹುಚ್ಚು ಹಿಡಿದ್ಬಿಡ್ತು, ಅಡುಗೆ ತಿರುಗಾಡ್ತಾ ಇದ್ದ ಹುಚ್ಚು, ನಂಗೆ ಸಸೆ ಮೀರ ಸಸೆ ಮೀರ ಅಂತನ್ಕೋ ತಿರುಗಾಡ್ತಾ ಇದ್ದ. ರಾಜ ಹುಡುಕಿಸಿದ ನನ್ನ ಮಗನನ್ನು ಕರೆದುಕೊಂಡು ಬಂದ, ಚಿಕಿತ್ಸೆ ಮಾಡ್ತದ. ಕೊನೆಗೆ ರಾಜಪುರೋಹಿತರು ಹೇಳಿದರು, ಇಲ್ಲ ಮತ್ತು ಗುಣವಾಗುವ ರೋಗ ಅಲ್ಲ ಇದು, ಶಾಪಗ್ರಸ್ತ ರೋಗ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ರಾಜಕುಮಾರರ ಸ್ಥಿತಿಯಲ್ಲೇ ಇದ್ದೇವೆ. ಯಾವ ಭಗವಂತ ನಮಗೆ, ಇಲ್ಲಿ ನಾವು ಕೂತಿದ್ದೀವಲ್ಲ, ಗ್ರಾವಿಟೇಷನ್ ಫೋರ್ಸ್ ಕೊಟ್ಟವರು ಯಾರು? ನಾನು ಮಾತನಾಡ್ತಾ ಇದ್ದೇನೆ, ನನ್ನ ಕೇಳುವ ಕಿವಿಯನ್ನು ಕೊಟ್ಟವರು ಯಾರು? ಮಾತನಾಡ್ಲಿಕ್ಕೆ ನನ್ನ ಗಂಟಲು ಕೊಟ್ಟವರು ಯಾರು? ಉಸಿರಾಡಿಸ್ಲಿಕ್ಕೆ ಎಲ್ಲ ಕಡೆಗೆ ಪ್ರಾಣವಾಯವನ್ನು ಇಟ್ಟವರು ಯಾರು? ಒಂದು ಬೀಜ ಬಿತ್ತಿದರೆ ತೆನೆಯಲ್ಲಿ 600-1200 ತನಕ ಕಾಳು ಕೊಡ್ತಕ್ಕಂಥವ್ರು ಯಾರು?
ಸಮುದ್ರದ ಉಪ್ಪು ನೀರನ್ನು ತೆಗೆದುಕೊಂಡು ಸೂರ್ಯನ ಮುಖಾಂತರ ಮೋಡ ಮಾಡಿಸಿ ಸಿಹಿ ನೀರನ್ನು ಕೊಡ್ತಕ್ಕಂಥವ್ರು ಯಾರು? ಯಾವ ಮಿನಿಸ್ಟರ್, ಯಾವ ಪ್ರೆಸಿಡೆಂಟ್, ಯಾವ ಸೈಂಟಿಸ್ಟ್? ಯಾರಲ್ಲ, ದೇವರು. ಆ ದೇವರಿಗೋಸ್ಕರ ನಾವು ದಿನಲ್ಲ ಎಷ್ಟಲ್ಲ ನೆನೆಸ್ತೇವೆ, ಕಲ್ಪನೆ ಮಾಡಿ ಲೆಕ್ಕ ಹಾಕಿ. ಯಾರನ್ನು ಹೇಳಿದ್ರೆ ನಿಮ್ಮ ಜೊತೆ ನಾನು ಇದ್ದೆ. ಎಷ್ಟಲ್ಲ ದೇವರನ್ನು ನೆನೆಸ್ತೇವೆ, ನಾಲ್ಕು ತಾಸು ಟಿವಿ ಮುಂದೆ ಕೂತ್ಕೊಳ್ತೇವೆ ಆದರೆ ದೇವರನ್ನು ನೆನೆಸೋದಿಲ್ಲ. ಹರಟೆ ಹೊಡಿತೇವೆ, ದೇವರ ಮುಂದೆ ನೆನೆಸೋದಿಲ್ಲ. ನಿತ್ಯ ಮಾಡ್ತೇವೆ, ದೇವರನ್ನು ನೆನೆಸೋದಿಲ್ಲ. ಹೋಗಲಿ, ಈ ಮನುಷ್ಯರು ತಾವಾಗಿ ನೆನೆಸೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ಭಗವಂತ ಏನು ಮಾಡ್ದ? ಮೂರು ವರ್ಣದವರಿಗೆ ದೇವರನ್ನು ನೆನೆಸ್ತಕ್ಕಂಥ ಮೂರು ಹೊತ್ತು ನನ್ನನ್ನು ನೆನೆಸಾಕು ಅಂತ ತಿಳ್ಕೊಂಡು ಅಂತೇಳಿ ಮೂರು ಹೊತ್ತಿನ ಸಂಧ್ಯಾ ಒಂದನ್ನು ನಮಗೋಸ್ಕರ ಇಟ್ಟ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ತಪ್ಪದೇ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಸಂಧ್ಯಾ ವಂದನೆ ಬಿಟ್ಟರೆ ಅವನ ಬ್ರಾಹ್ಮಣ್ಯ ಹೊರಟೋಯ್ತು. ಒಂದು ದಿವಸ ಸಂಧ್ಯಾ ವಂದನೆ ತಪ್ಪಿದರೆ ಪ್ರಾಯಶ್ಚಿತ್ತಕ್ಕೆ ಎರಡು ದಿವಸ ಉಪವಾಸ ಮಾಡಬೇಕು. ಆ ನಂತರ ಎರಡು ದಿವಸ ಸಂಧ್ಯಾ ವಂದನೆ ಬಿಟ್ಟರೆ ಭೀಷ್ಮ ಪಂಚಕ ಐದು ದಿವಸ ಉಪವಾಸ ಮಾಡಬೇಕು. ಮೂರು ದಿವಸ ಸಂಧ್ಯಾ ವಂದನೆ ಬಿಟ್ಟರೆ ಪ್ರಾಯಶ್ಚಿತ್ತಕ್ಕಾಗಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಏಳು ದಿವಸ ಸಂಧ್ಯಾ ವಂದನೆಯನ್ನು ಬಿಟ್ಟರೆ ಆ ವ್ಯಕ್ತಿಯ ಬ್ರಾಹ್ಮಣ್ಯ ಹೊರಟದು. ಮತ್ತೆ ಪುನಃ ಉಪನಯನ ಮಾಡಿಕೊಂಡು ಗುರುಗಳಿಂದ ಗಾಯತ್ರಿ ಜಪ ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರ ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳುತ್ತಾರೆ. ನಾವು ಬ್ರಾಹ್ಮಣ್ಯ ಉಳಿಸಿಕೊಂಡವ್ರು ಎಷ್ಟು ಜನ? ಎಷ್ಟು ಜನ ನಾವು ಬ್ರಾಹ್ಮಣ್ಯ ಉಳಿಸ್ಕೊಳ್ತೇವೆ? ಯಾರನ್ನ ಟೀಕೆ ಮಾಡೋದಕ್ಕೋಸ್ಕರ ವ್ಯಾಸಪೀಠದ ಮೇಲೆ ಕೂತ್ಕೊಂಡಿಲ್ಲ. ಶಾಸ್ತ್ರ ಏನು ಹೇಳಿದೆ ಅದನ್ನು ಹೇಳೋದಕ್ಕೋಸ್ಕರ ಇದ್ದೇನೆ. ಬ್ರಾಹ್ಮಣ್ಯ ಜನ್ಮ ಸಿಗಬೇಕಾಗಿದ್ದರೆ ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಬ್ರಾಹ್ಮಣ್ಯ ಜನ್ಮ. ತ್ರೈವರ್ಣಿಕರಲ್ಲಿ ಜನ್ಮ, ಮನುಷ್ಯ ಜನ್ಮವೇ ದುರ್ಲಭ, ಅದರಲ್ಲಿ ಬ್ರಾಹ್ಮಣ್ಯ ಜನ್ಮ ದುರ್ಲಭ, ಅದರಲ್ಲಿ ವೈಷ್ಣವ ಜನ್ಮ ಇನ್ನೂ ದುರ್ಲಭ. ಅದರಲ್ಲಿ ನಮಗೆ ಸಂಧ್ಯಾವಂದನ ಮಾಡುವಂತ ಹೇಳ್ತಕ್ಕಂಥ ಗುರುಗಳು ತಂದೆ ತಾಯಿ ಇದ್ದಾರೆ, ಇನ್ನೂ ಹೆಚ್ಚಿನ ಪುಣ್ಯ. ಅಷ್ಟಿದ್ದರೂ ಮಾಡಲಿಲ್ಲ ಅಂತಕೊಂಡಂತಂದ್ರೆ ದೇವರಂತಾನೆ ನೀನು ಮನುಷ್ಯನಾಗಲಿಕ್ಕೆ ನಾಲಾಯಕ್. ಅದನ್ನು ದುಃಖ ಅನುಭವಿಸುವಂತ ಮುಂದೆ ಯಾವುದೋ ಪ್ರಾಣಿಯೋ ಪಶುವೋ ಯಾವುದೊಂದು ಕ್ರಿಮಿಯೋ ಆಗಿ ನಮ್ಮನ್ನು ಹಾಕಿಬಿಡ್ತಾನೆ. ನೀನು ನಿನಗೆ ಕೊಟ್ಟ ಚಾನ್ಸ್ ಅಪರ್ಚುನಿಟಿ ನೀನು ತಪ್ಪಿಸ್ಕೊಂಡು ಬಿಟ್ಟೆ. ಒಂದು 12 ನಿಮಿಷ ಸಂಧ್ಯಾ ವಂದನಕ್ಕೆ ಸಾವಕಾಶ ಮಾಡಿದ್ರೆ 20 ನಿಮಿಷ. 24 ತಾಸು ಕೊಟ್ಟ ದೇವರಿಗೆ ಒಂದು 24 ನಿಮಿಷ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೆಲಸಕ್ಕೆ ಹೋಗ್ತಾ ಮಧ್ಯಾಹ್ನ ಆಗೋದಿಲ್ಲ, ಬೇಡ ರಿಟೈರ್ ಆದಮೇಲೆ ಬೇಡ. ಪ್ರಾತಃ ಕಾಲ ಸಂಧ್ಯಾ ವಂದನೆ ತಾನು ಮಾಡೋದು ಬೇಡವೇ? ಅಷ್ಟು ನಾವು ಮಾಡದೆ ಅದು ನಮ್ಮಲ್ಲೆಲ್ಲರದು ತಕರಾರು. ನಾವು ಇಷ್ಟು ದೇವ್ರದ್ದು ಮಾಡ್ತೇನೆ, ಇಷ್ಟು ದೇವ್ರದ್ದು ಮಾಡ್ತೇನೆ, ಇಷ್ಟೆಲ್ಲ ದೇವ್ರನ್ನ ನಂಬಿದ್ದೇನೆ, ಇಷ್ಟೆಲ್ಲ ದೇವಸ್ಥಾನ ಮಾಡ್ತೀನಿ, ಆದರೂ ದೇವ್ರು ನನ್ನ ದುಃಖ ಕೊಟ್ಟಾನೆ. ನಾವು ಏನು ಮಾಡ್ತಾ ಇದ್ದೇವೆ ಹೇಳಿ, ಆತ್ಮಪರೀಕ್ಷಣೆ ಮಾಡಿಕೊಳ್ಳೋಣ. ದ್ರೌಪದಿ ಅದನ್ನೇ ಕೇಳ್ತಾಳೆ. ಮನುಷ್ಯ ದೇವರನ್ನು ಮರೆತು ಎಷ್ಟು ದುಃಖ ಪಡ್ತಾನೆ. ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು ಬೇಡವೆ? ಪರಮಾತ್ಮ, ನೀನು ಇಷ್ಟೆಲ್ಲ ಜನ ಶರೀರ ಕೊಟ್ಟಿದ್ದಿ, ಕಿವಿ ಕೊಟ್ಟಿದ್ದಿ, 5 ಸೆನ್ಸರಿ ಆರ್ಗನ್ಸ್ ಕೊಟ್ಟಿದ್ದೆ, ಜ್ಞಾನೇಂದ್ರಿಯ ಕೊಟ್ಟಿದ್ದೆ, 5 ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದೆ, ಪೃಥ್ವಿ ಆನಂದ ತನ್ಮಾತ್ರ ಮಹತ್ತತ್ವ ಅಹಂಕಾರ ತತ್ವ ಮನಸ್ತತ್ವ ಅವ್ಯಕ್ತ ತತ್ವಗಳಿಂದ ಈ ಶರೀರವನ್ನು ನಿರ್ಮಿಸಿ ಇಷ್ಟು ಉಪಕಾರ ಮಾಡಿದ್ದೆಯಲ್ಲ, ಆದರೂ ನಿನ್ನನ್ನು ನೆನೆಸದೇ ಇದ್ದರೆ, ಭಗವಂತನನ್ನು ನೆನೆಸದೇ ಇದ್ದರೆ, ಭಗವಂತನ ಕೃತಜ್ಞತೆಯನ್ನು ಅರ್ಪಿಸದೇ ಇದ್ದರೆ, ಪರಮಾತ್ಮ ಹೇಳ್ತಾನೆ ನೀನು ಮನುಷ್ಯನಾಗುವುದಕ್ಕೋಸ್ಕರ ನಾಲಾಯಿ ಜೀವತ್ ಪಶು ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರಕಾರ ಹೇಳ್ತಾರೆ. ಆದ್ದರಿಂದಾಗಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಜ್ಞೆ ಮಾಡಬೇಕು. ಒಂದು ಪ್ರತಿ ದಿವಸ ನಾನು ಸಂಧ್ಯಾವಂತ ಪದೇ ಮಾಡ್ತೇನೆ. ಯೋಗ್ಯ ಗುರುಗಳ ಹತ್ರ ಹೋಗಿ ಸಂಧ್ಯಾವಂದನೆ ಬಿಟ್ಟಿದ್ರೆ ಮತ್ತೊಮ್ಮೆ ಗಾಯತ್ರಿ ಉಪದೇಶ ಪಡೆಯಿರಿ, ಸಂಧ್ಯಾವಂದನೆ ಪ್ರಾರಂಭ ಮಾಡಿ. ಸಂಧ್ಯಾ ಋಷಯ ದೀರ್ಘ ಸಂಧ್ಯಾತ್ವಾತ್ ದೀರ್ಘಾಯು ಮನವಾಪ್ತವಾನ್. ವಶಿಷ್ಠರು ವಿಶ್ವಾಮಿತ್ರರು 1000 ವರ್ಷ ಜೀವಂತ ಇದ್ರು. ಯಾಕೆ? ತಪ್ಪದೇ ಸರಿಯಾಗಿ ಸಂಧ್ಯಾವಂದನೆ ಮಾಡ್ತಾ ಇದ್ರು. ಮಹಾಭಾರತದ ವಚನ, ಮನುಸ್ಮೃತಿಯ ವಚನ, ಋಷಯ ದೀರ್ಘ ಸಂಧ್ಯಾತ್ವಾತ್, ಋಷಿಗಳು ತಪ್ಪದೇ ಸಂಧ್ಯಾ ವಂದನೆ ಮಾಡ್ತಾ ಇದ್ದರಿಂದ ಅವರು ದೀರ್ಘಾಯುಗಳಾದರು. ದೀರ್ಘಾಯುಗಳಾಗೋದಕ್ಕೋಸ್ಕರ 20 ವಿಟಮಿನ್ ತಿನ್ನುವ ಅವಶ್ಯಕತೆ ಇಲ್ಲ.
ಇಪ್ಪತ್ತು ಔಷಧಿಗಳನ್ನು ತಿನ್ನೋ ಅವಶ್ಯಕತೆ ಇಲ್ಲ. ಸಂಧ್ಯಾವಂದನೆ, ಸಂಧ್ಯಾವಂದನೆ ಅಂದ್ರೇನು? ಸಂಧ್ಯಾಕಾಲದಲ್ಲಿ ಭಗವಂತನಿಗೆ ಮಾಡತಕ್ಕಂತಹ ಕೃತಜ್ಞತೆಯೇ ಒಂದು ಪ್ರೊಸೀಜರ್ ಅಷ್ಟೇ. ಭಗವಂತನ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಪಾಪಗಳನ್ನು ಕಳೆದುಕೊಂಡು ಆ ನಂತರ ಪರಮಾತ್ಮನ ಉಪಕಾರವನ್ನು ಸ್ಮರಿಸಿ ಭಗವಂತ ನನ್ನ ಮನಸ್ಸನ್ನು ನನ್ನ ಬುದ್ಧಿಯನ್ನು ಸರಿಯಾದ ಕಾಲಕ್ಕೆ ಪ್ರೇರಿಸುವಂತ ತಿಳ್ಕೊಂಡಂತೇಳಿ ದಿಗ್ದೇವತೆಗಳಿಗೆ ಅವರ ಕೃತಜ್ಞತೆಯನ್ನು ಅವರ ಉಪಕಾರವನ್ನು ಸ್ಮರಿಸಿ ಅವರಿಗೆ ಸಮರ್ಪಣೆ ಮಾಡುವುದೇ ಸಂಧ್ಯಾವಂದನ. ಇನ್ನೊಬ್ಬ ಬಂದಾಗ ಸಂಧ್ಯಾವಂದನದ ವಿಸ್ತಾರವಾದ ವಿವರಣೆ. ಒಂದು ಸಂಧ್ಯಾವಂದನದಿಂದ ನಾವು ಎಷ್ಟು ಪಾಪ ಕಳೆದುಕೊಳ್ತೇವೆ, ಒಂದು ಸಂಧ್ಯಾವಂದನದಿಂದ ನಾವು ಎಷ್ಟು ಲಾಭ ಪಡೀತೇವೆ, ಒಂದು ಸಂಧ್ಯಾವಂದನೆಯಿಂದ ಕೋಟಿ ರೂಪಾಯಿ ಕೊಟ್ಟರು ಯಾವ ಸಂಪತ್ತಿ ಸಿಗೋದಿಲ್ಲ, ಆ ಸಂಪತ್ತಿ ಅವರು ಸಂಧ್ಯಾವಂದನದಿಂದ ಸಿಗ್ತದೆ. ಹೇಳಿ, ಕೋಟಿ ರೂಪಾಯಿ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ, ನನಗೆ ಆಯುಷ್ಯ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ದಾರೆ, ನನಗೆ ಬೇಕಾದ ಸಂಪೂರ್ಣ ಬಲ ಕೊಡಲಿಕ್ಕೆ ಯಾರಾದರೂ ಸಾಧ್ಯ ಇದೆಯೇ, ನನಗೆ ಕೀರ್ತಿಯನ್ನು ಯಾರಾದರೂ ಕೊಡಲಿಕ್ಕೆ ಸಾಧ್ಯತೆ ಇದೆ ಕೋಟಿ ರೂಪಾಯಿಯಿಂದ ಎಂದು ಮುಗಿಯದ ಕೀರ್ತಿ, ನಾಲ್ಕು ದಿವಸ ಪೇಪರ್ನಲ್ಲಿ ಹೆಸರು ಬಂದ ಕೀರ್ತಿ ಅಲ್ಲ. ನನಗೆ ಕೋಟಿ ರೂಪಾಯಿ ಕೊಡ್ತೇನೆ, ಇವತ್ತು ಕೋಟಿ ತೆಗೆದುಕೊಂಡು ಇವತ್ತು ನನಗೆ ನಾನು ವಿದ್ಯಾವಂತನಾಗಬೇಕು, ಸಾಧ್ಯ ಇದೆ? ಹಾಂ, ಸಿಗ್ತದೆ ನಿಮಗೆ ಕೋಟಿ 50,000 100,000 1,00,000 ಕೊಟ್ಟರೆ ಫರ್ದಿ ಸರ್ಟಿಫಿಕೇಟ್ ಸಿಗ್ತದೆ, ಎಮ್ ಎ ಪಾಸ್ ಅಂತಕೊಂಡಂತೇಳಿ ಅಂತ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳಿವೆ. ಸರ್ಟಿಫಿಕೇಟ್ ಬೇಕಾಗಿಲ್ಲ, ವಿದ್ಯೆ ಬರ್ತದೆ, ತತ್ವಜ್ಞಾನ ಬರ್ತದೆ. ಆದರೆ ದಿನಾಲು ದೇವರಿಗೆ ಸಂಧ್ಯಾವಂದನೆ ಮಾಡಿ ನಮಸ್ಕಾರ ಮಾಡಿದರೆ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ ವಿದ್ಯಾ ಯಶೋಬಲಂ. ದಿನಾಲು ಸಂಧ್ಯಾವಂದನೆ ಮಾಡಿ ಭಗವಂತನಿಗೆ ಅದನ್ನು ನಮಸ್ಕಾರ ಮಾಡಿದರೆ, ಆ ಪುಣ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆಯುಷ್ಯದ ಅಭಿವೃದ್ಧಿ ಆಗ್ತದೆ, ವಿದ್ಯೆಯ ಅಭಿವೃದ್ಧಿ ಆಗ್ತದೆ, ಬಲದ ಅಭಿವೃದ್ಧಿ ಆಗ್ತದೆ, ನಮ್ಮ ಕೀರ್ತಿ ದೇವಲೋಕದವರೆಗೆ ಹೋಗ್ತದೆ. ಆ ಕಾಲಕ್ಕೆ ಯಮದೇವರು ಹೇಳ್ತಾರೆ, ಈ ಮನುಷ್ಯ ನಿಮ್ಗೆ ಇರಾಕೆ ಅಲ್ಲ, ದೇವದೂತರು ಬರ್ತಾರೆ, ಅವ್ರ ಹತ್ರ ಹೋಗ್ರಿ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ಬೇಕು. ನೋಡುದು ಭೀಮ, ಈಗ ಸದ್ಯಕ್ಕೆ ದುಃಖ ಮಾಡ್ತಾ ಕುಳಿತುಕೊಳ್ತಕ್ಕಂಥ ವೇಳೆ ಅಲ್ಲ. ಆದ್ದರಿಂದಾಗಿ ನಾವು ಏನಾದರೂ ಒಂದು ಆಕ್ಷನ್ ಮಾಡಲಿಕ್ಕೇ ಬೇಕು. ಆಗ ಭೀಮ ಹೇಳ್ತಾನೆ, ಹೌದು ನೀನು ಹೇಳೋದು ಸರಿ ಇದೆ ದ್ರೌಪದಿ, ನನ್ನ ಬಲ ಅರ್ಜುನನ ಗಾಂಡೀವ ಧನುಷ್ಯ, ನಿನ್ನಂಥ ಹೆಂಡತಿಯನ್ನು ಸಂರಕ್ಷಣೆ ಮಾಡದೆ ನಿನ್ನನ್ನು ಕಷ್ಟಕ್ಕೆ ನೂಕಿದ್ದರಿಂದಾಗಿ ಅವೆಲ್ಲವೂ ಕೂಡ ವ್ಯರ್ಥ ಅಂತ ತಿಳ್ಕೊಂಡಂತ ಅನಿಸ್ಬೋದು. ಆದರೆ ಒಂದು ಮಾತು ನನಗೆ, ಇವತ್ತು ನನ್ನ ಹತ್ರ ಬಂದು ನನಗೆ ಹೇಳಿದೆ ಭಾಳ ಸರಿಯಾದ ಕೆಲಸ ಮಾಡಿ. ಆದರೆ ಈ ರೀತಿಯಾಗಿ ಸ್ವತಃ ಹೆಂಡತಿ ಉಪಾಲಂಬನೆ ಮಾಡ್ತಕ್ಕಂಥನ್ನು ಕೂಡ ಸಹನೆ ಮಾಡಿ ಸರಿಯಾದ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಧರ್ಮನಿಗೂ ಇಲ್ಲ, ಅರ್ಜುನನಿಗೂ ಇಲ್ಲ, ನಕುಲನಿಗೂ ಸಹದೇವರಿಗೂ ಇಲ್ಲ. ಒಂದು ವೇಳೆ ಈ ರೀತಿಯಾಗಿರ್ತಕ್ಕಂತಹ ಉಪಾಲಂಬನೆ ಗಂಡಂದ್ರೆ ಇದ್ದೂ ಕೂಡ ನಾನು ಈ ರೀತಿಯಾಗಿ ದುಃಖ ಪಡ್ತಾ ಇದ್ದೀನಲ್ಲ ಅಂತನ್ನುವ ಮಾತು ಧರ್ಮರಾಜನ ಕಿವಿಗೆ ಬಿದ್ದರೆ ಸತ್ಯ ಹೋಗ್ತಾ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ ಅರ್ಜುನ ಅಂತೂ ಕೂಡ ಸರ್ವಥಾ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕೇಳ್ತಕ್ಕಂಥ ಧೈರ್ಯ ಅವನಿಗಿಲ್ಲ. ಜಗತ್ತನ್ನು ಗೆಲ್ತಾನೆ, ನನ್ನ ಮುಂದೆ ಹೇಳಿದ ಬಾರ ಒಳ್ಳೇದು ಮಾಡಿದೆ. ಆದರೆ ನೋಡು, ಸಮಯ ಬಂದಾಗ ಯಾವುದೋ ಒಂದು ವಿಶಿಷ್ಟ ಉದ್ದೇಶಕ್ಕೋಸ್ಕರ ಹೆಣ್ಮಕ್ಕಳು ಕಷ್ಟವನ್ನು ಸ್ವೀಕರಿಸಲಿಕ್ಕೆ ತಯಾರಾಗಿರಬೇಕು. ಪುರಾ ಸುಕನ್ಯಾ ಭಾರ್ಯಾಚ ಭಾರ್ಗವಂ ಚವನಮ್ಮನೆ ವಲ್ಮೀಕಭೂತಂ ಶಾಮ್ಯಂತಂ ಮನ್ಮಪದ್ಯತ ಭಾಮಿನಿ. ಸುಕನ್ಯಾ ಅನ್ ಕತೆ ನಿನ್ ಗೊತ್ತದೇ ಇಲ್ಲ ದ್ರೌಪದಿ. ಸುಕನ್ಯಾ ಆನಂತರ ಅವರ ಬಳಗದವರೆಲ್ಲರೂ ಸೇರಿಕೊಂಡು ಕಾಡಿಗೆ ವನಭೋಜನಕ್ಕೆ ಹೋದಾಗ ಒಂದು ಹುತ್ತ, ಹುತ್ತದಲ್ಲಿ ಈ 16 ವರ್ಷದ 14-15 ವರ್ಷದ ಈ ಹುಡುಗಿಯರು ಅಲ್ಲಿ ತಿರುಗಾಡ್ಕೊಂಡು ಬರೋಣ. ಒಂದು ಹುತ್ತದಲ್ಲಿ ಎರಡು ಮಿಂಚಿನ ಹುಣಿಯಂತೆ ಮಿಂಚ್ತಾ ಇತ್ತು ಸಂಪೂರ್ಣ ಹುತ್ತ ಹುಡುಗಾಟಿಗೆ. ಏನು ಮಿಂಚುಳ ಇರಬೇಕು ಅಂತಕೊಂಡು ಅಂತೇಳಿ ಒಂದು ದೊಡ್ಡ ನೆಗ್ಗಿ ಮುಳ್ಳು ತಗೊಂಡು ಚುಚ್ಚಿಬಿಟ್ರು. ಸುಕನ್ಯಾ ಚುಚ್ಚಲಿ, ಶರಿಯಾದ ಮಗಳು ಚುಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ರಕ್ತ ಸುರಲಿಕ್ಕೆ ಚಾಲುವಾಗಿ ಓಡಿ ಬಂದ
ಈ ಕಡೆಗೆ ತಪಸ್ಸಿಗೆ ಕುಳಿತುಕೊಂಡಿರ್ತಕ್ಕಂಥ ಚವನ ಋಷಿಗಳಿಗೆ ತಪೋಭಂಗವಾಯಿತು. ನೋಡ್ತಾರೆ ಎರಡೂ ಕಣ್ಣುಗಳು ಹೊರಟೋಗಿವೆ, ಸಿಟ್ಟು ಬಂತು. ನನ್ನ ಈ ಅಂಧತ್ವಕ್ಕೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದರ ರೋಗ ಆಗಲಿ ಅಂತ ಶಾಪ ಕೊಟ್ಟರು. ವನಭೋಜನಕ್ಕೆ ಬಂದಿರತಕ್ಕಂಥ ರಾಜರು, ಅವರ ಬಳಗದವರು, ಆ ನಂತರ ಅಡಿಗೆಯವರು ಎಲ್ಲರಿಗೂ ಹೊಟ್ಟೆ ಉಬ್ಬಲಿಕ್ಕೆ ಚಾಲ ಆಯಿತು. ಪುರೋಹಿತರು ಹೇಳಿದರು, ಯಾರೋ ದೊಡ್ಡವರಿಗೆ ಅಪಮಾನ ಆಗಿದೆ, ಅದರಿಂದಾಗಿ ಅದನ್ನು ಹುಡುಕ್ರಿ ಮೊದಲು, ಅವರಿಗೇನೋ ಕ್ಷಮೆ ಕೇಳೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಬಂದಾಗ ಚಮನ್ ಋಷಿಗಳು ಕಣ್ಣಿನ ರಕ್ತ ಸುರಿತಾ ಇತ್ತು, ಕೂತ್ಕೊಂಡಿದ್ರು. ಬಂದು ರಾಜ ನಮಸ್ಕಾರ ಮಾಡಿದ, ನಿಮ್ಮ ಶಾಪದಿಂದ ನಮ್ಗೆ ಹೀಗಾಗಿದೆ, ಹೌದು ಅಂತ ತಿಳ್ಕೊಂಡು. ಹಾಗಾದ್ರೆ ಆಯಿತು, ನಮ್ಮ ಇಷ್ಟೆಲ್ಲ ಜನರು ಪ್ರಾಣ ಹೋಗೋದು ಬೇಡ, ನಾನು ರಾಜ ಜವಾಬ್ದಾರಿ ತೆಗೆದುಕೊಳ್ತೇನೆ, ನಾವೇನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಹೇಳಿ ಅಂತ ತಿಳ್ಕೊಂಡು. ಆಗ ಚವನ್ರು ಹೇಳಿದರು, ನಂದಿನ್ನೂ ಸಾಧನೆ ಮುಗಿದಿಲ್ಲ, ಕುರುಡನಾಗಿ ನಾನು ಸಾಧನೆ ಮಾಡಲಿಕ್ಕಾಗ್ತದೆ, ಅದಕ್ಕೋಸ್ಕರ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡಬೇಕು, ಆ ನಂತರ ಅವಳು ನನ್ನ ಕಣ್ಣಾಗಿ ನನ್ನ ಸಾಧನೆಗೆ ಅವಳು ಸಹಾಯಕಳಾಗ್ತದೆ ಅಂತ ಈ ರೀತಿಯಾಗಿ ಕೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ರಾಜ ಅಂದ, ಏನು ಮಾಡಿ, 16 ವರ್ಷದ ಹುಡುಗಿಯನ್ನು 93 ವರ್ಷದ ಮುದುಕನಿಗೆ ಕೊಟ್ಟು ನನ್ನ ಮಗಳ ಜೀವನವನ್ನು ಹಾಳು ಮಾಡಲೆ, ಅಥವಾ ಇವರ ಶಾಪದಿಂದ ಎಲ್ಲರೂ ಸಾಯುವಂತೆ ಮಾಡಲೆ. ಕೊನೆಗೆ ಏಕಾಂತದಲ್ಲಿ ತನ್ನ ಮಗಳನ್ನು ಕರೆದು ಕೇಳ್ತಾನೆ, ಸ್ವಲ್ಪ ಇಂಥ ಕಥೆಗಳನ್ನು ಮಕ್ಕಳಿಗೆ ಹೇಳಿ, ನೋಡು ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪ್ರಾಣ ನಿನ್ನ ಕೈಯಲ್ಲಿದೆ, ಇಲ್ಲ ನೀನು ಬಲಿದಾನ ಕೊಡಬೇಕು, ಈ ಮುದುಕರನ್ನು ಮದುವೆಯಾಗಿ ನಿನ್ನ ಜೀವನ ಸುಖವನ್ನು ನೀನು ಮರೆಯಬೇಕು, ಇಲ್ಲ ಇಷ್ಟು ಜನರು ಸಾಯ್ಬೇಕು, ಏನು ಮಾಡ್ತೀವಿ, ಯಾಕೆ ನೀನು ಕನ್ಯಾ, ನಿನ್ನ ಇಚ್ಛಾ ವಿರುದ್ಧ ಮದುವೆ ಮಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ, ನಿನ್ನ ಸುಖವೇ ನಮ್ಮ ಸುಖ, ಮತ್ತೊಬ್ಬಳಾಗಿದ್ದರೆ ಅಪ್ಪ ಸಾಯದ್ರೆ ಸತ್ತ ಸತ್ತ ಹೋಗಲಿಲ್ಲ, ನಾಯಕ್ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ ಅಂತ ಅನ್ಬೋದಾಗಿತ್ತು. ಹಾಗಿಲ್ಲ, ಆ ಸಂಸ್ಕಾರ ಕೊಟ್ಟಿರಲಿಲ್ಲ ಅವರಪ್ಪ. ನಮಗೆ ಕಷ್ಟ ಆದರೂ ಪರವಾಗಿಲ್ಲ, 4 ಮಂದಿಗೆ ಸುಖ ಆದರೆ ಅದು ದೊಡ್ಡ ದೇವರ ಪೂಜೆ ಅಂತಕ್ಕಂತಹ ಒಂದು ಮಾತು ಕಲಿತಿದ್ಲು, ಸಂಸ್ಕಾರ ಗೊತ್ತಿತ್ತು ಅವಳಿಗೆ. ಅವಳು ಹೇಳಿದ್ಲು, ಅಪ್ಪ ನನ್ನ ಒಬ್ಬಳ ಜೀವನ ಹಾಳಾದರೂ ಪರವಾಗಿಲ್ಲ, ನಾನು ಆ ಋಷಿಯನ್ನು ಸೇವೆ ಮಾಡ್ತೇನೆ, ದೇವರು ಅನುಗ್ರಹ ಮಾಡ್ತಾರೆ, ನೀವು ಎಲ್ಲ ಸುಖವಾಗಿ ಹೋಗಿ ಅಂತ ತಿಳ್ಕೊಂಡು ಅಂತ ಹೇಳಿ 93 ವರ್ಷದ ಮುದುಕನನ್ನು 16 ವರ್ಷದ ಈ ಹುಡುಗಿ ತನ್ನ ಜೀವನ ತ್ಯಾಗ ಮಾಡಿ ಕೈ ಹಿಡಿದಿದ್ದ. ಈ ತ್ಯಾಗ ಇವತ್ತು ನಮ್ಮಲ್ಲಿದೆ. ಆ ನಂತರ ಧರ್ಮರಾಜ ಇನ್ನೊಂದು ಮಾತನ್ನು ಹೇಳ್ತಾನೆ, ನೋಡು ನಾರಾಯಣಿ ಇಂದ್ರಸೇನ ರೂಪೇಣ ಇದಿತೇ ಶ್ರುತ ಪತಿಮೆನ್ಮ ಚರತ್ರದ್ದಂ ಪುರಾವರಣ ಸಹಸ್ರೇಣ. ಇಂದ್ರಸೇನ ಅಂತಕ್ಕಂಥ ಹೆಣ್ಮಗಳು ಮುದ್ಗಲ ಅಂತಕ್ಕಂಥ ಋಷಿಯನ್ನು ಮದುವೆಯಾಗಿ ಅವನೂ ವಯಸ್ಸು ಸಂಪೂರ್ಣ ಜೀವನ ಅವನ ಸೇವೆಯನ್ನು ಮಾಡ್ತಾ ಕಳೆದ್ಲು, ತನಗೆ ತನ್ನ ಸುಖ ಬೇಕು ತನ್ನ ಇದು ಬೇಕು ಅಂತ ಅನ್ನಲಿಲ್ಲ. ಅಷ್ಟೇ ಅಲ್ಲ, ಇಂತಹ ಅನೇಕ ಸ್ತ್ರೀಯರಾಗೋಗಿದ್ದಾರೆ. ಸೀತೆ 14 ವರ್ಷ ವನವಾಸದಲ್ಲಿ ಕಷ್ಟಪಡಲಿಲ್ಲೇನು, ರಾಕ್ಷಸರಿಂದ ಅಪಹೃತಳಾಗಿ ದುಃಖಪಟ್ಟರೂ ಕೂಡ ತನ್ನ ಗಂಡನ ಬಗ್ಗೆ ಎರಡೂ ಯಾವ ಮಾತನ್ನು ಆಡಲಿಲ್ಲ. ಅಗಸ್ತ್ಯರ ಹೆಂಡತಿಯಾಗಿರ್ತಕ್ಕಂಥ ಲೋಪಾಮುದ್ರ ಜೀವನದಲ್ಲಿ ಒಂದು ಸ್ವಲ್ಪ ಕೂಡ ಸುಖ ಪಡಲಿಲ್ಲ, ಆದರೆ ತನ್ನ ಗಂಡನ ಉನ್ನತಿಗೋಸ್ಕರ ಸಕಲ ವಿಧದಿಂದಲೂ ಪ್ರಯತ್ನ ಪಟ್ಟಿದ್ದಾರೆ. ಒಬ್ಬೊಬ್ಬ ಋಷಿಗಳ ಚರಿತ್ರ, ಒಬ್ಬೊಬ್ಬಳ ಋಷಿಕೆಯರ ಚರಿತ್ರ ಅದ್ಭುತವಾಗಿದೆ, ಅದನ್ನು ನಾವು ತಿಳ್ಕೊಳ್ಳೋದೆಲ್ಲ ಮಕ್ಕಳಿಗೆ ಹೇಳೋದಿಲ್ಲ. ಅಷ್ಟೇ ಅಲ್ಲ, ತನ್ನ ಗಂಡನಿಗೆ 16 ವರ್ಷ ಆಯುಷ್ಯ ಇದೆ ಅಂತ ಗೊತ್ತಿದ್ದರೂ ಸಾವಿತ್ರಿ ಅವನನ್ನು ಮದುವೆ ಮಾಡಿಕೊಂಡು ಗೆದ್ದು ಬರಲಿಲ್ಲವೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ತ್ಯಾಗದಿಂದ ಸಮಾಜಕ್ಕೆ ಉಪಕಾರ ಮಾಡತಕ್ಕಂಥ ಒಂದು ಸಂದರ್ಭ ಇರ್ತದೆ. ಆದ್ದರಿಂದ ಇನ್ನೊಂದು ಸ್ವಲ್ಪ ದಿವಸ ತ್ಯಾಗ ಮಾಡಿ, ಇನ್ನೊಂದು 15 ದಿವಸ ತ್ಯಾಗ ಮಾಡಿ, 15ನೇ ದಿವಸ ಉಳಿದಿದೆ, 15 ದಿವಸದಲ್ಲಿ 14 ದಿವಸ ಉಳಿದಿದೆ. ಆ ನಂತರ ಇವರನ್ನ ಹೇಗೆ ಮಾಡಬೇಕು, ಕೀಚಕನನ್ನು ಏನು ಮಾಡಬೇಕು ನಾನು ನೋಡ್ತೇನೆ ಅಂತ ಹೇಳ್ಕೊಂಡಂತರ ಅಂದಿದ್ದ. ಮಾ ದೀರ್ಘಂ
ಕಾಲಂ ತ್ವಂ ಮಾಸಂ ಅರ್ಧಂಚ ಸಂಹಿತಂ, 10-15 ದಿವಸ ಮಾತ್ರ ಇದೆ ತಾಳು ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದಾನೆ ಭೀಮ. ಆ ಕಾಲದಲ್ಲಿ ದ್ರೌಪದಿ ಹೇಳ್ತಾಳೆ ಇಲ್ಲ. ಯಾಕೆ ಅಂತ ತಿಳ್ಕೊಂಡು ಅಂತಂದ್ರೆ, ನನ್ನನ್ನು ಈ ರೀತಿಯಾಗಿ ಸಭೆಯ ಮಧ್ಯದಲ್ಲಿ ಅಪಮಾನ ಮಾಡಿದ ವ್ಯಕ್ತಿ ಎಷ್ಟು ಹೆಣ್ಮಕ್ಕಳ ಜೀವನ ಕೆಡಿಸಿರ್ಬೋದು? 15 ದಿವಸ ಬಿಟ್ಟರೆ 1500 ಹೆಣ್ಮಕ್ಕಳ ಜೀವನ ಕೆಡಿಸ್ಬೋದು ಅವನು. ಆದ್ದರಿಂದಾಗಿ ಭೀಮ, ನಾನು 15 ದಿವಸ ಯಾಕೆ 15 ಮಿನಿಟ್ ನಾನು ಅನುಭವ ಮಾಡಲಿಕ್ಕೆ ತಯಾರಿಲ್ಲ, ಸಹನ ಮಾಡೋದಕ್ಕೋಸ್ಕರ ನಾನು ತಯಾರಿಲ್ಲ. ಯೋಯಂ ರಾಜ್ಯಂ ವಿರಾಟಸ್ಯ ಕೀಚಕೋ ನಾಮ ಸಾರಥಿ. ಈ ಸಂಪೂರ್ಣವಾಗಿರ್ತಕ್ಕಂಥ ನಾಚಿಕೆ ಮರ್ಯಾದೆಯನ್ನು ಬಿಟ್ಟಿರ್ತಕ್ಕಂಥ ಈ ವ್ಯಕ್ತಿ ಅತ್ಯಂತ ಅಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ನಾಳಿನ ದಿವಸ ನನ್ನನ್ನು ಬಿಡ್ತಾನಂತಿಕೊಂಡಂತೆ ನಿಮ್ಗೆ ಅನ್ನಿಸ್ತದೇನು? ನಾಳಿನ ದಿವಸ ನನ್ನನ್ನು ಕೊಲ್ಲದೇ ಇರ್ಬೋದೋ ನೀನು? ನಾಳಿನ ದಿವಸ ನನ್ನ ಮರ್ಯಾದನ್ನು ಕಳೆದೇ ಇರ್ಬೋದೇ ನೀನು? ಆದ್ದರಿಂದಾಗಿ ನಾನು ನಾಳಿನವರೆಗೂ ದಾರಿ ಕಾಯಲಿಕ್ಕೆ ತಯಾರಿಲ್ಲ ಅಂತ ಹಠ ಮಾಡ್ತಾ ಇಲ್ಲ. ನಿಮ್ಮ ಕರ್ತವ್ಯವನ್ನು ನಾನು ತೋರಿಸ್ತಾ ಇದ್ದೇನೆ, ನಿಮ್ಮ ಕರ್ತವ್ಯದ ಬಗ್ಗೆ ನಾನು ಎಚ್ಚರಗೊಳಿಸ್ತಾ ಇದ್ದೇನೆ ಅಂತ ಹೇಳಿ ದ್ರೌಪದಿ. ಭೀಮಸೇನನಿಗೆ ಎಲ್ಲೂ ಗೊತ್ತು, ಆದರೆ ದ್ರೌಪದಿಯ ಮುಖಾಂತರ ಜಗತ್ತಿಗೆ ಪ್ರತಿಯೊಬ್ಬ ಗಂಡಂದಿರಿಗೂ ಈ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ವೇದವ್ಯಾಸದೇವರು ಕೊಡ್ತಾ ಇದ್ದಾರೆ. ಸಮಯಂ ರಕ್ಷಮಾಣಾಂ ಭಾರ್ಯಾ ಓ ನ ಭವಿಷ್ಯತಿ, ಭಾರ್ಯಾಯಾಂ ರಕ್ಷಮಾಣಾಯಾಂ ಪ್ರಜಾಭವತಿ ರಕ್ಷ. ಭೀಮ ಇದೇ ಮಾತನ್ನು ಭೀಮ ದ್ರೌಪದಿ ವಸ್ತ್ರಾಣ ಸಂದರ್ಭದಲ್ಲಿ ಹೇಳಿದ್ದ, ಅದನ್ನೇ ದ್ರೌಪದಿಯಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಒಮ್ಮೆ ಅಗ್ನಿಸಾಕ್ಷಿಯಾಗಿ ಯಾವಾಗ ಒಬ್ಬಳನ್ನು ಹೆಂಡತಿ ಅಂತ ನಾವು ಸ್ವೀಕಾರ ಮಾಡ್ತೇವೆ, ಅಂತಹ ಸಂದರ್ಭದಲ್ಲಿ ಪ್ರಾಣ ಹೋದರೂ ಕೂಡ ಅವಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ದಿದೆ. ನಿನ್ನಷ್ಟಕ್ಕೆ ನೀರು, ನನ್ನಷ್ಟಕ್ಕೆ ನಾನಿರ್ತೇನೆ, ಇದು ಗಂಡನಿಗೆ ಶೋಭಿಸತಕ್ಕಂಥ ಮಾತು ಸರ್ವತಾ ಸರ್ವತಾ ಅಲ್ಲ. ಯಾಕೆ? ಹೆಂಡತಿ ಅಂತಂದಾಕ್ಷಣಕ್ಕೆ ಭೋಗದ ಸಾಧನವೇ, ಹೆಂಡತಿ ಅಂದಾಕ್ಷಣಕ್ಕೆ ಬೈಸ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಮನೆಯಲ್ಲಿರ್ತಕ್ಕಂಥ ನಾಚಿಕೆ ಗಡಿ, ಹೆಂಡತಿ ಅಂದಾಕ್ಷಣಕ್ಕೇನೆ ಅಪ್ಮಾನ ಮಾಡಿಸ್ಕೊಳ್ಳಿಕ್ಕೆ ಇರತಕ್ಕಂಥವಳೆ. ದ್ರೌಪದಿ ಹೇಳ್ತಾಳೆ ಇಲ್ಲ, ಹೆಂಡತಿ ನಿಮ್ಮ ಕುಲವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥವಳೆ. ಹೆಂಡತಿ ಇದ್ದದ್ದರಿಂದಲೇ ನಿಮಗೆ ಕ್ರಮ ಪ್ರಕಾರವಾಗಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳು ಸಿಗ್ತಾರೆ, ಮಕ್ಕಳು ಇರ್ತಾರೆ ಅಂತಿಕೊಂಡಂತ ಹೇಳಿ ನಮ್ಗೆ ಅವ್ರ ದೇಹ ಕ್ರಿಯೆಗಳನ್ನು ಮಾಡಿ ನಮ್ಮ ಉದ್ಧಾರವಾಗ್ತದೆ. ಇಲ್ಲದೆ ಇದ್ರೆ, ಹೆಂಡತಿಯನ್ನು ಸಂರಕ್ಷಣೆ ಮಾಡದೇ ಇದ್ರೆ ನಾವು ಹೋಯ್ತು, ಎಲ್ಲ ಕುಲ ಕುಟವು ಹೋಯ್ತು, ಸಂಪೂರ್ಣವೂ ಹೋಯ್ತು. ಯಾವ ಮನೆಯಲ್ಲಿ ಹೆಂಡತಿ ಸುರಕ್ಷಿತಳಾಗಿ ಸಂತುಷ್ಟಳಾಗಿ ನಗ್ತಾ ನಗ್ತಾ ಯಾವುದೇ ರೀತಿಯ ಅಪಮಾನವನ್ನು ಮಾಡಿಸಿಕೊಳ್ಳದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಬೈಸಿಕೊಳ್ಳದೆ, ಯೋಗ್ಯ ಸಮಯದಲ್ಲಿ ಮಾತ್ರ ಮಾರ್ಗದರ್ಶನವನ್ನು ಪಡೆದಿರತಕ್ಕಂಥ ಇರ್ತಾಳೆ, ಅಂಥವಳ ಸಂರಕ್ಷಣೆ ಎಲ್ಲ ರೀತಿಯಿಂದಲೂ ಮಾಡಬೇಕಾದದ್ದು ಪ್ರತಿಯೊಬ್ಬ ಗಂಡನ ಕರ್ತವ್ಯವಿದೆ. ಯಾಕೆ ಅಂತಕೊಂಡಂತಂದ್ರೆ, ಹೆಂಡತಿಗೆ ಇನ್ನೊಂದು ಹೆಸರು ತಾಯಿ ಅಂತ ಹೆಸರು. ಸಂಸ್ಕೃತದಲ್ಲಿ ಜಾಯ ಅಂತ ಕರೀತಾರೆ. ಜಾಯ ಅಂತಂದ್ರೆ ಏನು? ಒಬ್ಬ ಪುರುಷ ತನ್ನ ಹೆಂಡತಿಯಲ್ಲಿ ತಾನು ಇನ್ನೊಂದು ಸಲ ಹುಟ್ಟಿ ಬರ್ತಾನೆ. ತನಗೆ ಒಂದು ರೀತಿಯಿಂದ ಇನ್ನೊಂದು ಶರೀರ ಕೊಡತಕ್ಕಂಥವಳು, ಮಗನ ರೂಪದಿಂದ ತನಗೆ ಇನ್ನೊಂದು ಶರೀರ ಕೊಡತಕ್ಕಂಥವಳು ಹೆಂಡತಿ. ಅದಕ್ಕೋಸ್ಕರ ಪ್ರಜಾ ಆತ್ಮಾಹಿ ಜಾಯತೆ ತಸ್ಯಾಂ ಏನ ಜಾಯಾಂ ವಿದುರ್ಬುಧಾಹ. ಮಹಾಭಾರತದ ಪರಿಭಾಷೆಗೆ ಲಕ್ಷ್ಯ ಕೊಡಿ. ಒಬ್ಬ ಗಂಡಸ ಮಗ ಅಂತಿಕೊಂಡಂತಂದ್ರೆ ತಂದೆ ಅರ್ಧ ಭಾಗ, ನಾವು ಅರ್ಧ ಭಾಗದಿಂದ ಇನ್ನೊಂದು ಜನ್ಮವನ್ನು ಪಡಿತೇವೆ ನಮ್ಮ ಹೆಂಡತಿಯಿಂದ. ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇವೆ. ಇವತ್ತಿಗೂ ಕೂಡ ನೀವು ಹೊಯ್ಸಳ ಕರ್ನಾಟಕ ಕಡೆಗೆ ಹೋಗಿ, ಭದ್ರಾವತಿ ಮತ್ತು ಆ ಕಡೆ ಇನ್ನೂ ಅಥವಾ ಹಳೆ ಮೈಸೂರು ಪ್ರಾಂತದಲ್ಲಿ ಹೋಗಿ, ಇವತ್ತಿಗೂ ಅಲ್ಲಿ ಹೆಂಡತಿಯನ್ನು ಕೂಡ ಬಹುವಚನದಲ್ಲೇ ಮಾತಾಡಿಸ್ತಾರೆ, ಏಕವಚನದಿಂದ ಮಾತಾಡಿಸೋದಿಲ್ಲ. ಯಾಕೆ? ನನಗೆ ಜನ್ಮ ಕೊಡ್ತಕ್ಕಂಥ ತಾಯಿ ಅಂತ ನೀನಿದ್ದೀಯ ಅಂತ ತಿಳ್ಕೊಂಡು ಅಂತೇಳಿ ಇವತ್ತಿಗೂ ಆ ಸಂಪ್ರದಾಯ ಇದೆ. ನಮ್ಮಲ್ಲಿ ಹೆಂಡತಿಯಿಂದ ಅಕ್ಷರ ಬೈಸ್ಕೊಳ್ತಕ್ಕಂಥ ಒಂದು ಜೀವ ಅಂತ ತಿಳ್ಕೊಂಡಂತಕ್ಕಂಥ ಒಂದು ವಿಕೃತಿ ನಮ್ಮಲ್ಲಿದೆ, ತಪ್ಪಿದೆ, ಅದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಭರ್ತಾತು ಭಾರ್ಯಾ ರಕ್ಷಃ ಕಥಂ ಜಾಯಾನ್ ಮಮೋದರೆ,
ಇವಳಿಗೆ ನನಗೆ ಇವಳು ಎರಡನೇ ಜನ್ಮ ಕೊಡ್ತಕ್ಕಂಥವಳು ಅಂತ ತಿಳ್ಕೊಂಡಂತೇಳಿ ಆ ಹೆಂಡತಿಯ ಬಗ್ಗೆ ಈ ರೀತಿಯಾದ ಆಧಾರವನ್ನು ಇಟ್ಟುಕೊಂಡು ಅವಳನ್ನು ಸರ್ವವಿಧದಿಂದಲೂ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದು ಶಾಸ್ತ್ರದ ನಿಯಮ, ವರ್ಣಧರ್ಮ ನೀವೇ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆದ್ದರಿಂದಾಗಿ ನೀವು ಇನ್ನೂ ಕಾಯೋ, ನಾಳೆ ಕಾಯೋ, ನಾಡದ ಕಾಯೋ, ನಾಳೆ ಕಂಸ ಕೀಚಕನನ್ನು ಕೊಂದು ನಡೀತದೆ, ಇದು ನಾನು ಒಪ್ತಕ್ಕಂಥ ಮಾತಲ್ಲ. ಅನ್ಯಾಯದ ವಿರೋಧ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ, ಆದರೆ ಮಾಡ್ತಕ್ಕಂಥ ಒಂದು ಕ್ರಮದಿಂದ ಮಾಡಬೇಕಾಗ್ತದೆ ಹೇಳ್ತಾಳೆ. ಅದರಲ್ಲಿಯೂ ಕೂಡ ಉಪದೇಶ ಇದು ದೇವರು ಬ್ರಾಹ್ಮಣರಿಗೆ ಕೊಟ್ಟಿದ್ದ, ಯಾಕೆಂದ್ರೆ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೈಯಲ್ಲಿ ಎತ್ತಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಅವರು ಶಾಸ್ತ್ರಾನುಸಾರವಾಗಿ ಉಪದೇಶ ಮಾಡಿ ಇದರಂತೆ ಹಿರಿಯ ಅಂತ ತಿಳ್ಕೊಂಡು ಅಂತ ಹೇಳುವ ಜವಾಬ್ದಾರಿ ಬ್ರಾಹ್ಮಣರದು, ಭೀಮ ನಿನ್ನದಲ್ಲ. ಕ್ಷತ್ರಿಯಸ್ಯ ಸದಾ ಧರ್ಮ ನಾಣ್ಯಃ ಶತ್ರುನಿಷ್ಠತೆ. ಕ್ಷತ್ರಿಯನಾಗಿರ್ತಕ್ಕಂತಹ ವ್ಯಕ್ತಿ ಅನ್ಯಾಯದ ಆ ವೃಕ್ಷವನ್ನು ಅದೇ ಕ್ಷಣಕ್ಕೆ ಕಡಿದು ಹಾಕಬೇಕೇ ಹೊರತು ನಾಳೆ ವೇಳೆ ನೋಡೋಣ, ನಾಡ್ದು ನೋಡೋಣ, ಆಚೆ ನೋಡಿದ್ ನೋಡೋಣ ಅಂತಕೊಂಡು ಅಂತೇಳಿ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಅವತ್ತು ಜಯದ್ರಥ ನನ್ನನ್ನು ಓಡಿಸ್ಕೊಂಡು ಹೋದಾಗಲೇ ನೀವು ಅವರನ್ನು ಕೊಲ್ತೀರಿ ಅಂತಕೊಂಡಂತೇಳಿ ನಾನು ಅರ್ಥ ಮಾಡಿಕೊಂಡಿದ್ದೆ. ಇರಲಿ, ಎಷ್ಟಾದರೂ ಕೂಡ ಆ ದುಶ್ಶಲ ನಮ್ಮ ಮನೆ ಹುಡುಗಿ ಅವಳಿಗೋಸ್ಕರ ಅವನನ್ನು ಬಿಟ್ಟಿದ್ದೀರಿ, ನಾನು ಸಹನೆ ಮಾಡಿದ್ದೆ, ಆದರೆ ಇವತ್ತು ಮಾತ್ರ ನಾನು ಮಾಡೋದಿಲ್ಲ. ಒಂದು ಮಾತು ತಪ್ಪದೆ ನಾನು ಹೇಳ್ತೇನೆ, ನೆನಪಲ್ಲಿಟ್ಟು ಒಂದು ವೇಳೆ ನೀನು ಕೀಚಕನನ್ನು ಸಂಹಾರ ಮಾಡ್ತೀನಿ ಅಂತ ವಚನ ಕೊಡದೇ ಇದ್ದರೆ, ಕೀಚಕನ ವಿನಾಶದ ಭರವಸೆ ನನಗೆ ಸಿಗದೇ ಇದ್ದರೆ, ನಾಳಿನ ಸೂರ್ಯೋದಯದಲ್ಲಿ ವಿಷಮಾಲೋಡ್ಯ ಪಾಶ್ಯಾಮಿ ಮಾ ಕೀಚಕ ವಶಂಗಮ, ಕೀಚಕನ ಅಧೀನಳಾಗಿರೋ ಬದಲಾಗಿ ವಿಷ ತೆಗೆದುಕೊಂಡು ಸಾಯೋದೇ ನನಗೆ ಯೋಗ್ಯ ಅಂತಕೊಂಡಂತ ಅನ್ನುತ್ತದೆ. ಆದ್ದರಿಂದಾಗಿ ನನಗೆ ಕೀಚಕನ ವಿನಾಶದ ಆಶ್ವಾಸನೆ ಸಿಗಬೇಕು, ಅದರಲ್ಲಿ ನೀನು ಪ್ರವೃತ್ತನಾಗಬೇಕು, ಅಂದರೆ ನಾನು ಜೀವಿತ ಇರ್ತೇನೆ ಇದಕ್ಕಿರೋದು. ಯಾಕೆಂತಂದರೆ ಮರ್ಯಾದೆ ಅಂತಕೊಂಡಂತೇನಿದೆ, ಮಾನ ಅಂತಕೊಂಡಂತೇನಿದೆ, ಆತ್ಮರಕ್ಷಣೆ ಅಂತಕೊಂಡಂತೇನಿದೆ, ಇದು ಹೆಣ್ಮಕ್ಕಳ ಮೊಟ್ಟ ಮೊದಲನೇ ಧರ್ಮ. ಯಾಕೆ ಅಂತಕೊಂಡಂತಂದರೆ ಹೆಣ್ಣು ಮಕ್ಕಳು ದೂಷಿತರಾದರೆ ಸಂಪೂರ್ಣ ವಂಶ ದೂಷಿತವಾಗ್ತದೆ, ಅನ್ನ ದೂಷಿತವಾದರೆ ನಮ್ಮ ಮನಸ್ಸು ದೂಷಿತವಾಗ್ತದೆ. ಆದ್ದರಿಂದಾಗಿ ಪವಿತ್ರ ಅನ್ನ, ಪವಿತ್ರ ಹೆಣ್ಮಗಳು ಜಗತ್ತಿನ ಸಂರಕ್ಷಕ. ಅದಕ್ಕೆ ನಮ್ಮಲ್ಲಿದೆ ರೋಟಿ ಬೇಟಿ, ಇವರಿಬ್ಬರು ಅತ್ಯಂತ ಪರಿಶುದ್ಧರಾಗಿರಬೇಕು ಅಂತಕೊಂಡು ಹೇಳಿದ್ದೆ. ಅನ್ನ ದೂಷಿತವಾಯಿತು, ಮನಸ್ಸು ದೂಷಿತ, ವಿಕೃತ ಕ್ರಿಯೆಗಳು. ಹೆಣ್ಮಕ್ಕಳು ದೂಷಿತರಾದರೂ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಹೆರಿಡಿಟಿ ಪೆಟ್ಟೋಗ್ಬಿಡ್ತದೆ. ಇದರ ಬಗ್ಗೆ ಬಹಳ ಮಾತನಾಡ್ತಕ್ಕಂಥ ಸಂದರ್ಭ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಪವಿತ್ರರನ್ನಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಪವಿತ್ರರಾಗಿ ಇರತಕ್ಕಂಥದ್ದು ನಮ್ಮ ಕರ್ತವ್ಯ. ಆದರೆ ಇವತ್ತು ನಾವು ಅವರನ್ನು ಫ್ರೀ ಬಿಟ್ಬಿಡ್ತೇವೆ, ಕಾಲೇಜಿಗೆ ಕಳಿಸ್ತೇವೆ, ಏನು ಬೇಕಾದ್ ಮಾಡ್ಕೋ, ಬಿಂದಾಸ್ ಇಲ್ಲ. ನಮ್ಮ ಜವಾಬ್ದಾರಿಯಿಂದ ನಾವು ನುಣುಚಿಕೊಳ್ತಾ ಇದ್ದೇವೆ, ದೇವರ ವಿರುದ್ಧ ಆದ್ಯ ವಿರುದ್ಧ ಕೆಲಸ ಮಾಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳನ್ನು ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ಸಂರಕ್ಷಣೆ ಮಾಡುವಂಥ ಶಾಸ್ತ್ರ ಹೇಳ್ತಾರೆ. ಆಗ ಆ ಕಾಲದಲ್ಲಿ ಭೀಮ ದ್ರೌಪದಿಯನ್ನು ಹತ್ತು ಕರೆದು ಕೈ ತೆಗೆದುಕೊಂಡು ಕೈ ಮೇಲೆ ಕೈ ಇಟ್ಟು ಹೇಳ್ತಾನೆ, ತಥಾಭದ್ರೇ ಕರಿಷ್ಯಾಮಿ ಯಥಾ ತ್ವಂಭೀರು ಬಾಟಿಸಿ. ಸರಿ, ನಾಳಿನ ದಿವಸದ ಒಳಗಾಗಿ ಒಂದು ನಾಳೆ ಇವತ್ತು ಹೋಗಲಿ, ನಾಡದಿನ ದಿವಸದ ಒಳಗಾಗಿ ಕೀಚಕ ಈ ಭೂಮಿ ಮೇಲೆ ಇರೋದಿಲ್ಲ. ಈಗ ಮಧ್ಯರಾತ್ರಿ ಆಗಿದೆ, ಬೆಳಗಾಗ್ತಾ ಬಂದಿದೆ ಈಗ. ಆದ್ದರಿಂದಾಗಿ ಈಗಲ್ಲ, ಇವತ್ತು ನಾಳಿನೇ ದಿವಸದ ರಾತ್ರಿ ಅದು ಕೀಚಕನಿಗೋಸ್ಕರ ಕಾಳರಾತ್ರಿ. ನಿನಗೊಂದು ಉಪಾಯ ಹೇಳ್ತೇನೆ. ಊರು ಹೊರಗೊಂದು ನರ್ತನ ಶಾಲೆ ಇದೆ, ದಿವಸದಲ್ಲೆಲ್ಲ ಜನರಲ್ಲಿ ನರ್ತನೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ರಾತ್ರಿ ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿ ಇದ್ದವರಿಗೋಸ್ಕರ ಇರೋದಕ್ಕೋಸ್ಕರ ಒಂದು ರೂಮು ಪಲಂಗ್ ಎಲ್ಲ ಇದೆ, ನನಗೆ ಗೊತ್ತಿದೆ. ಆದ್ದರಿಂದ ನೀನೇನು ಮಾಡು ಅಂತ ತಿಳ್ಕೊಂಡಂತಂದರೆ, ಕೀಚಕನಿಗೆ ನಾಳೆ ರಾತ್ರಿ ಅಲ್ಲಿ ಬರಲಿಕ್ಕೆ ಹೇಳಬೇಕು. ಆಗ ನಾನು ಸ್ತ್ರೀವೇಷದಿಂದ ನಿನಗಿಂತ ಮೊದಲು ಹೋಗಿ ಅಲ್ಲಿ ಮಲಕೊಳ್ತೇನೆ. ನೀನು ಅಂತ ಭ್ರಮದಿಂದ ಅವನು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಸಂಪೂರ್ಣವಾದ ರೀತಿಯಲ್ಲಿ ನಾನು ಸಂವಾರ ಮಾಡ್ತೇನೆ, ಸಂವರಿಸಿ ನಿನ್ನ ಮಾತನ್ನು ನಡೆಸಿಕೊಳ್ತೇನೆ. ನಾಡಿದ್ದಿನ ಸೂರ್ಯೋದಯ, ಬೆಳಕಿನ ಸೂರ್ಯೋದಯವನ್ನು ಕೀಚಕ ಕಾಣುವುದಿಲ್ಲ. ಈ ರೀತಿಯಾಗಿ ಹೇಳಿದಾಗ ದ್ರೌಪದಿ ತಾನು ತನ್ನ ಕಣ್ಣೀರನ್ನು ಒರೆಸಿಕೊಂಡು, ಆ ಕಾಲದಲ್ಲಿ ಭೀಮಸೇನನಿಗೆ ಕೃತಜ್ಞತೆಯನ್ನು ಹೇಳಿ
ಕರ್ತವ್ಯವನ್ನು ಪುನಃ ನೆನಪು ಮಾಡಿಕೊಂಡು ಹೊರಟೋಗ್ತಾರೆ. ತಾತ್ಪರ್ಯ, ಹೆಂಡತಿಯು ದುಃಖದಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ ತನ್ನ ಸರ್ವಸ್ವವನ್ನು ಪಣಕ್ಕೆ ಇಟ್ಟು ಆ ಹೆಂಡತಿಯ ಸಂರಕ್ಷಣೆ ಪ್ರತಿಯೊಬ್ಬ ಗಂಡನ ಕರ್ತವ್ಯ. ಇದನ್ನ ದ್ರೌಪದಿ ತಿಳಿಸಿಕೊಟ್ಟಿದ್ದಾಳೆ, ಭೀಮ ಅದನ್ನು ಒಪ್ಪಿಕೊಂಡಿದ್ದಾರೆ. ಆನಂತರ ಈ ರೀತಿಯಾಗಿ ಮರುದಿವಸ ಪ್ರಾತಃಕಾಲವಾಯಿತು. ಹಿಂದಿನ ದಿವಸ ತನಗೂ ಅಪಮಾನವಾಗಿದ್ದು ವಿರಾಟ್ ರಾಜ ಕಳಿಸಿದ್ದರಿಂದ ಕೀಚಕ ರಾತ್ರೆಲ್ಲ ಇಲ್ಲ, ಏನಾದರೂ ಆದರೂ ಆ ಸೈರಂಧ್ರೆಯನ್ನು ಪಡೆಯಲೇಬೇಕು ಅಂಥೇಳಿ ಮರು ದಿವಸ ಎದ್ದಾಕ್ಷರಕ್ಕೇನೆ ಕೀಚಕ ಸುದಕ್ಷಿಣೆ ಮನೆಗೆ ಬಂದಿದ್ದ. ದ್ರೌಪದಿ, ನಿನ್ನೆ ನೀನು ಸಂರಕ್ಷಿತಳಾದ್ಲು ಅಂತೇಳಿ ಇವತ್ತೇ ಇರ್ತೀಯ, ಯಾವ ವಿರಾಟ್ ರಾಜ ನನ್ನನ್ನು ಏನ್ ಮಾಡ್ತಾನೆ, ಯಾವ ಸೇನಾಪತಿ ನನಗೇನ್ ಮಾಡ್ತಾನೆ? ಪ್ರಭಾದೇನೇಹ ಮತ್ಸ್ಯಾನಾಂ ರಾಜ ನಾಮ್ನಾಯ ಮುಚ್ಚತೆ. ಸಿಂಹಾಸನದ ಮೇಲೆ ಕುಳಿತ ವಿರಾಟ ಹೆಸರಿಗೋಸ್ಕರ ಇರತಕ್ಕಂಥ ರಾಜ ಅವನು, ಸುಮ್ಮನೆ ರಾಜ ಅಂತ ಗುಣವನ್ನು ಕರಿತಾ ಇದ್ದಾರೆ ಅವನಿಗೆ. ಅಹಮೇವೇ ಮತ್ಸ್ಯಾನಾಂ ರಾಜಾವೇ ವಾಹಿನಿಪತೆ, ನಾನು ಈ ವಿರಾಟ್ ರಾಜದ ನಿಜವಾದ ರಾಜ, ನನ್ನ ಬಲದಿಂದ ಈ ರಾಜ್ಯ ಉಳಿದಿದೆ. ಈ ವಿರಾಟ್ ರಾಜನಾಗಲಿ ಅವನ ನನ್ನ ತಂಗಿಯಾಗಿರ್ತಕ್ಕಂಥ ಸುದೇಕ್ಷಿಣೆಯಾಗಲಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀನು ನನ್ನನ್ನು ಪಡೆಯದೇ ಇದ್ದರೆ ಮಾ ಸುಖಂ ಪ್ರತಿಪದ್ಯಸ್ವ ದಾಸೋ ಭೀರುಭವಾಮಿತ್. ನೋಡು, ಮೂರು ಲೋಕವನ್ನು ಗಡಗಡ ನಡೆಸ್ತಕ್ಕಂಥ ಈ ಕೀಚಕ ಕೈ ಜೋಡಿಸಿ ನಿನ್ನ ದಾಸನಾಗ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ಬಂದಿದ್ದೇನಲ್ಲ, ನಿನ್ನ ಜೀವನದ ಅತ್ಯುತ್ತಮವಾಗಿರ್ತಕ್ಕಂಥ ಇದೊಂದು ಅವಕಾಶ, ಈ ಅವಕಾಶವನ್ನು ನೀನು ಕಳೆದುಕೊಳ್ಳಬೇಡ. ಸಾವಿರಾರು ದಾಸಿಯರನ್ನು ಕೊಡ್ತೇನೆ, ಸಾವಿರಾರು ದಾಸರನ್ನು ಕೊಡ್ತೇನೆ, ಉತ್ತಮವಾಗಿರ್ತಕ್ಕಂಥ ರಥಗಳನ್ನು ಕೊಡ್ತೇನೆ, ಬೇಕಾದಷ್ಟು ಸುಖ ನಾನು ಕೊಡ್ತೇನೆ, ನನ್ನ ಹೆಂಡತಿಯಾಗಲು ನೀನು ನನ್ನ ವಶಳಾಗು. ಆಗ ದ್ರೌಪದಿ ಹೇಳ್ತಾಳೆ, ಹೌದು ಕೀಚಕ, ಏವಮ್ಮೆ ಸಮಯಂ ತದ್ಯ ಪ್ರತಿಪದ್ಯಸ್ವ ಕೀಚಕ, ನೀನು ಹೇಳಿದ್ ನನಗೂ ಸರಿ ಅಂತ ಅನಿಸ್ತಾ ಇದೆ, ನಾಟಕ ಮಾಡಬೇಕಲ್ಲ ಮಾಡ್ತಾ ಇದ್ದಾರೆ. ನಿನ್ನಂತಹ ವೀರನನ್ನು ಎದುರಿಗೆ ಹಾಕ್ಕೊಂಡು ನಾನು ಈ ಊರಿನಲ್ಲಿ ಹೇಗಿರಲಿಕ್ಕೆ ಸಾಧ್ಯತೆ ಇದೆ? ನತ್ವಾಂ ಸಖಾವಾ ಭ್ರಾತಾವಾ ಜಾನೀಯಾ ಸಂಗ ತಮ್ಮಯ, ಆದರೆ ನನಗೂ ಒಂದು ಮರ್ಯಾದೆ ಅಂತಿದೆ, ಆದ್ದರಿಂದಾಗಿ ನಾನು ನಿನ್ನ ವಶಳಾಗಿದ್ದೇನೆ ಅಂತನ್ನುವ ಮಾತು ವಿರಾಟ್ ರಾಜನಿಗೆ ಗೊತ್ತಾಗಬಾರ್ದು, ಸುದಕ್ಷಿಣೆಗೂ ಗೊತ್ತಾಗಬಾರ್ದು, ನಿನ್ನ ತಮ್ಮಂದಿರಿಗೂ ಗೊತ್ತಾಗಬಾರ್ದು. ಅನುಪ್ರವಾದ ಭೀತಾತ್ಮಿ ಗಂಧರ್ವಾನಾಂ ಯಶಸ್ವಿನಾಂ, ಅಷ್ಟೇ ಇಲ್ಲ, ನನ್ನ ಗಂಡಂದಿರಾದ ಗಂಧರ್ವರಿಗೂ ಗೊತ್ತಾಗಬಾರ್ದು. ಆದ್ದರಿಂದಾಗಿ ನಾನು ನಿನಗೆ ಅಧೀನಳಾಗ್ತೇನೆ, ನಾನು ಹೇಳಿದ ಉಪಾಯ ಹೇಳಿ ಕೇಳು ಅಂತ ಕೊಡು. ಕೀಚಕಂದ, ಹೌದು, ನಿನ್ನನ್ನು ಸ್ವೀಕಾರ ಮಾಡ್ತೀಯ, ನಿನ್ನನ್ನು ಅಧೀನಳಾಗ್ತೀಯ, ಹೇಳು ನೀ ಎಲ್ಲಿ ಕರಿತೆ ಅಲ್ಲಿ ಬರ್ತೇನೆ. ನಾವಿಬ್ಬರು ಒಂದಾಗಿರ್ತಕ್ಕಂಥ ಸಂದರ್ಭ ಜಗತ್ತಿಗೆ ಗೊತ್ತಾಗೋದಿಲ್ಲ, ನಿನಗೇನಾದರೂ ತಲೆಯಲ್ಲಿ ಉಪಾಯ ಇದೆ ಹೇಳು, ಅಲ್ಲಿ ನಾನು ಬರ್ಲಿಕ್ಕೆ ತಯಾರಿದ್ದೇನೆ. ಯಶ್ಯಾತ್ವಾಂ ನೈವ ಪಶ್ಚನೆಯು ಗಂಧರ್ವ ಪೂರ್ವಚ್ಚತ, ನಿಮ್ಮ ಗಂಡಂದ್ರೆ ಅದು ಗಂಧರ್ವಿಗೆ ಗೊತ್ತಾಗಬಾರ್ದು. ಆ ನಂತರ ಯಾಕಂದ್ರೆ ಬೆಕ್ಕು ಯಾವಾಗಲೂ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಿರ್ತದೆ, ಯಾರು ನಾನು ನೋಡ್ಲಿಕ್ಕತ್ತಿಲ್ಲ ಅಂತ ತಿಳ್ಕೊಂಡಂತೆ. ಆ ರೀತಿಯಾಗಿ ಕೀಚಕ ವ್ಯವಹಾರ ಮಾಡ್ತಾ ಇದ್ದಾನೆ. ಆಗ ದ್ರೌಪದಿ ಹೇಳ್ತಾಳೆ, ನೋಡು, ಊರ ಹೊರಗೆ ನರ್ತನ ಶಾಲೆ ಇದೆಯಲ್ಲ, ದಿವಾತ್ರ ಕನ್ಯಾ ನೃತ್ಯ ಅಂತ, ಹಗಲಿನಲ್ಲಿ ಅಲ್ಲಿ ಕನ್ನಿಕೆಯರು ಅವರು ಇವರೆಲ್ಲ ನರ್ತನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ರಾತ್ರಿಯಲ್ಲಿ ಯಾರು ಇರೋದಿಲ್ಲ, ಕತ್ತಲೆಯಲ್ಲಿ ನಾನು ಅಲ್ಲಿಗೆ ಬರ್ತೇನೆ, ಕತ್ತಲೆಯಲ್ಲಿ ಬಂದದ್ರಿಂದ ನನ್ನ ಗಂಧರ್ವರಿಗೂ ಗೊತ್ತಾಗೋದಿಲ್ಲ, ಆದ್ದರಿಂದಾಗಿ ನೀನು ನನ್ನನ್ನು ಅಲ್ಲಿ ಬಂದು ಸ್ವೀಕರಿಸುವಂತ ತಿಳ್ಕೊಂಡಂತ ಹೇಳ ಕಾಲದಲ್ಲಿ ತಥಾ ಭದ್ರೇ ಕರಿಷ್ಯಾಮಿ ಯಥಾತ್ವಂ ಬೀರು ಮನ್ಯಸೆ. ಆಗಲಿ ದ್ರೌಪದಿ, ನೀನು ಹೇಳ ಸೈರಂದ್ರೆ ನೀನು ಹೇಳಿದಾಗ ನಾನು ಕೇಳ್ತೇನೆ, ನಾನು ಒಬ್ಬನೇ ಯಾರನ್ನೂ ಜೊತೆ ಕರ್ಕೊಂಡು ಬರೋದಿಲ್ಲ, ಒಬ್ಬನೇ ಬರ್ತೀನಿ ಅಂದ್ರೆ ಒಬ್ಬನೇ ಸಾಯ್ಲಿಕ್ಕೆ ಬರ್ತೀನಿ ಅಂತ ಅರ್ಥ ಆಗ್ತದೆ, ಒಬ್ಬನೇ ಬರ್ತೀನಿ ಅಲ್ಲಿ, ನೀನೊಬ್ಬಳೇ ಇರು,
ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇರೋಣ ಅಂತ ತಿಳ್ಕೊಂಡು ಅಂಥೇಳಿ ಸಂತೋಷದಿಂದ ಕೀಚಕ್ಕೆ ಹೋಗಿ ಅವತ್ತು ಬೇಕಾದಷ್ಟು ಕುಡಿದು ಪೂರ್ತಿ ದಿವಸ ಮಜಾ ಮಾಡಿದ್ದಾನೆ. ಮಹಾಭಾರತಕಾರರು ವರ್ಣನೆ ಮಾಡ್ತಾರೆ, ಗಂಧಾಭರಣ ಮಾಲ್ಯೇಶು ವ್ಯಾಸಕ್ತ ತಮ್ಮಿಸೇಡದ, ನಾನು ಸುಂದರ ಕಾಣಬೇಕು, ನಾನು ಬಹಳ ಒಳ್ಳೆಯ ರೀತಿಯಿಂದ ಕಾಣಬೇಕು ಅಂತಕೊಂಡಂಥೇಳಿ ನೂರಾರು ಜನ ದಾಸರ ಕಡೆಯಿಂದ ತಾನು ಅವರನ್ನೇ ಅದನ್ನೇ ಬ್ಯೂಟಿ ಪಾರ್ಲರ್ ಮಾಡಿಕೊಂಡು ಅಲಂಕಾರ ಮಾಡಿಸ್ಕೊಳ್ತಾ ಇದ್ದಾನೆ. ಮನುಷ್ಯರು ಪತನ ಹೇಗೆ ಬಲಿ ಕೊಡಬೇಕಾದರೆ ಪಶುಗಳಿಗೆ ಗಂಧ ಮಾಲ್ಯ ಅದೆಲ್ಲ ರೀತಿ ಅಲಂಕಾರ ಮಾಡ್ತಾರೆ, ಆ ರೀತಿಯಾದ ಬಲು ಪಶು ತನ್ನ ತಾನೇ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾನೆ. ಭಾರತಕಾರ ಹೇಳ್ತಾರೆ ಅವನ ಅಲಂಕಾರ ಮಾಡ್ಕೋತ ಮಾಡ್ಕೋತ ಅರ್ಧ ದಿವಸ ಕಳೆದು ಹೋಯ್ತಂತೆ. ಇದು ಸರಿಯಲ್ಲ, ಅದು ಸರಿಯಲ್ಲ, ಹಂಗಾಯ್ತು ಹಿಂಗಾಯ್ತು, ಆ ರಥ ಹಚ್ಕೋತೀನಿ, ಈ ಗಂಧ ಹಚ್ಕೋತೀನಿ, ಈ ಮಾಲೆ ಹಾಕೋತೀನಿ, ಆ ಮಾಲೆ ಹಾಕ್ತೀನಿ, ಹಿಂಗೆ ಅಲಂಕಾರ ಮಾಡ್ಕೋತೀನಿ, ಇಂಥ ಬಟ್ಟೆ ಹಾಕೋತೀನಿ, ಇದ್ರೊಳಗೆ ಪೂರಾ ದಿವಸ ಹೋಯ್ತು. ಕೊನೆಗೆ ಹಾಂ ಇನ್ಮೇಲೆ ದ್ರೌಪದಿ ಆ ಸೈರಂದ್ರಿ ನನ್ನ ಒಳಗೆ ನನಗೆ ಹೊಶಾಳಾಗೆ ಆಗ್ತಾಳೆ ಅಂತ ತಿಳ್ಕೊಂಡಂತ ಹೇಳಿ ಹೊರಟಿದ್ದಾನೆ. ಮನುಷ್ಯನಿಗೆ ಭೋಗದ ಹಿಂದೆ ಬಿದ್ದ ವ್ಯಕ್ತಿಗೆ ಮೃತ್ಯು ನನ್ನ ಜೊತೆಗೆ ಬರ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಭೋಗ ಇದರ ಎರಡನೇದ ಉತ್ತರ, ಮೃತ್ಯುವನ್ನು ನನ್ನ ಜೊತೆ ಕರ್ಕೊಂಡು ಹೋಗುವಿಕೆ ಅಂತ. ಆ ಕಾಲದಲ್ಲಿ ಅವನು ದಾಸರ ಕಡೆಯಿಂದ ಹೇಳಿದ್ರು ಆ ಸರೇಂದ್ರ ಕಿಮೇಲಿ ಹೇಳ್ಬರ್ರಿ, ಕೀಚಕ ತಯಾರಾಗಿದ್ದಾನೆ, ಸರಿಯಾಗಿ ಬರ್ತಾನೆ ಅಂತ ತಿಳ್ಕೊಂಡಂತೆ. ಈ ಸುದ್ದಿಯನ್ನ ದ್ರೌಪದಿ ಭೀಮಸೇನಿಗೆ ತಿಳಿಸಿದ್ದಾಳೆ. ಭೀಮಸೇನೆ ಹೇಳ್ತಾನೆ ಇರಲಿ ಬರಲಿ, ಅವನು ಅವನನ್ನು ನೋಡ್ಕೊಳ್ತಾನೆ, ಮೊದಲು ನಾನು ಹೋಗ್ತೇನೆ, ನೀನು ನಂತರ ಬಂದು ಒಂದು ಮೂಲೆಯಲ್ಲಿ ಒಂದ್ಕೊಂಡು ನಿಂತ್ಕೊಂಡಿರು, ಅವನ ಆ ವ್ಯಕ್ತಿತ್ವವನ್ನು ನಾನು ನೋಡ್ಕೊಳ್ತೇನೆ, ಅವನ ಆ ಒಂದು ವಿಶಿಷ್ಟತೆಯನ್ನು ನೋಡಿ ಅವನು ಬಂದಾಕ್ಬಿಡ್ತೇನೆ ಅವನನ್ನು ತಿಳ್ಕೊಂಡಂತೆ. ಅವನನ್ನು ಕೊಂದಾಕ್ಷಣಕ್ಕೇನೆ ಒಂದು ವೇಳೆ ಪಾಂಡವರಲ್ಲಿದ್ದಾರೆ ಅಂತ ಕೌರವರಿಗೆ ಗೊತ್ತಾದರೆ ಡೈರೆಕ್ಟ್ ಯುದ್ಧ ಮಾಡಿ ದುರ್ಯೋಧನನ್ನು ಸುಮಾರು ಮುಗಿಸ್ತೇನೆ, ಇನ್ನು ನಿನ್ನ ಮರ್ಯಾದೆಗೋಸ್ಕರ ನಾನು ಒಂದು ನಾಲ್ಕು ದಿವಸ ಕಳೀಲಿಕ್ಕೂ ತಯಾರಿಲ್ಲ, ನಾನು ನಿನ್ನನ್ನು ಸಂರಕ್ಷಣೆ ಮಾಡ್ತೇನೆ. ಆದರೂ ದ್ರೌಪದಿ ತನ್ನ ಕೆಲಸ ಆಯಿತು ಅಂತಕೊಂಡಂತಲ್ಲ, ಒಂದೇ ಮಾತನ್ನು ಪ್ರತ್ಯಾಗ ಹೇಳ್ತಾಳೆ, ಭೀಮ ನೋಡು ಒಂದು ಮಾತು ಭೀಮ, ನಾನು ಏಕೆ ನಾನು ಮಾತನಾಡ್ತಾ ಇದ್ದೇನೆ, ಅಲ್ಲಿ ಭೂಮಚಂದ್ರೆ ತನ್ನ ಗಂಡನನ್ನು ಅವಳು ಸಂಹಾರ ಮಾಡ್ತಾ ಇದ್ದಾಳೆ, ಏನೇ ಇಲ್ಲ, ಕೀಚಕನನ್ನು ಕೊಲ್ಲು, ಆದರೆ ನಮ್ಮ ನಾವು ಕೊಂದಿದ್ದೇವೆ ಅಂತ ಜಗತ್ತಿಗೆ ಗೊತ್ತಾಗಬಾರದು, ಈ ಒಂದು ಗುಹ್ಯವನ್ನು ಸಂರಕ್ಷಣೆ ಮಾಡು, ಯಾಕೆಂತಂದರೆ ಮತ್ತೆ ಪುನಃ ವನವಾಸ ಅಜ್ಞಾತವಾಸ ಬೇಕಾಗಿಲ್ಲ, ಸ್ವಾರ್ಥಕ್ಕೋಸ್ಕರ ನಾನು ಎಲ್ಲರನ್ನೂ ಎಲ್ಲರ ಸುಖವನ್ನು ಕಸಿದುಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನಮ್ಮ ಪೌರಾಣಿಕ ಸ್ತ್ರೀಯರ ಸ್ವಭಾವ ಅವರಲ್ಲಿರ್ತಕ್ಕಂಥ ಉದಾರತೆ, ಯಥಾನ ಸಂತ್ಯಜೇಥಾಸ್ತ್ವಂ ಸತ್ಯಂ ಮೈ ಮತ್ಕೃತೆ ವಿಭೋ ನಿಗೂಢಸ್ತ್ವಂ ತಥಾಪಾರ್ಥ ಕೀಟಕಂ ನಿಷೋದಯ. ನನಗೋಸ್ಕರ ನೀವು ಪಾಂಡವರನ್ನು ಜಗತ್ತಿಗೆ ಗೊತ್ತಾಗಿ ಮತ್ತೆ ವನಮಾತ ವನಮಾತ ಬೇಕಾಗಿಲ್ಲ ನನಗೆ, ನನ್ನ ಸ್ವಾರ್ಥಕ್ಕೋಸ್ಕರ ಬೇಡ, ಆದರೆ ಕೀಚಕ ಸಾಯಬೇಕು, ಆದರೆ ಪಾಂಡವರು ಅದನ್ನು ಕೊಂದಿದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗಬಾರದು, ಆ ರೀತಿಯಾಗಿ ಏನಾದರೂ ಉಪಾಯ ಮಾಡು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆಗ ಭೀಮ ಪ್ರಥಮಂ ಗತ್ವ ರಾತ್ರವು ಛನ್ನ ಉಪಾವಿಷದ, ತಾನು ಮುಂದೆ ಹೋಗಿದ್ದಾನೆ, ಅಲ್ಲಿ ವೇಷ ಮರೆಸಿಕೊಂಡು ಹೆಣ್ಣಿನ ವೇಷ ಹಾಕ್ಕೊಂಡಿದ್ದಾನೆ. ಅವನು ಹೆಣ್ಣಿನ ವೇಷ ಹಾಕಿಕೊಂಡದ್ದನ್ನು ನೋಡಿ ಹಾಕಿಕೊಂಡಾಗ ಇಷ್ಟು ಸುಂದರನ ಕಾಣ್ತಿದ್ನಲ್ಲ ಅವನು ಅಂತಕೊಂಡಂತಂದ್ರೆ ದ್ರೌಪದಿ ಅಂತಾಳೆ, ಇಂಥ ಸುಂದರನಾಗಿರ್ತಕ್ಕಂಥ ಅವನಿಗೆ ಹೆಂಡತಿ ಆಗ್ಬೇಕು ಅಂತಕೊಂಡಂತೇಳಿ ಯಾವ ಮಾತು. ಲಕ್ಷ್ಮೀ ಶೋಭಾನದಲ್ಲಿ ಮೋಹಿನಿಯನ್ನ ನೋಡಿ ಮಹಾಲಕ್ಷ್ಮಿ ಮಾತನಾಡ್ತಾಳೆ, ಪರಮಾತ್ಮ ಮೋಹಿನಿ ಅವತಾರ ನೋಡಿದಾಗ ಇಂಥ ಸುಂದರ ಸ್ತ್ರೀಗೆ ನನ್ನಂತ ಹೆಂಡತಿ ಆಗಬೇಕು ಅಂತಕೊಂಡಂತೇಳಿ, ನನಗೆ ಬಾಯಿಪಾಠ ಇಲ್ಲ ನಿಮ್ಗೆ ಯಾಕೆ ಗೊತ್ತಿದ್ರೆ ಇರ್ಬೋದಲ್ಲ, ಇನ್ನು ಅವ್ರಿಗೆ ಹೇಳ್ತಾರೆ ಇಂಥವರಿಗೆ ನನ್ನಂಥವ್ರು ಯಾಕೆ ಬೇಕು ಅಂತ ಹೇಳ್ಕೊಂಡಂತೇಳಿ. ಹಾಗೆ ಭೀಮನ ಬಗ್ಗೆಯೂ ಕೂಡ ಒಬ್ಬ ದಾಸರ ಪದ್ಯ ಇದೆ, ಭೀಮನು ಸ್ತ್ರೀ ವೇಷವನ್ನು ಧರಿಸಿದ ಅಂತೇಳಿ, ಆ ಪದ್ಯ ನನಗೆ ನೆನಪಿಲ್ಲ, ಅದು ಬಾಲ್ಯದಲ್ಲಿ ನಾನು ಕೇಳಿದ್ದೆ ಅಂತಿದೆ. ಆ ಭೀಮನು ಕಾಮಿನಿಯ ರೂಪ ತೊಟ್ಟನು, ಅದು ದಾಸರ ಪದ ಇದೆ, ನಾನು ಅನೇಕ ಸಲ ಕೇಳಿದ್ದೆ,
ಆದ್ದರಿಂದ ಭೀಮನು ಕಾಮಿನಿಯ ರೂಪವನ್ನು ತೊಟ್ಟನು ಅಂತ ತಿಳ್ಕೊಂಡಂತೆ. ಅಲ್ಲಿ ಮಲೆಕೊಂಡಾಕ್ಷಣಕ್ಕೇನು ಈ ಕಡೆಯಲ್ಲಿ ಅಲಂಕಾರ ಮಾಡಿಕೊಂಡು ಕೀಚಕನು ಕೂಡ ಅಲ್ಲಿಗೆ ಬರ್ತಾನೆ. ಅದೇ ವೇಳೆಗೆ ದ್ರೌಪದಿಯು ಕೂಡ ಅಲ್ಲಿ ನರ್ತನ ಶಾಲೆ ಒಂದು ಮೂಲೆಯಲ್ಲಿ ನಿಂತ್ಕೊಳ್ತಾಳೆ. ಮುಹೂರ್ತಂ ಸತತಂ ವೇಗಂ ಸಹಿತ್ವಾ ಭುವಿದುಸ್ತಂ, ಅತ್ಯಂತ ಅಹಂಕಾರ ಬಡ ಬಡ ನಡ್ಕೋ ತಂದಿರ್ತಾನೆ ಕೀಚಕ. ಬಾಗಲ ತೆಗೆದ, ಪಟಾರನೆ ಹಾಕಿದ, ಎಲ್ಲಿ ದ್ರೌಪದಿ ಎಲ್ಲಿ ದ್ರೌಪದಿ ಅಂತೇಳಿ ಆ ಸಂಪೂರ್ಣ ನರ್ತನ ಶಾಲೆ ನಡುಗುವಂತೆ ಬದರ್ತಾ ಇದ್ದಾನೆ. ಭೀಮ ಸಹನ ಮಾಡಿದ, ಇಲ್ಲಿ ಬರಲಿ ನನ್ನ ಅತ್ತನ ಬರಲಿ ಆಮೇಲೆ ನೋಡ್ತೇನೆ ಅಂತೇಳ್ಕೊಂಡಂತೆ. ಆಗ ಬಂದು ಹೊತ್ಕೊಂಡಿರ್ತಕ್ಕಂಥ ಇದನ್ನ ಬಿಚ್ಚಿ, ಬಾಬಾ ಬೇಗನೆ ಬಾ, ನನ್ನ ಆಲಿಂಗನ ಮಾಡಿಕೋ, ನೋಡು ನನ್ನ ಸುಖ ಅಂತಿಕೊಂಡಂತ ಹೇಳಿ ಅಂತ ಕೀಚಕ ಮೇಲಿನ ಬಟ್ಟೆಯನ್ನು ತೆಗೆದು ಹೊದ್ದಿದ್ದ ಬಟ್ಟೆಯನ್ನು ತೆಗೆದು ಅವನನ್ನು ಕೈ ಹಿಡಿದು ಬದುಕ್ತಾ ಇದ್ದಾನೆ. ಅತ್ಯಂತ ಕಠೋರವಾದಂಥ ಭಾವು. ಕೀಚಕ ಅಂತ ನೀನಿದು ದ್ರೌಪದಿ ಹೇಗಿದ್ದಾಳೇನು ಅಂತ ಅಷ್ಟರಲ್ಲಿಯೇ ಭೀಮ ಎದ್ದು ಕುಳಿತುಕೊಳ್ತಾನೆ. ಕುಳಿತುಕೊಂಡು ಕ್ರೋಧಾವಿಷ್ಟೋ ವಿನಿಶ್ಚ ಪುನಶ್ಚೈನಂ ಮೃಕೋದರ, ಆ ಕಾಲದಲ್ಲಿ ನಿನಗೆ ಆ ಸೈರಂಧ್ರಿ ಬೇಕೆ, ಪರಸ್ತ್ರೀಯನ್ನು ಬರೆಸಿದರೆ ಏನಾಗ್ತದೆ ಈಗ ನೀನು ಅನುಭವಿಸು ಅಂತ ತಿಳ್ಕೊಂಡು ಅಂತೇಳಿ ಅವನೇನು ಮಾಲೆ ಗೀಲು ಹಾಕೊಂಡು ತನ್ನ ಕೂದಲು ಅಲಂಕಾರ ಮಾಡ್ಕೊಂಡು ಬಂದಿದ್ದ ಅದೆಲ್ಲ ಭೀಮ ಕಿತ್ತೆಸೆದು ಕೂದಲು ಹಿಡಿದುಕೊಂಡು ತರ ತರ ಎಳೆದುಕೊಂಡು ತಲೆ ಮೇಲೆ ಹಾಕಿದ್ದ. ಶಾರ್ದೂಲ ಪಿಶಿತಾಕಾಂಕ್ಷಿ ಗ್ರಹಿತ್ವೈವ ಮಹಾಮೃಗಂ, ಹೇಗೆ ತನ್ನ ಬೇಟೆಯ ಮೇಲೆ ಸಿಂಹ ಹುಲಿಗಳು ಹಾರಿ ಅದರ ಕುತ್ತಿಗೆನೇ ಹಿಡಿತೇವೆ, ಅದೇ ರೀತಿಯಾಗಿ ಭೀಮ ಹೋಗಿ ಅವನನ್ನು ಕುತ್ತಿಗೆ ಹಿಡಿದು ನೂಕ್ಬಿಡ್ತಾನೆ. ಆದರೆ ಕೀಚಕನು ಕೂಡ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ, ಮಹಾಬಲಾಢ್ಯನಾಗಿರ್ತಕ್ಕಂತಹ ವ್ಯಕ್ತಿ. ಆ ಕಾಲದಲ್ಲಿ ಅವನು ಓಹೋ ಈ ರೀತಿಯಾಗಿ ನನ್ನ ಮೋಸವಾಯಿತು, ಯಾರು ನೀನು, ನೋಡಿದರೆ ಬಲ್ಲವನಂತೆ ಕಾಣ್ತೀವಿ, ಓ ಆ ಸೈರಂಧ್ರಿಗೋಸ್ಕರ ಸಾಲಿಗೆ ಬಂದಿದ್ದೀಯಾ, ಬಾ ಅಂತ ತಿಳ್ಕೊಂಡಂತ ಹೇಳಿ ಅವರಿಬ್ಬರಲ್ಲಿ ಘನಘೋರವಾಗಿರ್ತಕ್ಕಂಥ ಯುದ್ಧವಾಗಿದೆ. ಘನಘೋರವಾಗಿರ್ತಕ್ಕಂಥ ಯುದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೀಚಕೋಯಂ ಹತಶ್ಚೇದೆ ಗಂಧರ್ವೇ ಪತಿಬಿರ್ಮಮ, ಕೊನೆಗೆ ಆ ಕೀಚಕನನ್ನ ಕೆಳಗೆ ಹಾಕಿದ, ಮತ್ತೆ ಎತ್ತಿದ, ಮತ್ತೆ ಕೆಳಗೆ ಹಾಕಿದ, ಮೂರನೇ ಸರ್ತಿ ಕೀಚಕ ಮೇಲೆ ಏಳಲೇ ಇಲ್ಲ. ನಿಶಕ್ತನಾದದ್ದನ್ನು ನೋಡಿ ಭೀಮ ಅವನ ಎದೆ ಮೇಲೆ ತನ್ನ ಮೊಳಕಾಲನ್ನು ಇಟ್ಟು, ಈ ಕೈಯಿಂದಲೇ ಅಲ್ಲೇನು ನೀನು ಆ ದ್ರೌಪದಿಯ ಕೂದಲು ಹಿಡಲಿಕ್ಕೆ ಪ್ರಯತ್ನ ಮಾಡಿದ್ದೆಯಲ್ಲ ಅಂತೇಳಿ ಆ ಕೈಯನ್ನು ಕಿತ್ತಿ ಹಾಕಿದ್ದಾನೆ, ಈ ಕಾಲಿನಿಂದ ಒದಲಿಕ್ಕೆ ಪ್ರಯತ್ನ ಮಾಡಿದ್ದೆಯಲ್ಲ ಅಂತಿಕೊಂಡು ಅಂತೇಳಿ ಆ ಕಾಲನ್ನು ಕಿತ್ತಿ ಹಾಕಿದ್ದಾನೆ. ಕಿತ್ತಿ ಹಾಕಿ ಎದೆ ಮೇಲೆ ಗುದ್ದಿ ಆ ಕೈ ಕಾಲುಗಳನ್ನು ಎದೆ ಮೇಲೆ ತೂತಾಗಿತ್ತು ಅದರ ತಿರುಗಿಸಿ ಆ ಕಾಲಕ್ಕೆ ಕೆಳಗೆ ಬಿಟ್ಟು ದ್ರೌಪದಿಯನ್ನು ಕರೆದಿದ್ದ. ಮತ್ತು ಅಲ್ಲಿರ್ತಕ್ಕಂಥ ದೀಪಗಳನ್ನೆಲ್ಲ ಹಚ್ಚಿದ್ದಾನೆ ಭೀಮ, ಕರೀತಾ ಇದ್ದಾನೆ ಬಾ ನೋಡು ನಿನಗೆ ಅನ್ಯಾಯ ಮಾಡಿರ್ತಕ್ಕಂಥ ವ್ಯಕ್ತಿಯ ಗತಿ ಏನಾಗಿದೆ ಅಂತ ತಿಳ್ಕೊಂಡಂತೆ. ಆಗ ದ್ರೌಪದಿ ಬರ್ತಾಳೆ, ನೋಡ್ತಾಳೆ, ಬಹಳ ಸಂತೋಷವಾಗ್ತದೆ. ಭೀಮನಿಗೆ ಹೇಳ್ತಾಳೆ ಇಂತಹ ಗಂಡನೇ ಇರಬೇಕು, ಹೆಂಡತಿಯ ಸಂರಕ್ಷಣೆ ಮಾಡಲಿಕ್ಕೆ ಸಮರ್ಥನಾಗಿರ್ತಕ್ಕಂಥವನೇ ಗಂಡ, ಇಲ್ಲದ್ರೆ ಮದುವೆನೇ ಆಗಬಾರ್ದು. ಆದ್ದರಿಂದಾಗಿ ಪ್ರಾರ್ಥೆಯಂತು ಸುಖೇಶಾಂತೆ ಏತ್ವಾಂ ಶೀಲ ಗುಣಾನ್ವಿತಾಂ, ದ್ರೌಪದಿ ಇನ್ನು ಮೇಲೆ ಯಾರಾದರೂ ನಿನ್ನ ಮೇಲೆ ಯಾರು ಕಣ್ಣಾಯಿಸ್ತಾರೆ ಅವರೆಲ್ಲರಿಗೂ ಇದೇ ಗತಿ ಆಗ್ತದೆ ಅಂತೇಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಇನ್ನು ನೀನು ಮುಂದೇನು ಮಾಡ್ತೀವಿ ಮಾಡು, ನಾನು ಏನಾದರೂ ಸಂಕಟ ಬಂದು ನನ್ನ ಕರಿ ಅಂತೇಳ್ಕೊಂಡಂತ ಹೇಳಿ. ಇನ್ನು ಕೀಚಕ ಸತ್ತಿರ್ತಕ್ಕಂತಹದ್ದು ಗೊತ್ತಾಗಬೇಕು, ನಾನು ಗಂಧರ್ವ ಪತ್ನಿ, ನನ್ನ ಗಂಡ ಬಂದು ಈ ಗಂಧರ್ವನ್ನು ಸಂಹಾರ ಮಾಡಿದ್ದ, ಗಂಧರ್ವರು ಬಂದು ಈ ಕೀಚಕ ಸಂಹಾರ ಮಾಡಿದ್ದಾರೆ ಗೊತ್ತಾಗಲಿ ಅಂತೇಳ್ಕೊಂಡಂತೇಳಿ ಆ ಕಾಲದಲ್ಲಿ ಓಡ್ತಾ ಹೋಗಿ ಆಗ ಆ ಕೀಚಕನ ಮನೆ ಹತ್ತಿರ ಬಂದು ಸುದೇಕ್ಷನ ಹತ್ರ ಬಂದು ನನ್ನ ಮೇಲೆ ಕೈ ಹಾಕಿದ್ದರಿಂದಾಗಿ ಈ ಕೀಚಕನನ್ನು ನನ್ನ ಗಂಡನ ಗಂಧರ್ವರು ಕೀಚಕನನ್ನು ಕೊಂದು ಹಾಕಿದ್ದಾರೆ, ಅವನು ಸತ್ತು ನರ್ತನ ಶಾಲೆಯಲ್ಲಿ ಬಿದ್ದಿದ್ದಾನೆ ಅಂತೇಳ್ಕೊಂಡಂತೇಳಿ ಜೋರಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಉಪಕೀಚಕರಿಗೆ ವಿಶ್ವಾಸವಾಗಲಿಲ್ಲ, ಬರ್ತಾರೆ ನೋಡ್ತಾರೆ. ಆ ಕಾಲದಲ್ಲಿ ತಮ್ಮ ಅಣ್ಣ ಈ ರೀತಿಯಾಗಿರ್ತಕ್ಕಂಥ ಅಮಾನುಷವಾಗಿ ಹತನಾದದ್ದನ್ನು ನೋಡಿ ಆ ಕಾಲದಲ್ಲಿ ಅವರಿಗೆ ಬಹಳ ಸಿಟ್ಟು ಬರ್ತದೆ.
ಋಣದುಃಖೇಚಕಂ ದೃಷ್ಟ್ವಾ ಪರಿವಾರ ಸಮಂತತ. 105 ಜನ ಸಂಪೂರ್ಣವಾದ ರೀತಿಯಲ್ಲಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪೋಚಿತಂ ಭೀಮಸೇನೇವ, ಬರೇ ಸತ್ತಿರಲಿಲ್ಲ, ಶರೀರ ಮುದ್ದಿ ಮುದ್ದಿಯಾಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಉಪಕೀಚಕರಿಗೆ ಸಿಟ್ಟು ಬಂತು. ಎಲ್ಲಿದ್ದಾಳೆ ಸರೇಂದ್ರ ಹುಡುಕ್ರಿ, ಇವಳಿಂದಾಗಿ ನಮ್ಮ ಅಣ್ಣ ಸತ್ತಿದ್ದಾನೆ, ಆದ್ರಿಂದ ಅವಳನ್ನು ನಾವು ಕೊಂದು ಬಿಡೋಣ ಅಂತ ತಿಳ್ಕೊಂಡಂತೆ. ವಿರಾಟ್ ರಾಜನ ಹತ್ರ 4 ಜನ ಓಡಿ ಹೋಗಿದ್ದಾರೆ. ವಿರಾಟ್ ರಾಜ, ಅನ್ಯಾಯವಾಗಿದೆ, ನಿನ್ನ ತಮ್ಮನನ್ನ, ನಿನ್ನ ಭಾವಮಯನನ್ನ ಆ ಸೈರೇಂದ್ರಿಯ ಗಂಡಂದ್ರು ಕೊಂದು ಹಾಕಿದ್ದಾರೆ, ಆ ಸೈರೇಂದ್ರಿಗೋಸ್ಕರ ಹೀಗಾಗಿದೆ, ಅವಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಅಂತ ತಿಳ್ಕೊಂಡಂತೇಳಿ. ಕೀಚಕ ಅಂದ ವಿರಾಟ ಅಂತಾನೆ, ನೀವೇನ್ ಮಾಡ್ಬೇಕಂತೀರಿ ಅಂತ. ಏನಿಲ್ಲ, ಆಕಿನ ಕೊಲ್ಲೋ ಬದಲಾಗಿ ಅವನಿಗೆ ಸತ್ತ ಮೇಲೆ ಆದರೂ ನಮ್ಮ ಅಣ್ಣನ ಇಚ್ಛೆ ಪೂರ್ತಿ ಆಗಲಿ ಅಂತೇಳಿ ಅವನ ಹೆಣದ ಜೊತೆಗೆ ದ್ರೌಪದಿಯನ್ನು ಕಟ್ಟಿ ಅವನ ಜೊತೆಗೇನೆ ಅವಳನ್ನು ಸುಟ್ಟು ಹಾಕ್ಬಿಡ್ತೇವೆ ಅಂತ ತಿಳ್ಕೊಂಡಂತೇಳಿ. ಪರಾಕ್ರಮಂತ ಸೂತಾನಾಂ ಮತ್ವಾ ರಾಜಾನ್ಮೋದತ, ವಿರಾಟ್ ರಾಜ ಆಗಲಿ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ಯಾಕೆ ಅವರನ್ನು ವಿರೋಧ ಮಾಡುವ ಸಾಮರ್ಥ್ಯ ಆ ಉಪಕೀಚಕರಲ್ಲಿ ವಿರಾಟ್ನಲ್ಲಿ ಇರಲಿಲ್ಲ. ಆಗ ಅವಳು ಸೈರೇಂದ್ರನ ಹುಡುಕಿ ಅವಳನ್ನು ಕರ್ಕೊಂಡು ಬಂದು ಆ ಚಟ್ಟದ ಮೇಲೆ ಕಟ್ಟಿರ್ತಕ್ಕಂಥ ಕೀಚಕನ ಮೇಲೆ ಅವಳನ್ನು ಕಟ್ಟಿ ಹಾಕಿದ್ದಾರೆ. ಎತ್ತಿದ್ದಾರೆ, ಕರೆದುಕೊಂಡು ಹೊರಟಿದ್ದಾರೆ ಸ್ಮಶಾನದ ಕಡೆಗೆ. ನಮ್ಮ ನಿಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಬಂದಿದೆ, ಭಗವಂತ ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ ನಮ್ಮ ಭಕ್ತಿಯನ್ನ. ಆ ಕಾಲದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ದ್ರೌಪದಿ ಹೇಳ್ತಾಳೆ, ಜಯೋ ಜಯಂತೋ ವಿಜಯ, ಜಯತ್ಸೇನೋ ಜಯದ್ಬಲ, ತೇಮೇ ವಾಚಂ ಜಾನಂತೂ ಸೂತಪುತ್ರ ನಯಂತೆ ಮಾಂ. ಇವರಿಗೆ ಪಾಂಡವರಿಗೆ ಗುಪ್ತ ನಾಮಗಳು, ಜಯ ಧರ್ಮರಾಜ, ಜಯಂತ ಭೀಮ, ವಿಜಯ ಅರ್ಜುನ, ಜಯತ್ಸೇನ ಸಹದೇವ, ಆನಂತರ ಜಯದ್ಬಲ ನಕುಲ. ಎಲೆ ಜಯ ಜಯಂತ ವಿಜಯ ಜಯತ್ಸೇನ ಜಯದ್ಬಲ ಎಲ್ಲಿದ್ದೀರಿ ಬರ್ರಿ, ಇವರು ನನ್ನನ್ನು ಕೀಚಕನ ಜೊತೆ ಕರೆದುಕೊಂಡು ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಬರ್ರಿ ಬರ್ರಿ ಅಂತ ತಿಳ್ಕೊಂಡಂತೇಳಿ ಅಂದಾದರೆ ಇವರ ಈ ಮೆರವಣಿಗೆ ಪಾಕಶಾಲೆಯಿಂದ ಮುಂದೆ ಹೋಗ್ತಾ ಇರುವಾಗ ಅದೇ ಬಂದು ಸ್ನಾನ ಮಾಡಿ ಕುಳಿತುಕೊಂಡ ಭೀಮನಿಗೆ ಕೇಳಿಸ್ತು. ಕೇಳಿಸತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ನೋಡ್ತಾನೆ ದ್ರೌಪದಿಯನ್ನು ಕರೆದುಕೊಂಡು ಹೋಗಿದ್ದಾರೆ. ಅವರಿಗಿಂತ ಮೊದಲೇ ಅವನು ಸ್ಮಶಾನಕ್ಕೆ ಓಡಿ ಹೋಗಿದ್ದಾನೆ. ಓಡಿ ಹೋಗಿ ಬಂದು ಅವ್ರು ಬರುವ ಮೊದಲೇ ಶ್ಮಶಾನಾಭಿಮುಖ ಪ್ರಾಯ ತ್ಯತ್ರತೆ ಕೀಚಕ ಆಗತ, ಅಲ್ಲಿ ಬಂದು ಅಲ್ಲೇ ಮೊದಲೇ ಎಲ್ಲ ಚಿತ ತಯಾರು ಮಾಡಿದ್ರು. ಅಲ್ಲೇ ಸಮೀಪದ ಒಂದು ದೊಡ್ಡ ವೃಕ್ಷ ಇತ್ತು, ಭೀಮ ಅದನ್ನು ಕಿತ್ತಿದ್ದಾನೆ. ಕಿತ್ತಿ ಆ ಕಾಲದಲ್ಲಿ ಆ ಉಪಕೀಚಕರನ್ನು ಬರ್ತಾ ಇದ್ರು, ಅವ್ರ ಎದುರಿಗೆ ತಾನು ಹೋಗಿದ್ದಾನೆ. ಹೋಗಿ ಹೇಳ್ತಾನೆ, ಸೈರಂದ್ರಿಗೆ ಕೈ ಹಚ್ಚತಕ್ಕಂಥವ್ರು ಯಾರು, ಸಾಯ್ಲಿಕ್ಕೆ ತಯಾರಾಗ್ರಿ ಅಂತ ತಿಳ್ಕೊಂಡಂತೇಳಿ. ತಂ ಸಿಂಹವ ಸಂಕೃದ್ಧಂ ದೃಷ್ಟ್ವಾ ಗಂಧರ್ವಮಾಗತಂ, ಹಾಗವ್ರೇನು ತಿಳ್ಕೊಂಡ್ರು, ಓ ಕೀಚಕನನ್ನು ಕೊಂದ ಗಂಧರ್ವ ತಿರುಗಿ ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಏ ಅವನು ಬಲಿಷ್ಠ ಇದ್ದಾನೆ, ಈ ಸೈರೇಂದ್ರನ ಬಿಟ್ಬಿಡ್ರಪ್ಪ, ಆಕೆ ಹೋಗ್ಲಿ, ಅಣ್ಣನ ಸಂಸ್ಕಾರ ಅದನ್ನು ಮಾಡೋಣ ಅಂತ ತಿಳ್ಕೊಂಡಂತೇಳಿ ಅವರು ಆ ದ್ರೌಪದಿಯನ್ನು ಕಟ್ಟು ಬಿಚ್ಚಿದ್ದಾರೆ. ಆಗ ದ್ರೌಪದಿ ಅಲ್ಲಿಂದ ಹೋಗ್ಬಿಟ್ಟಿದ್ದಾಳೆ. ಅಂತಹ ಸಂದರ್ಭದಲ್ಲಿ ಭೀಮ ದ್ರೌಪದಿ ಬದಿಯಲ್ಲಿ ಹೋದ ನಂತರ ಆ ಒಂದು ವೃಕ್ಷದಿಂದ 105 ಜನ ಉಪಕೀಚಕರನ್ನು ಕೂಡ ಸಂಪೂರ್ಣವಾದ ರೀತಿಯಲ್ಲಿ ಸಂಹಾರ ಮಾಡಿದ್ದಾನೆ. ಉವಾಚತಂ ಮಹಾಬಾಹು ಪಾಂಚಾಲಿ, ಆನಂತರ ಅಲ್ಲೇ ನಡುಕ್ತಾ ನಿಂತ್ಕೊಂಡಿರ್ತಕ್ಕಂತಹ ದ್ರೌಪದಿಯನ್ನ ಅವಳ ಕಣ್ಣೀರನ್ನು ಒರೆಸಿ ವೃಕೋದರ ಹೇಳ್ತಾನೆ, ಚಿಂತೆ ಮಾಡಬೇಡ ಸೈರಂದ್ರಿ, ದ್ರೌಪದಿ ಏತೆ ಭೀರುವದ್ಯಂತೆ ಏತ್ವಾಂ ಕ್ಲಿಶ್ಯಂತೆ ನಾಗತಂ, ಇಲ್ಲಿಯವರೆಗೆ ನಿನಗೆ ಯಾರು ಕಷ್ಟ ಕೊಟ್ಟಿದ್ದಾರೆ, ಇನ್ಯಾರಾದ್ರೂ ನಿನ್ನ ಕೊಟ್ಟು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎಲ್ಲರೂ ಇದೇ ರೀತಿಯಾಗಿ ಸತ್ತು ಹೋಗ್ತಾರೆ ಅಂದ್ರೆ ಕಷ್ಟ ಕೊಟ್ಟಿರ್ತಕ್ಕಂಥ ದುಶ್ಯಾತನ ದುರ್ಯೋಧನಾದಿಗಳು ಸಹ ಅಂತ ತಿಳ್ಕೊಂಡಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಈ ಸುದ್ದಿ ರಾಜಭವನಕ್ಕೆ ಮುಟ್ಟಿದೆ. ಮುಟ್ಟಿದ ಕ್ಷಣಕ್ಕೆ ಎಲ್ಲರೂ ಗಾಬರಿಯಾಗಿದ್ದಾರೆ. ಊರಿನ ಜನ ಎಲ್ಲ ಪಟ 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 ತಮ್ಮ ಬಾಗಿಲು ಹಾಕೊಂಡಿದ್ದಾರೆ. ಎಲ್ಲ ಗಂಡಸರು ಹೋಗಿ ಕಪಾಟದಿಂದ ಆನಂತರ ಮಂತ್ರದ ಕೆಳಗೆ ಅಡ್ಕೊಂಡು ಬಿಟ್ಟಿದ್ದಾರೆ. ದ್ರೌಪದಿ ನೋಡಿ ಅಂತ ತಿಳ್ಕೊಂಡಂತ ಅವನು ನಮ್ಮನ್ನು ಕೊಂದ್ರೆ ಏನು ಮಾಡುವ, ಅದಕ್ಕೆ ನೋಡೋದೇ ಬೇಡ ಅಂತ ತಿಳ್ಕೊಂಡಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ತೇ ದೃಷ್ಟ್ವಾ ನಿಹತಾನ್ ಸೂತಾನ್ ರಾಜ್ನೇಗತ್ವ ನಿವೇದೇನ್
ರಾಜನ ಹತ್ರ ಸುದ್ದಿ ಮುಟ್ಟುಬಿಟ್ಟಿದೆ. ಹೇಗೆ ವಜ್ರಧರನಾಗಿರ್ತಕ್ಕಂಥ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದನು, ಆ ರೀತಿಯ ಗಂಧರ್ವರಿಂದ ನಿನ್ನ ಭಾವಮಯದನ ಸತ್ತೋಗಿದ್ದಾನೆ. ಆ ನಂತರ ಅಂಥವನನ್ನ ತನ್ನ ಗಂಡನರಿಂದ ಕೊಲ್ಲಿಸಿ ದ್ರೌಪದಿ ತಿರುಗಿ ನಗರಕ್ಕೆ ಮತ್ತೆ ಇಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾಳೆ. ಯಥಾ ಸೈರಂದ್ರಿ ದೋಷೇನ ನತೇ ರಾಜನ್ನಿಧಂಪುರಂ, ರಾಜ ಹೇಗಾದರೂ ಮಾಡು ಆ ಸೈರಂದ್ರಿಗೆ ಒಳಗೆ ಬಿಡಬೇಡ, ಅವಳಿಂದಾಗಿ ಸಂಪೂರ್ಣ ರಾಜ್ಯದ ನಾವೆಲ್ಲರೂ ಆ ಥರ ಆದರೆ ಏನು ಮಾಡಬೇಕು. ಆ ಕಾಲ ಸಂದರ್ಭದಲ್ಲಿ ಸುದ್ದಿಯನ್ನು ತಿಳಿದಿರ್ತಕ್ಕಂಥ ವಿರಾಟ್ ರಾಜ ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದ್ದನ್ನು, ಹೋಗಿ ಆ ಎಲ್ಲ ಜನರಿಗೆ ಅಂತ್ಯ ಸಂಸ್ಕಾರ ಮಾಡ್ರಿ ಅಂತ ತಿಳ್ಕೊಂಡಂತೆ. ಆ ನಂತರ ಸುದೇಕ್ಷಣ ಅಬ್ರವೀತ್ ರಾಜ ಮಹಿಷಿಂ ಚರದಾದ್ವತ, ಅಲ್ಲಿಂದ ಸೀದಾ ಹೋಗಿ ಹೆಂಡತಿ ಮುಂದೆ ಹೇಳ್ತಾನೆ, ನೋಡು ಆ ಸೈರೇಂದ್ರಿಂದಾಗಿ ಕೀಚಕರು ಉಪಚಾರೆಲ್ಲರೂ ಹತರಾಗಿದ್ದಾರೆ. ಒಂದು ವೇಳೆ ಆ ಸೈರೇಂದ್ರಿ ವಾಪಸ್ ಬಂದರೆ ಗಚ್ಚ ಸೈರಂದ್ರಿ ಭದ್ರಂತೆ ಯಥಾಕಾಶಂ ಯಥಾಕಾಮಂ ವರಾನನೆ, ಬಂದಾಕ್ಷಣ ಕೇಳ್ಬಿಡು ಎಲ್ಲಿದ್ದು ಎಲ್ಲಿ ಹೋಗ್ತಿ ಹೋಗ್ಬಿಡು, ನಿನಗೇನೋ ಮಾಡಂಗಿಲ್ಲ, ನಿನಗೇನೂ ಅನ್ನೋದಿಲ್ಲ. ನಿನ್ನೊಂದಿಂದ ರಾಜ ಅಂಜಿಕೊಂಡು ಕೂತ್ಕೊಂಡಿದ್ದಾನೆ, ಅವನ ದೃಷ್ಟಿನ ಮೇಲೆ ಬಿದ್ದರೆ ಎಲ್ಲಿ ಆ ಗಂಧರ್ವರು ಅವನನ್ನು ಕೊಲ್ತಾರೆ ಅಂತ ತಿಳ್ಕೊಂಡಂತೇಳಿ, ಆದ್ದರಿಂದಾಗಿ ನೀನು ಈ ಊರು ಬಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಡು ಅಂತ ತಿಳ್ಕೊಂಡಂತೇಳಿ ವಿರಾಟ್ ರಾಜ ಹೇಳಿದ್ದಾನೆ. ಈ ಕಡೆಗೆ ದ್ರೌಪದಿ ತಾನು ಸ್ನಾನಾದಿಗಳನ್ನು ಮಾಡಿ ಸ್ವಚ್ಛ ವಸ್ತ್ರಗಳನ್ನು ಉಟ್ಕೊಂಡು ಆ ಕಾಲದಲ್ಲಿ ನಗರ ಪ್ರವೇಶವನ್ನು ಮಾಡಿ ರಾಜನ ಮಹಲಿಗೆ ಬರ್ತಾ ಇದ್ದಾಳೆ. ತಾಮ್ ದೃಷ್ಟ ಪುರುಷ ರಾಜನ್ ಪ್ರಾದ್ರವಂತ ದಿಶೋ ದಿಶ, ಬರೋ ದ್ರೌಪದಿಯನ್ನು ನೋಡಿ ಎಲ್ಲ ಗಂಡಸರು ಓಡಿ ಹೋಗಿ ಎಲ್ಲಿ ಹೊಡ್ಕೊಂಡು ಬಿಟ್ಟಿದ್ದಾರೆ. ಆಗ ಹೇಳಿದ್ನಲ್ಲ ಎಲ್ಲಿ ಇವಳನ್ನು ನೋಡಿದ್ರೆ ಅವ್ರ ಗಂಡನ ನಮ್ಗೆ ಕೊಲ್ತಾರೋ ಅಂತ ತಿಳ್ಕೊಂಡಂತೇಳಿ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಅಡಿಗೆ ಮನೆ ಬಂತು, ಬಾಗಿಲಲ್ಲಿ ಭೀಮಸೇನ ನಿಂತ್ಕೊಂಡಿದ್ದ. ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನಮೋ ಏನಾಸ್ಮಿ ಪರಿಮೋಚಿತ, ಯಾರಿಂದ ನಾನು ಮುಕ್ತಳಾಗಿದ್ದೇನೆ, ಕೀಚಕನಿಂದಾಗಿ ಅಂತ ಮನೆಗೆ ಜಯವಾಗಲಿ ಅಂತ ತಿಳ್ಕೊಂಡಂತೇಳಿ ಸಂಜ್ಞೆಯಿಂದ ಹೇಳಿದ್ದಾಳೆ. ಆಗ ಭೀಮನು ಹೇಳ್ತಾನೆ, ಏ ಪುರ ವಿಚರಂತೀಯ ಪುರುಷ ವಶವರ್ತಿನ ತಸ್ಯಾಸ್ತೆ ವಚನಂ ಸತ್ವ ಹೆಂಡನ ವ್ಯರಂತದ, ಇನ್ನು ಮೇಲೆ ಯಾರೂ ನಿನ್ನ ಮೇಲೆ ಕಣ್ಣೆತ್ತುವ ಧೈರ್ಯ ಮಾಡೋ ಕಣ್ಣೆತ್ತಿ ನೋಡೋ ಧೈರ್ಯ ಮಾಡೋದು ಬೇಡ ಅಂತ ತಿಳ್ಕೊಂಡಂತೇಳಿ, ಈ ರೀತಿಯಾಗಿ ನಿನ್ನ ಗಂಡನ ಸಂರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಅವನು ಹೋಗಿದ್ದಾನೆ. ಈ ಕಡೆಯಲ್ಲಿ ಬರ್ತಕ್ಕಂಥವರನ್ನು ನೋಡಿ ಸುದೇಕ್ಷಣ ತನ್ನ ಸೇವಕಿಯರನ್ನು ಕಳಿಸ್ತಾಳೆ. ಆ ಅವರು ಬಂದು ಕನ್ಯಾ ಹೇಳ್ತಾ ಇದ್ದಾರೆ, ಏನು ಸೇರಂದ್ರಿ ಇಂಥ ಪರಾಕ್ರಮಿ ಗಂಡಂದ್ರಿದ್ದಾರೆ, ನಿನಗಿನ್ನು ಯಾವ ಕೀಚಕನಿಂದ ನಾವೆಲ್ಲರೂ ಅನಿಸ್ತಾ ಇದ್ದೀವಿ ಅಂತಕೊಂಡಂತೇಳಿ. ಅಷ್ಟರಲ್ಲಿ ಉತ್ತರ ಕುಮಾರಿಯ ಬಂತು, ಅಲ್ಲಿ ಅರ್ಜುನನ್ನು ಕೂಡ ನೋಡಿದ, ನೋಡಿ ಕೇಳ್ತಾನೆ, ಏನು ಕಥಂ ಸೈರಂದ್ರಿ ಮುಕ್ತಾಸಿ, ಕೀಚಕ ನಿನ್ನ ಹಿಡ್ಕೊಂಡು ಹೋಗಿದ್ದ ಅಂತ ಕೇಳಿದ್ದೀವಿ, ಅವರಿಂದ ಹೇಗೆ ಮುಕ್ತಳಾದಿ, ಯಾರು ನಿನ್ನನ್ನು ಮುಕ್ತರನ್ನಾಗಿ ಮಾಡಿದ್ರು ಅಂತ ಅರ್ಜುನ ಕೇಳ್ತಾನೆ. ಆಗ ಸೈರೇಂದ್ರ ಹೇಳ್ತಾಳೆ, ಬೃಹನ್ನಳ ನಿನಗೆ ತಗೊಂಡು ಏನು ಮಾಡಬೇಕಾಗಿದೆ, ನೀನು ಅರ್ಥನ ಮಾಡ್ಕೋತ ಕೂತ್ಕೊಂಡ ವ್ಯಕ್ತಿ, ನಿನಗೆ ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನಿಲ್ಲ ಅಂತಕೊಂಡಂತೇಳಿ ಸ್ವಲ್ಪ ಸೂಚ್ಯವಾಗಿ ಅವನಿಗೆ ವ್ಯಂಗ್ಯವಾಗಿ ಮಾತನಾಡಿ ಮುಂದೆ ಹೋಗ್ತಾಳೆ. ಆಗ ದ್ರೌಪದಿ ಹತ್ತಿರ ಸುದೇಕ್ಷಣೆಯಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ದಾಸಿಯರು ಬಂದು ಹೇಳ್ತಾರೆ, ರಾಜ ವಿಭೇತತೆ ಭದ್ರೆ ಗಂಧರ್ವೇಭ್ಯ ಪರಾಭವ, ಗಂಧರ್ವರು ಎಲ್ಲಿ ನನ್ನನ್ನು ಕೊಲ್ತಾರೆ ಅಂತ ತಿಳ್ಕೊಂಡಂತೇಳಿ ವಿರಾಟ್ ರಾಜ ಬಹಳ ಗಾಬರಿಯಾಗಿದ್ದಾನೆ. ಆದ್ದರಿಂದಾಗಿ ನೀನು ಅರಮನೆಗೆ ಬರೋದು ಬೇಡ, ನಿನಗೆಲ್ಲಿ ಬೇಕು ಸ್ವತಂತ್ರವಾಗಿ ಹೋಗ್ಬೇಕು ಅಂತೇಳಿ ಸುದೇಕ್ಷಣ ತಿಳಿಸಿದ್ದಾಳೆ ಅಂತ ತಿಳ್ಕೊಂಡಂತೆ. ಅವರ ಮಾತಿಗೆ ದ್ರೌಪದಿ ಲಕ್ಷ ಕೊಡಲಿಲ್ಲ, ಕೊಡದೆ ಆ ಕಾಲದಲ್ಲಿ ಒಳಗೆ ಬರ್ತಾಳೆ. ಸುದೇಕ್ಷಣೆ ಹೇಳ್ತಾಳೆ, ಹೇಳಿದ್ದೇನೆಲ್ಲ ಮಹಾರಾಯ್ತಿ ಹೋಗು ಅಂತ ತಿಳ್ಕೊಂಡಂತೇಳಿ. ಆಗ ಸೈರಂದ್ರ ಹೇಳ್ತಾಳೆ, ತ್ರಯೋದಶ ಅಹಂ ಮಾತ್ರಮ್ಮೆ ರಾಜ ಅಕ್ಷಾಮಿತ ವಾಮಿನಿ, ನೋಡು ಇಷ್ಟು ದಿವಸ ಆಶ್ರಯ ಕೊಟ್ಟಿದ್ದೀನಿ, 13 ದಿವಸ ಮಾತ್ರ ಆಶ್ರಯ ಕೊಡು. ಆಗ ಗಂಧರ್ವರಿಗೂ ಸಂತೋಷ ಆಗ್ತದೆ, ನಿನ್ನ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡ್ತಾರೆ, ಇಷ್ಟು ದಿವಸ ನನ್ನನ್ನು ಸಂರಕ್ಷಣೆ ಮಾಡಿದ್ದರಿಂದಾಗಿ ನನ್ನ ಗಂಡಂದ್ರು ನಿನ್ನ ಗಂಡನಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಶ್ಚಯ ಮಾಡ್ತಾ ಇದ್ದಾರೆ, ಒಂದು ವೇಳೆ ನನ್ನ ಹೊರಗೆ ಹಾಕಿದ್ರೆ ಮಾತ್ರ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಕೊಂಡು. ಓ ಮತ್ತೇನು ಮಾಡಿಗಿಡ ಅಂತ, ಆಯ್ತು ಮಾರಾಯ್ತಿರು ಎಲ್ಲಿ ಹೊರಗೆ ಹೋಗ್ಬೇಡ, ಇಲ್ಲೇ ಕೊಲ್ಲೋಕೆ ಕೂತ್ಕೋ ಅಂತ ತಿಳ್ಕೊಂಡಂತೇಳಿ ಸುದೇಕ್ಷಣ ಆ ಕಾಲದಲ್ಲಿ ಒಪ್ಕೊಂಡಿದ್ದ. ಈ ರೀತಿಯಾಗಿ ಕೀಚಕನ ಸಂಹಾರದ ಸಂದರ್ಭ ಮುಗಿದ ಮೇಲೆ 13 ದಿವಸ ಮಾತ್ರ ಉಳಿದಿತ್ತು.
ಅಂತಹ ಸಂದರ್ಭದಲ್ಲಿ ಎಲ್ಲ ದಿಕ್ಕಿಗೆ ಕಳಿಸಿರ್ತಕ್ಕಂಥ ಸಾವಿರಾರು ಸಾವಿರಾರು ಗುಪ್ತಚರರು ವಾಪಸ್ ಹಸ್ತಿನಾವತಿಗೆ ಬಂದಿದ್ದಾರೆ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ದುರ್ಯೋಧನ, ದುಶ್ಯಾಸನ, ಕರ್ಣ ಕುಳಿತಿರ್ತಕ್ಕಂಥ ಸಭೆಗೆ ಆ ಗುಪ್ತಚಾರ ಬಂದು ಒಬ್ಬೊಬ್ಬರಾಗಿ ಬಂದು ಆ ಕಾಲದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಆಜ್ಞೆಯಿಂದ ನಾನು ಎಲ್ಲ ಊರಿಗೂ ಕೂಡ ತಿರುಗಾಡಿದೆವು. ಆನಂತರ ಎಲ್ಲ ಕಡೆಯಲ್ಲಿಯೂ ನೋಡಿದೆವು, ಗಿರಿ, ಕಂದರ, ಕಾನನ, ಕಾಡು, ಆನಂತರ ಗುಹೆ, ಪರ್ವತ, ಪರ್ವತದ ಕೆಳಭಾಗ, ಸಮುದ್ರ, ಸಮುದ್ರದ ಆಚೆಗೆ, ಎಲ್ಲಿಯೂ ಕೂಡ ಎಲ್ಲ ಕಡೆಗೆ ನಾವು ತಿರುಗಾಡಿದ್ದೇವೆ. ನಿರ್ಜನೆ, ಮೃಗ ಸಂಕೀರ್ಣೆ, ನಿರ್ಜನ ಪ್ರದೇಶಕ್ಕೂ ಹೋದೆವು, ಮೃಗಗಳಿದ್ದ ಸ್ಥಳಕ್ಕೂ ಹೋದೆವು, ಪರ್ವತದ ಮೇಲೂ ಹೋದೆವು, ಪರ್ವತದ ಕೆಳಗೂ ಹೋದೆವು, ಜನಾಕೀರ್ಣ ಪ್ರದೇಶ, ಗೋಶಾಲೆಗೆ ಹೋಗಿ ನೋಡಿದ್ದೇವೆ, ಎಲ್ಲೆಲ್ಲಿ ಮನುಷ್ಯರಿರಲಿಕ್ಕೆ ಸಾಧ್ಯ ಇದೆ ಎಲ್ಲ ಕಡೆಗೆ ನೋಡಿದ್ದೇವೆ. ಆದರೆ ಪಾಂಡವರ ಪತ್ತೆ ನಮಗೆ ಹತ್ತಲಿಲ್ಲ ಅಂತಿಳ್ಕೊಂಡು ಅಂದಿರ್ತಕ್ಕಂಥ ಅನ್ವೇಷಣೆ ಪಾಂಡವ ನಮ್ಮ ಭೂಮಿಂ ಕಿಂ ಕರಮಾಮಹೆ, ನಮ್ಮ ಪ್ರಾಣವನ್ನು ಬಲಿಕೊಟ್ಟು ಅವನನ್ನು ಹುಡುಕಿದ್ದೇವೆ, ನಾವು ಇನ್ನೇನು ಮಾಡಲಿಕ್ಕಾಗ್ತದೆ. ಆದ್ದರಿಂದ ಪಾಂಡವರು ಎಲ್ಲಿದ್ದಾರೆ ನಮಗೆ ಗೊತ್ತಾಗಿಲ್ಲ. ಆಗ ಅಲ್ಲಿರ್ತಕ್ಕಂಥ ಕರ್ಣ ಕೇಳ್ತಾನೆ, ಸರಿ ನೀವು ಹೋದಿರ್ತಕ್ಕಂಥ ಎಲ್ಲೆಲ್ಲಿ ಹೋಗಿದ್ರು, ಅಲ್ಲಿ ಏನಾದರೂ ವಿಶೇಷ ಘಟನೆ ನಡೆದದೇನು ಅಂತ ತಿಳ್ಕೊಂಡಂತೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ವಿರಾಟರಾಜ ನಗರಕ್ಕೆ ಬಂದಿರತಕ್ಕಂಥ ಜೀಮೂತ ಅಂತ ತಿಳ್ಕೊಂಡಂತಕ್ಕಂಥ ಗುಪ್ತಚರ ಅವನ ಜೊತೆಯಲ್ಲಿರ್ತಕ್ಕಂಥವನು, ಅವನ್ ಮಾತ್ರ ಎದ್ದು ಅಂತ ಹೇಳ್ತಾನೆ. ಹೌದು ಹೌದು, ವಿರಾಟರಾಜನ ರಾಜ್ಯದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ನಡೆದಿದೆ. ಆ ಘಟನೆ ಏನು ಅಂತ ತಿಳ್ಕೊಂಡಂತಂದ್ರೆ, ಯಾವ ವ್ಯಕ್ತಿಯಿಂದ ಸಂಪೂರ್ಣವಾಗಿರ್ತಕ್ಕಂತಹ ಪೂರ್ವ ಮತ್ತು ಈಶಾನ್ಯದ ಭಾರತ ದೇಶ ಸೋಲಿಸಲ್ಪಟ್ಟಿತ್ತು, ಅಂದರೆ ಮಧ್ಯಪ್ರದೇಶದ ಕೊನೆ ಭಾಗದಿಂದ ಹಿಡ್ಕೊಂಡು ಒರಿಸ್ಸಾ, ಆಂಧ್ರಪ್ರದೇಶ, ಆನಂತರ ಮೇಲೆ ಅರುಣಾಚಲ ಪ್ರದೇಶದವರೆಗೂ ಎಲ್ಲ ಪ್ರದೇಶವನ್ನು ಎಲ್ಲರನ್ನೂ ಗೆದ್ದಿರ್ತಕ್ಕಂಥ ಒಬ್ಬ ಕೀಚಕ. ಆ ಕೀಚಕ ಅವರ ಊರಲ್ಲಿರ್ತಕ್ಕಂಥ ಒಬ್ಬ ದಾಸಿಯಿಂದಾಗಿ ಆ ಕಾಲದಲ್ಲಿ ಅವಳ ಗಂಡನಿಂದ ಅವನು ಕೊಲ್ಲಲ್ಪಟ್ಟಿದ್ದಾನೆ, ಇದೊಂದು ಸುದ್ದಿ ಆಗಿದೆ ಅಂತ ತಿಳ್ಕೊಂಡು ಹೇಳಿದ್ದ. ಅಂತಹ ಸಂದರ್ಭದಲ್ಲಿ ಮತ್ತೆ ಹಾಗಾದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ಕರ್ಣನಿಗೆ ಕೇಳ್ತಾನೆ, ಕರ್ಣ ಹೇಳ್ತಾನೆ ಮತ್ತೊಮ್ಮೆ ಎಲ್ಲರನ್ನು ವಾಪಸ್ ಕಳಿಸಿ, ಚರಂತು ದೇಶ ಅನ್ ಸಂಹಿತ ಇಷ್ಟೆಲ್ಲ ಅವ್ರಿಗೆ ಕುದುರೆ ಕೊಟ್ಟು ಕಳಿಸಿ, ಹತ್ತು ಹನ್ನೆರಡು ದಿವಸದಲ್ಲಿ ಎಲ್ಲ ಕಡೆ ತಿರುಗಾಡಿ ಬರಲಿ. ನನಗನ್ನಿಸ್ತದೆ ಎಲ್ಲ ಕಡೆ ತಿರುಗಾಡಿದ್ರು ಪಾಂಡವರು ಸತ್ತಿಲ್ಲ ಅಂತ ತಿಳ್ಕೊಂಡಂತಂದಮೇಲೆ ಎಲ್ಲೋ ಅವರು ಸಿಂಹದ ಬಾಯಿಯಲ್ಲೋ ಹುಲಿಯ ಬಾಯಲ್ಲಿ ಸಿಕ್ಕಿ ಸತ್ತಿರ್ಬೇಕು. ಅತ್ಯಂತ ನಿಗೂಢ ಅತ್ತೆ ಪಾರಂಚೋರ್ಮಿಗೆ ತಾಕರೆ, ಅಥ ಸಮುದ್ರದಲ್ಲಿ ಮುಳುಗಿರ್ಬೇಕು, ಅಥ ಕಾಡಿನಲ್ಲಿ ಅನೇಕ ರೀತಿಯಾಗಿ ಅಜಗರ ಹಾವುಗಳಿರ್ತವೆ, ಅವರು ಬಾಯಲ್ಲಿ ಬಿದ್ದು ಸತ್ತೋಗಿರ್ಬೇಕು. ಯಾಕೆಂದ್ರೆ ಅಂಥವರನ್ನು ಗುರುತಿಸ್ಲಿಕ್ಕಾಗದೇ ಇರತಕ್ಕಂಥ ವ್ಯಕ್ತಿ ಎಲ್ಲರಿಗೂ ಗೊತ್ತಿದೆ ಪಾಂಡವರು ನೋಡಿದವರು, ಹಾಗೇನಾದರೂ ಆಗಿರಬೇಕು ಅಂತ ತಿಳ್ಕೊಂಡಂತ ದ್ರೋಣಾಚಾರ್ಯ ಹೇಳ್ತಾರೆ, ಕರ್ಣ ಪಾಂಡವರು ಸಾಯಲಿಕ್ಕೆ ಸಾಧ್ಯವಿಲ್ಲ, ಅವರು ಸಾಯಲಿಕ್ಕೆ ಹುಟ್ಟಿಲ್ಲ, ಅವರು ದುಷ್ಟರನ್ನು ವಿನಾಶ ಮಾಡೋದಕ್ಕೋಸ್ಕರ ಹುಟ್ಟಿದ್ದಾರೆ. ಧರ್ಮಜ್ಞರು, ಕೃತಜ್ಞರು, ಧರ್ಮರಾಜನ ಅನುಚರರು, ಶೂರರು, ಸಕಲ ವಿದ್ಯೆಯನ್ನು ಬಲ್ಲವರು, ಬುದ್ಧಿಮಂತರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಿಲ್ಲ. ಈ ಮಾತನ್ನು ಮಕ್ಕಳಿಗೆ ಕಲಿಸಿ. ಇವತ್ತೇನು ಪೇಪರ್ನಲ್ಲಿ ದಿನ ನೋಡ್ತೇವೆ, 9th ಫೇಲ್ ಸೊಸೈಟಿ, ಮನೆಯಲ್ಲಿ ಅಪ್ಪ ಹೇಳಿದ್ದ 90 ಮಾರ್ಕ್ಸ್ ತೆಗಿಬೇಕು, 80 ಮಾರ್ಕ್ಸ್ ಸಿಕ್ತು, ಸೊಸೈಟಿ ಅಂತ ಎಲ್ಲ ಪೊಡಿತಾನ ಅಂತ ತಿಳ್ಕೊಂಡು, ಪರೀಕ್ಷೆಯಲ್ಲಿ ರಿಸಲ್ಟ್ನಲ್ಲಿ ಸರಿಯಾಗಿರ್ತಕ್ಕಂಥದ್ದು ಬರಲಿಲ್ಲ, ಸುಸೈಡ್. ಸಾಯೋದಕ್ಕೋಸ್ಕರ ಬ್ರಹ್ಮಾತ್ಮ ಈ ಶರೀರವನ್ನು ಕೊಟ್ಟಿದ್ದಾನೆ, ಆತ್ಮಹತ್ಯೆಗೋಸ್ಕರ ಕೊಟ್ಟಿದ್ದಾನೆ. ಶಾಸ್ತ್ರ ಹೇಳ್ತದೆ ಆತ್ಮಹತ್ಯೆಯ ಸಮಾನ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ನಮ್ಮ ಶಾಸ್ತ್ರ ಹೇಳ್ತದೆ ಜೀವನ್ ಭದ್ರಾಣಿ ಪಶ್ಯತಿ, ದೇವರ ಮೇಲೆ ವಿಶ್ವಾಸ ಇಡು, ಇವತ್ತು ಕಷ್ಟ ಕೊಟ್ಟ ದೇವರು ನಾಳೆ ನನಗೆ ಸುಖ ಕೊಟ್ಟೇ ಕೊಡ್ತಾನೆ ಅಂತಕ್ಕಂತಹ ರಕ್ಷತೀತ್ತೇವ ವಿಶ್ವಾಸ ಮನುಷ್ಯನ ಜೀವನದಲ್ಲಿ ಬೇಕು. ಅದನ್ನ ದ್ರೋಣಾಚಾರ್ಯ ಹೇಳ್ತಾರೆ, ಪಾಂಡವರಂತ ಹೇಡಿಗಳಲ್ಲ, ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥವ್ರು ಹೇಡಿಗಳು. ಯಾಕೆ ಇವತ್ತಿಲ್ಲ ನಾಳೆ ಸರಿಯಾಗಿರ್ತಕ್ಕಂತಹ ಕ್ರಮದಲ್ಲಿ ನಮಗೆ
ವಿಶಿಷ್ಟವಾಗಿರ್ತಕ್ಕಂತಹ ಸಂದರ್ಭ ನಮಗೆ ಸಿಗಲಿಕ್ಕೆ ಇದೆ. ಆದ್ದರಿಂದಾಗಿ ನಾವು ನಮ್ಮ ಕಾರ್ಯವನ್ನು ನಾವು ಯಾಕೆ ಮಾಡಬಾರ್ದು, ನಮ್ಮ ಕಾರ್ಯವನ್ನು ನಾವು ಮುಂದರಿಸಿಕೊಂಡು ಯಾಕೆ ಹೋಗಬಾರ್ದು. ಆದ್ದರಿಂದಾಗಿ ಪಾಂಡವರು ಸತ್ತಿಲ್ಲ, ಹುಡುಕಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ಕೊಂಡು ತಸ್ಮಾತ್ ಯಜ್ಞಾತ್ ಪ್ರತೀಕ್ಷಂತೆ. ಅವರು ಧೈರ್ಯಶಾಲಿಗಳು, ಭಗವಂತನ ಭಕ್ತರು. ಇನ್ನು 13 ದಿವಸ ಉಳಿದೆ ಅಂತ ಗೊತ್ತಿದೆ, ಸಮಯ ಮುಗಿಲಿ ಅಂತ ಕಾಯ್ತಾ ಇದ್ದಾರೆ. ಸಮಯ ಮುಗಿದ ಬಂದ ಮೇಲೆ ಆ ತೇಜಸ್ಸನ್ನು ಎದುರಿಸ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ, ಅದರಿಂದ ಬೇಗಲೆ ಹುಡುಕಿ ಅಂತ ತಿಳ್ಕೊಂಡು ಬಂದಿದ್ದೆ. ಆಗ ಭೀಷ್ಮ ಹೇಳ್ತಾನೆ, ಪಾಂಡವರು ಪುಣ್ಯವಂತರು, ವೃದ್ಧಾನುಶಾಸನೇ ತಾತ, ಅಷ್ಟೇ ಇಲ್ಲ ಹಿರಿಯರ ಮರ್ಯಾದೆ ಕೊಡ್ತವರು, ಶಾಸ್ತ್ರಜ್ಞರು, ತತ್ವಜ್ಞರು. ಇಂತಹ ಒಬ್ಬ ವ್ಯಕ್ತಿ ಯಾವ ಪ್ರದೇಶದಲ್ಲಿರ್ತಾನೆ ಅಲ್ಲಿ ಎಲ್ಲರೂ ಸುಖಿಗಳಾಗ. ಗುಣವಂತಿಕ ಧಾನ್ಯಾನೆ, ಅಲ್ಲಿ ಬರಗಾಲ ಬೀಳೋದಿಲ್ಲ. ಅಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಜಾಪೀಡೆ ಆಗೋದಿಲ್ಲ. ಅಲ್ಲಿ ಮಾರಿಕಾಬೇನೆ ಇತ್ಯಂತ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಷನಲ್ ಕ್ಯಾಲಾಮಿಟಿ ಆಗೋದಿಲ್ಲ. ಆದ್ದರಿಂದ ಯಾವ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಅತ್ಯಂತ ಸುಖದಿಂದಿದ್ದಾರೆ ಅಲ್ಲಿ ಪಾಂಡವರಿದ್ದಾರೆ, ಹೋಗಿ ನೋಡ್ಕರಿ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರವೇ ಪರಮಾತ್ಮ ಕ್ಷತ್ರಿಯರನ್ನು ಬ್ರಾಹ್ಮಣರನ್ನು ಹುಟ್ಟಿಸಿದ, ಜಗತ್ತನ್ನು ಪರಿಪಾಲನೆ ಮಾಡಿ ಅಂತ. ನಮ್ಮ ಮೇಲೆ ಜವಾಬ್ದಾರಿ ಇದೆ, ಬ್ರಾಹ್ಮಣರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಪರಮಾತ್ಮ ಬ್ರಾಹ್ಮಣರನ್ನು ಹುಟ್ಟಿಸಿದ್ದು, ಯಜ್ಞ ಯಾಗ ಮಾಡಿರಿ, ದಾನ ತೆಗೆದುಕೊಳ್ಳಿ, ದಾನ ಕೊಡ್ರಿ, ಓದ್ರಿ, ಇನ್ನೊಬ್ಬರಿಗೆ ಹೇಳ್ರಿ, ಇದರಿಂದ ನೀವು ಸಂಪೂರ್ಣ ಜಗತ್ತನ್ನು ಸಂರಕ್ಷಣೆ ಮಾಡಿ. ಬ್ರಾಹ್ಮಣರ ಜವಾಬ್ದಾರಿ ಇದೆ, ಜಗತ್ತನ್ನು ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ. ಇವತ್ತು ನಾವು ಅದನ್ನು ಮರೆತಿದ್ದೇವೆ. ಯಜ್ಞ ಯಾಗಾದಿಗಳನ್ನು ಪುನಃ ಪುನಃ ಮಾಡುತ್ತಾ, ದಿನಾಲು ವೈಶ್ವದೇವ ಆಗಾಗ ಆ ಹೋಮ ಈ ಹೋಮ ಅಂತ ತಿಳ್ಕೊಂಡಂತೇಳಿ ಮಾಡ್ತಾ, ಅದರಿಂದ ಮಳೆಯಾಗುವಂತೆ ಮಾಡಿ ಜಗತ್ತು ಸುಭಿಕ್ಷವಾಗುವಂತೆ ಮಾಡತಕ್ಕಂಥ ಜವಾಬ್ದಾರಿ ಬ್ರಾಹ್ಮಣರಿಗಿದೆ. ಯಜ್ಞ ಯಾಗಗಳನ್ನು ನೋಡಿ ಈಗಿನ ಕೆಲ ಬುದ್ಧಿವಾದಿಗಳು, ಸೋ ಕಾಲ್ಡ್ ಬುದ್ಧಿವಾದಿಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಸುಮ್ಮನೆ ತುಪ್ಪ ಸುಡ್ತಾರೆ, ಸುಮ್ಮನೆ ಅನ್ನ ಸುಡ್ತಾರೆ, ಹಾಗೆ ಹೀಗೆ ಅಂತ ಕೊಂಡು ಮಾತನಾಡ್ತಾರೆ. ಇಲ್ಲ, ಒಂದು ಹೋಮ ಎಲ್ಲಿ ಆಗ್ತದೆ, 3 ಕಿಲೋಮೀಟರ್ ಭಾಗದಲ್ಲಿರ್ತಕ್ಕಂಥ ಅಶುದ್ಧಿಯೆಲ್ಲ ಹೊರಟೋಗ್ಬಿಡ್ತದೆ. ಒಂದು ಹೋಮದ ಸುತ್ತಲೂ 3 ಕಿಲೋಮೀಟರ್ ಪವಿತ್ರವಾಗ್ತದೆ. ಒಂದು ಹೋಮದಲ್ಲಿ ಹಾಕಿರ್ತಕ್ಕಂಥ ದ್ರವ್ಯಗಳಿಂದ ಮೋಡದ ತಯಾರಿಕೆಗೆ ಶಕ್ತಿ ಸಾಮರ್ಥ್ಯ ಸಿಗ್ತದೆ. ಆಚಾರ್ಯನು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ, ಸಿದ್ಧವಾಗಿರ್ತಕ್ಕಂಥ ವಿಷಯ. 1992-95 ಕೇರಳದಲ್ಲಿ ಜಗತ್ತಿನ ಎಲ್ಲ ದೇಶದ ಇಬ್ಬಿಬ್ಬರು ಪ್ರಕೃತಿ ಅಂದರೆ ಸಂಪೂರ್ಣವಾಗಿರ್ತಕ್ಕಂತಹ ಅಟ್ಮಾಸ್ಫಿಯರದ ತತ್ವಜ್ಞರು ಅಂತ ಏನಿದ್ದಾರೆ ಅವರು ಸೇರಿದ್ದರು. ಯಜ್ಞ ಯಾಗಗಳಿಂದ ಏನು ಲಾಭ ಇದೆ ಅಂತನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ 3 ವರ್ಷ ಸಂಶೋಧನೆ ಮಾಡಿ ಯಜ್ಞ ಯಾಗಗಳಿಂದಲೇ ಜಗತ್ತಿನ ಸಂರಕ್ಷಣೆ ಅಂತಕೊಂಡಂತನ್ನೋದನ್ನು ನಿರ್ಣಯಕ್ಕೆ ಬಂದು, ಬರೇ ಸುಮ್ಮನೆ ಯಾರು ಕಿವಿಯಲ್ಲಿ ಹೇಳಿಲ್ಲ, 1500 ಪುಟದ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರೇ ಅಗ್ನಿ ಅಂತ ತಿಳ್ಕೊಂಡಂತೆ. ಬೇಕಾದವರು ದಿಲ್ಲಿಯಲ್ಲಿ ಮೋತಿಲಾಲ್ ಬನಾರಸಿ ದಾಸ್ ಅಂತ ತಿಳ್ಕೊಂಡಂತೆ ದೊಡ್ಡ ಪ್ರಕಾಶಕ, ಆ ಅಗ್ನಿ ಅಂತನೋ ಪುಸ್ತಕ ತರಿಸಿಕೊಂಡು ಓದಿ, ಇಂಗ್ಲಿಷ್ನಲ್ಲಿದೆ. ಅಲ್ಲಿ ನಿರ್ಣಯ ಮಾಡಿದ್ದೇನು ಅಂತ ತಿಳ್ಕೊಂಡಂತಂದ್ರೆ, ಜಗತ್ತಿಗೆ ಸಂರಕ್ಷಣೆ ಸಿಗಬೇಕಾಗಿದ್ದರೆ ಯಜ್ಞವೇ ಬೇಕು, ಬೇರೆ ಇಲ್ಲ. ಅವ್ರು ಹೇಳ್ತಕ್ಕಂಥ ಫಾರ್ಮುಲಾ ಅದು. ಸಂಕ್ಷೇಪ ಒಂದೆರಡನೇ ಮಾತಿನಲ್ಲಿ ನಾನು ಹೇಳ್ತೇನೆ. ಅವ್ರು ಹೇಳ್ತಾರೆ, ಯಜ್ಞದ ಕುಂಡ ತಯಾರು ಮಾಡಿ, ಆನಂತರ ಅದರ ಬದಿಯಲ್ಲಿ ಇನ್ನೊಂದು ಯಜ್ಞದ ಕುಂಡ ತಯಾರು ಮಾಡಿ, ಅಲ್ಲಿ ಎಷ್ಟು ಕಟ್ಟಿಗೆ ಹಾಕ್ತೀರಿ ಇಲ್ಲೂ ಅಷ್ಟೇ ಕಟ್ಟಿಗೆ ಹಾಕ್ತೀರಿ, ಅಲ್ಲಿ ಎಷ್ಟು ತುಪ್ಪ ಹಾಕ್ತೀರಿ ಅಲ್ಲಿ ಇಷ್ಟು ತುಪ್ಪ ಇಲ್ಲೇ ಹಾಕ್ತೀರಿ, ಆದರೆ ಅಲ್ಲಿ ನಾಟ್ ಮೋರ್ ದ್ಯಾನ್ 900 ಫಾರೆನ್ ಹೀಟ್, ಅದಕ್ಕೆ 900ಕ್ಕಿಂತ ಹೀಟ್ ಹೆಚ್ಚಾಗೋದೇ ಇಲ್ಲ ಅಗ್ನಿ.
ಆದರೆ ಇಲ್ಲಿ ಪ್ರಾಣಪ್ರತಿಷ್ಠಾಪನೆ ಮಾಡಿದ ನಂತರ ಜುಟ್ಟೋದಮನ ಅಂತಕೊಂಡಂತ ಮಂತ್ರದಿಂದ ಅಗ್ನಿ ಆವಾಹನೆ ಮಾಡಿದ ನಂತರ ಇಲ್ಲಿ ಅಲ್ಲಿಗಿಂತ ಕಡಿಮೆ ಕಟಿಗೆ ಇದ್ರೂ ಕೂಡ ಮೋರ್ ದನ್ 1400 ಟೆರಾನೈಟ್ ಇಲ್ಲಿ ಉಷ್ಣತೆ ಇರ್ತದೆ. ಇದು ಪ್ರಯೋಗದಿಂದ ಸಿದ್ಧವಾಗಿರ್ತಕ್ಕಂಥದ್ದು. ಆ ನಂತರ ಅದರಲ್ಲಿ ಹಾಕ್ತಕ್ಕಂಥ ಪದಾರ್ಥಗಳು ಅಂತೇನಿವೆ, ಆ ಪದಾರ್ಥಗಳು ಆ 1200ಕ್ಕಿಂತ ಹೆಚ್ಚು ಫ್ಯಾರನೈಟ್ ಇದ್ದಾಕ್ಷಣಕ್ಕೇನೆ ಆ ಎಲ್ಲ ಪದಾರ್ಥಗಳು ಇಮಿಡಿಯೇಟ್ಲಿ ಅಲ್ಲಿರ್ತಕ್ಕಂಥ ಪದಾರ್ಥಗಳ ಅಣುಗಳು ಜಗತ್ತಿನಲ್ಲಿ ಎಸೆಯಲ್ಪಡುತ್ತವೆ, ಜೋರಾಗಿ ಮೇಲೆ ಎಸೆಯಲ್ಪಡುತ್ತದೆ ಆ ಸೂಕ್ಷ್ಮ ಭಾಗಗಳು. ಅದನ್ನ ಸೂರ್ಯ ತನ್ನ ಕಿರಣಗಳಿಂದ ಅಬ್ಸರ್ವ್ ಮಾಡ್ಕೊಳ್ತಾನೆ, ಅಬ್ಸರ್ವ್ ಮಾಡಿ. ಅದಕ್ಕೋಸ್ಕರವೇ ನಾವು ಕೇವಲ ಸುದರ್ಶನ ಹೋಮಾದಿ ಕೆಲವು ಹೋಮಗಳನ್ನು ಬಿಟ್ಟು ಎಲ್ಲ ಸೂರ್ಯನಿದ್ದಾಗಲೇ ಹೋಮ ಮಾಡ್ತೇವೆ. ಸೂರ್ಯನಿಲ್ಲದೆ ಇದ್ರೆ ಯಜ್ಞ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ, ಹೋಮ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೂರ್ಯನ ಕಿರಣಗಳು ಅಬ್ಸರ್ವ್ ಮಾಡ್ಕೊಳ್ತವೆ. ಅಬ್ಸರ್ವ್ ಮಾಡಿಕೊಂಡು ಸೂರ್ಯ ಏನ್ ಮಾಡ್ತಾನೆ, ಆ ಸತ್ವವನ್ನ ತಾನು ಚಂದ್ರಲೋಕಕ್ಕೆ ಚಂದ್ರನ ಕಿರಣಗಳಲ್ಲಿ ಇಡ್ತಾನೆ. ನಮ್ಮ ಪೃಥ್ವಿಯ ಉಪಗ್ರಹನಾದ ಚಂದ್ರ ಬೇರೆ, ಚಂದ್ರ ಲೋಕ ಬೇರೆ. ಈ ಉಪಗ್ರಹ ಚಂದ್ರಗಳು ಪ್ರತಿಯೊಂದು ಗ್ರಹಗಳ ಹತ್ತಿರ ಉಪಗ್ರಹಗಳು ಜೊತೆಯಲ್ಲಿವೆ, ಆದರೆ ಚಂದ್ರಲೋಕ ಸೂರ್ಯನ ಲೋಕಕ್ಕಿಂತಲೂ ಬಹಳ ಮೇಲೆ. ಸೂರ್ಯನಿಂದ ಎಸೆಯಲ್ಪಟ್ಟಿರ್ತಕ್ಕಂಥ ಅದನ್ನು ಚಂದ್ರ ತನ್ನ ಕಿರಣಗಳಿಂದ ತಾನು ಅಬ್ಸರ್ವ್ ಮಾಡ್ಕೊಳ್ತಾನೆ. ಅಬ್ಸರ್ವ್ ಮಾಡಿಸಿ ತನ್ನ ಕಿರಣದ ಅಮೃತವನ್ನು ಅದಕ್ಕೆ ಸೇರಿಸಿದಾಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೆಮಿಕಲ್ ವಸ್ತುವಿನಿಂದ ತಯಾರಾಗ್ತದೆ, ಅದಕ್ಕೇನೆ ಅಮೃತ ಅಂತ ಕರೀತಾರೆ. ಅದರ ಸೂಕ್ಷ್ಮಾಂಶವನ್ನು ದೇವತೆಗಳಿಗೆ ಆಹಾರವಾಗಿ ಕೊಟ್ಟು, ಯಾಕೆ ಅವರು ಜಗತ್ತನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು, ಅವರಿಗೆ ಆಹಾರವಾಗಿ ಕೊಡ್ತಾರೆ. ಉಳಿದ ಜಡಪದ ಭಾಗ ಅಂತ ಏನು ಉಳಿದಿದೆ, ಸ್ಥೂಲ ಭಾಗ ಅಂತ ಏನು ಉಳಿದಿದೆ, ಅದನ್ನು ಮೋಡಗಳಲ್ಲಿ ಇಡ್ತಾರೆ. ಜಗತ್ತಿನ ವನಸ್ಪತಿಗಳಿಗೆಲ್ಲರಿಗೂ ಗೊಬ್ಬರ ಬೇಕು. ನಮ್ಮ ತೋಟದಲ್ಲಿ ಗೊಬ್ಬರ ಹಾಕ್ತೇವೆ, ಹೊಲದಲ್ಲಿ ಗೊಬ್ಬರ ಹಾಕ್ತೇವೆ, ಪರ್ವತದ ಮೇಲಿದ್ದ ಗಿಡಕ್ಕೆ ಗೊಬ್ಬರ ಹಾಕೋರು ಯಾರು, ದಟ್ಟ ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಮರಗಳಿಗೆ ಗೊಬ್ಬರ ಹಾಕ್ತಕ್ಕಂಥವ್ರು ಯಾರು? ನಾವು ಮಾಡಿದ ಯಜ್ಞದ ಪದಾರ್ಥಗಳು ಅಂತೇನಿವೆ, ಈ ಪದಾರ್ಥಗಳೇ ಸೂಕ್ಷ್ಮಾಂಶವಾಗಿ ಫರ್ಟಿಲೈಸರ್ ರೂಪದಿಂದ ಆ ವೃಕ್ಷಗಳಿಗೆ ಆ ಗೊಬ್ಬರ ಸಿಗ್ತದೆ. ಅದಕ್ಕೋಸ್ಕರವೇ ಮಳೆಗಾಲದ ಮೊದಲಿನ 4 ಮಳೆಗಳು ಔಷಧಿ ಗುಣದಿಂದ ಯುಕ್ತವಾಗಿರ್ತದೆ. ತುಳಸಿ ಬೆಳೆಸಬೇಕಾಗಿದ್ರೆ ಮೊದಲೇ ಮಳೆ ಆದಾಕ್ಷಣಕ್ಕೆ ತುಳಸಿ ಬಿತ್ತರಿ, ಆನಂತರ ಬೆಳೆದ ತುಳಸಿ ಸಂಪೂರ್ಣ ಔಷಧಿ ಯುಕ್ತವಾಗಿರ್ತದೆ. ನಾನು ಯಾವುದೂ ಈಗ ಬ್ರೈನ್ ವಾಶ್ ಹೇಳ್ತಾ ಇಲ್ಲ, ಪ್ರಮಾಣ ಸಹಿತವಾಗಿ ನಾನು ಹೇಳ್ತೇನೆ. ಅದರಿಂದಾಗಿ ಜಗತ್ತಿನ ಸಂರಕ್ಷಣೆ ಆಗ್ತದೆ. ಅದಕ್ಕೋಸ್ಕರ ಭಗವಂತ ಹೇಳಿದ, ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾತ್ ಅನ್ನ ಸಂಭವ, ಅನ್ನಾತ್ ಭವಂತೆ ಭೂತಾನಿ. ಜಗತ್ತಿನ ಸೃಷ್ಟಿಗೆ ಅನ್ನ ಬೇಕು, ಅನ್ನ ಬೇಕಾಗಿದ್ರೆ ಮೋಡಗಳ ಮಳೆಗರೆ ಬೇಕು, ಮೋಡಗಳು ತಯಾರಾಗಬೇಕಾಗಿದ್ರೆ ಯಜ್ಞಾಗಾದಿಗಳಾಗಬೇಕು. ಆ ಯಜ್ಞಾಗಾದಿಗಳ ಸಂದರ್ಭದಲ್ಲಿ ಇರತಕ್ಕಂತಹ ಏನು ಆ ಮೋಡಗಳಿವೆ, ಆ ಮೋಡಗಳಿಗೆ ನಮ್ಮಲ್ಲಿ ಆವರ್ತ ಸಂವರ್ತ ಅಂತಕೊಂಡಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೆಸರು. ಇವತ್ತಿನ ವಿಜ್ಞಾನದಲ್ಲಿ ಅದಕ್ಕೆ ಲಿಂಬಸ್ ಅಂತಕೊಂಡಂತ ಹೆಸರು, ಲಿಂಬಸ್ ಮೋಡಗಳು ಅಂತೇಳಿ. ಇಲ್ಲಿ ಯಾರಾದರೂ ಅವಕಾಶ ವಿಜ್ಞಾನಿಗಳಿದ್ದರೆ ಅವ್ರು ಗೊತ್ತಿರ್ತದೆ, ಆ ಮೋಡಗಳೇ ಜಗತ್ತಿಗೆ ವಿಶೇಷವಾದ ರೀತಿಯಲ್ಲಿ ಫರ್ಟಿಲೈಸರ್ ಕೊಡ್ತಕ್ಕಂಥವು. ಹಾಗಾದರೆ ಯಜ್ಞದಲ್ಲಿ ನಾವು ಏನು ಹಾಕ್ತೇವೆ, ಗಿಡಗಳಿಗೆ ಯಾವ ಗೊಬ್ಬರ ಬೇಕು? ಗಿಡಗಳಿಗೆ ಬೆಳೆಯಬೇಕಾಗಿದ್ರೆ ಗಿಡಗಳಿಗೆ ಸಿಲೋಲಸ್ ಅಂತಕೊಂಡಂತಕ್ಕಂಥ ಒಂದು ವಿಶಿಷ್ಟವಾದ ದ್ರವ್ಯದ ಗೊಬ್ಬರ ಬೇಕು, ಆಗ ಮರಗಳು ಸಶಕ್ತವಾಗಿ ಬೆಳೀತವೆ. ಆ ಸಿಲೋಲಸ್ ಅಂತಕ್ಕಂಥ ಏನೊಂದು ದ್ರವ್ಯ ಇದೆ, ನಾವು ಹಾಕ್ತಕ್ಕಂಥ 10 ತರಹದ ಏನು ಸಮಿಧಗಳಿವೆ, ಅವು 100% ರಿಚ್ ಸಿಲೋಲಸ್ನಿಂದ ಯುಕ್ತವಾಗಿರ್ತಕ್ಕಂಥವು. ಅದಕ್ಕೋಸ್ಕರ ನಾವು ಹೋಮದಲ್ಲಿ ಮೊದಲು ಸಮಿಧ ಬೇಕು, ಅದರ ವಿಜ್ಞಾನ ಬಹಳ ವಿಸ್ತಾರವಾಗಿದೆ. ಅದಕ್ಕೋಸ್ಕರ 15 ದಿವಸ ನೀವು ಕೂತ್ಕೊಂಡು ಈ ವಿಜ್ಞಾನ ಹೇಳಲಿಕ್ಕಾಗ್ತದೆ, ಅಷ್ಟು ವಿಚಾರಗಳಿವೆ. ಆನಂತರ ಜಗತ್ತಿನ ಉಪಜೀವನಕ್ಕೆ ಏನು ಬೇಕು ಹೇಳಿ, ಸೈನ್ಸ್ ಎಲ್ಲರೂ ಓದಿದ್ದೀರಿ, ಮನುಷ್ಯನಿಗೆ ಬೇಕು ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಇದ್ದಿದ್ದಿಲ್ಲ ಅಂತಕೊಂಡಂತಂದರೆ ಮನುಷ್ಯ ಜೀವಿತ ಇರಲಿಕ್ಕೆ ಆಗೋದಿಲ್ಲ. ನಾವೇನು ಅನ್ನ ಹಾಕ್ತೇವೆ ಅದು ಕಾರ್ಬೋಹೈಡ್ರೇಟ್, ಅದರ ಸೂಕ್ಷ್ಮ ಕಣಗಳು ಮೂಡಕ್ಕೆ ಸಿಗ್ತವೆ. ಮನುಷ್ಯನ ಉಪಜೀವನಕ್ಕೆ ಮತ್ತೇನು ಬೇಕು, ಮನುಷ್ಯನ ಉಪಜೀವನಕ್ಕೆ ಬೇಕು ಸಕ್ಕರೆ, ಶುಗರ್ ಬೇಕು, ಗ್ಲುಕೋಸ್ ಬೇಕು. ಅದಕ್ಕೋಸ್ಕರವೇ ನಾವು ವಿಷ್ಣು ದೈವತ ಯಾಗದಲ್ಲಿ ಪಾಯಸದ ಆಹುತಿ ಹಾಕ್ತೇವೆ.
ಆ ನಂತರ ಮನುಷ್ಯ ಉಪಜೀವನಕ್ಕೆ ಮತ್ತೇನು ಬೇಕು? ಮನುಷ್ಯನ ಉಪಜೀವನಕ್ಕೆ ಬೇಕು, ಮನುಷ್ಯನ ಸಾಮರ್ಥ್ಯ ಉಳಿಲೇಬೇಕಾಗಿತ್ತು ಅಂದುಕೊಂಡ್ರೆ ಅಮೀನೋ ಆಸಿಡ್ಸ್ ಬೇಕು. ನಾವು ಹಾಕ್ತಕ್ಕಂಥ ತುಪ್ಪ ಇದು ರಿಚ್ ಅಮೀನೋ ಆಸಿಡ್ ನಿಂದ ಯುಕ್ತವಾಗಿದೆ. ಬರೀ ಹೋಗಿ ಕೆಮಿಸ್ಟ್ರಿ ಪುಸ್ತಕ ತಗೊಂಡು ನೋಡಬೇಕು. ನಾವು ಹಾಕ್ತಕ್ಕಂಥ ಎಳ್ಳು ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಏನು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಏನು ವಿಟಮಿನ್ಸ್ಗಳಿವೆ, ಎ ಟು ಬಿ ತನಕ ಇರ್ತಕ್ಕಂಥವುಗಳು, ಅವೆಲ್ಲವೂ ಪಾಯಸದಲ್ಲಿ ಆ ನಂತರ ತುಪ್ಪದಲ್ಲಿ ಎಳ್ಳಿನಲ್ಲಿ ಇದೆ. ಸುಮ್ಮನೆ ಹಾಕಿ ಸುಡೋದಿಲ್ಲ ನಾವು. ಈಗಿನವ್ರು ಹೇಳ್ತಾರೆ ಸುಮ್ಮನೆ ಸುಟ್ಟು ಹಾಳು ಮಾಡ್ತಾರೆ, ಬದಲ ಬಡವ್ರಿಗೆ ಕೊಡ. ಬಡವ್ರಿಗೆ ಕೊಟ್ಟು ಎಷ್ಟು ಮಂದಿ ಕೊಡ್ಬೋದು ನಾವು? ಇಬ್ಬರಿಗೆ ಕೊಡ್ಬೋದು, 4 ಮಂದಿ ಕೊಡ್ಬೋದು. ಆದರೆ ಒಂದು ಯಜ್ಞದಿಂದ 1,000 ಜನರಿಗೆ ಅನ್ನ ಸಿಗ್ತದೆ, ಒಂದು ಹೋಮದಿಂದ. ಅಷ್ಟು ರೀತಿಯಾಗಿರ್ತಕ್ಕಂಥ ಪದಾರ್ಥ ಮೋಡಕ್ಕೆ ಸಿಗ್ತದೆ. ಅದರಿಂದ ಆದಂತಹ ಮಳೆಯಿಂದ ಅಷ್ಟು ಒಳ್ಳೆಯ ಪದಾರ್ಥಗಳು ಹೊಲದಲ್ಲಿ ಹುಟ್ಟಿ ಬರ್ತವೆ. ಆದ್ದರಿಂದಾಗಿ ಯಜ್ಞಯಾಗಾದಿಗಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವುಗಳು. ಪಾಂಡವರು ಎಲ್ಲಿ ಇರ್ತಾರೆ ಅಲ್ಲಿ ಯಜ್ಞಯಾಗ ನಡೀತಾ ಇರ್ತದೆ, ಅಲ್ಲಿ ಈ ರೀತಿಯಾಗಿರ್ತಕ್ಕ ಸಮೃದ್ಧಿ ಇರ್ತದೆ, ಅಲ್ಲಿ ಹೋಗಿ ಹುಡುಕ್ರಿ ಅಂತ ಹೇಳ್ಕೊಂಡು ಅಂತ ಹೇಳಿ. ಸಮಯ ಆಗಿದೆ, ಇನ್ನು 5 ನಿಮಿಷದಲ್ಲಿ ಮುಗಿಸ್ತೇನೆ. ಆ ನಂತರ ಇದನ್ನೆಲ್ಲ ಕೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದುರ್ಯೋಧನ ತಲೆಗೆ ಏನು ಹೊಳಿತದೆ? ದುರ್ಯೋಧನ ಹೇಳ್ತಾನೆ, ನಿಂದ ಕೃಪಾಚಾರ್ಯರು ಕೂಡ ಭೀಷ್ಮಾಚಾರ್ಯ ಹೇಳಿದ್ದಾನೆ ಹೇಳ್ತಾರೆ. ಆಗ ದುರ್ಯೋಧನ ಅಂತಾನೆ ಇಲ್ಲ, ಪಾಂಡವರು ಸಿಕ್ಕರು. ಪಾಂಡವರು ಎಲ್ಲಿದ್ದಾರೆ ಗೊತ್ತಾಯ್ತು ನನಗೆ, ಎಲ್ಲಿದ್ದಾರೆ? ವಿರಾಟ್ ರಾಜನಗರದಲ್ಲಿದ್ದಾರೆ. ಯಾಕೆ ಅಂತಕೊಂಡಂತಂದ್ರೆ ಕೀಚಕನನ್ನು ಕೊಲ್ಲಬೇಕಾಗಿದ್ದಾರೆ. ಭೀಮ ಬಲರಾಮ, ಭೀಮಶ್ಚ ಬಲಭದ್ರಶ್ಚ ಆಮೇಲೆ ಶಲ್ಯ ಮತ್ತು ಕೀಚಕ, ಜಗತ್ತಿನಲ್ಲಿ ಇವರು 4 ಸಮಾನ ವಿಶಿಷ್ಟ ಬಲಗಳು, ಸಮಾನತೆ ಕೊಂಡಿದ್ದ. ಅವ್ರಕ್ಕಿಂತ ಭೀಮ ಹೆಚ್ಚಿದ್ದ. ಇಂಥ ಸಾಮರ್ಥ್ಯ ಉಳ್ತಕ್ಕಂಥವ್ರು ಕೀಚಕನನ್ನು ಕೊಲ್ಲಬೇಕಾಗಿದ್ದು, ಇಲ್ಲ ಬಲರಾಮ ಕೊಲ್ಲಬೇಕು, ಇಲ್ಲ ಭೀಮ ಕೊಲ್ಲಬೇಕು, ಇಲ್ಲ ಶಲ್ಯ ಕೊಲ್ಲಬೇಕು. ಬಲರಾಮ ಶಲ್ಯ ಕೊಂದಿದ್ರೆ ಜಗತ್ತಿನವರ ಹೆಸರು ಗೊತ್ತಾಗ್ತಾ ಇತ್ತು. ಈಗ ಒಬ್ಬ ಸೈರಂದ್ರಿ ಸಲುವಾಗಿ ಗಂಧರ್ವರಾಜನಾದ ಗಂಡ ಅಂತಂದ್ರೆ ಆ ಸೈರಂದ್ರಿ ದ್ರೌಪದಿ ಆಗಿರಲೇಬೇಕು. ಆ ನಂತರ ಅವನನ್ನು ಕೊಂದವನು ಭೀಮನೇ ಇರಬೇಕು. ಅಂದ್ರೆ ಭೀಮನ ಬಗ್ಗೆ, ಭೀಮನ ವರ್ಣನೆ ನಾವು ಮಾಡಿದ್ರಲ್ಲ, ಶತ್ರು ವರ್ಣನೆ ಮಾಡ್ತಾನೆ. ಸತ್ವೇ ಬಾಹುಬಲೆ ಧೈರ್ಯ ಪ್ರಾಣಿ ಶಾರೀರ ಸಂಭವೇ ಸಾಂಪ್ರತಂ ಮಾನುಷೇಲೇಕೆ ಸದೈತ್ಯ ನರರಾಗ್ತದೆ ಚತ್ವಾರಸ್ತು ನರವ್ಯಾಘ್ರಾಹ ಬಲೆ ಚಕ್ರೋಪಮಾ ಭೂಮಿ. ಸತ್ವದಲ್ಲಿ, ಬಲದಲ್ಲಿ, ಧೈರ್ಯದಲ್ಲಿ, ಬಾಹುಶಕ್ತಿಯಲ್ಲಿ, ಆನಂತರ ಪ್ರಾಣಶಕ್ತಿಯಲ್ಲಿ ಈಗ ಜಗತ್ತಿನಲ್ಲಿ 4 ಜನ ಅತ್ಯಂತ ಶ್ರೇಷ್ಠರು. ಉತ್ತಮ ಪ್ರಾಣಿನಾಂ, ಅವರೇ ಮನುಷ್ಯ ಶ್ರೇಷ್ಠರು. ಅವರ ಸಮ ಜಗತ್ತಿನಲ್ಲಿ ದೈತ್ಯರಲ್ಲೂ ಇಲ್ಲ, ದೇವತೆಗಳು ಇಲ್ಲ, ಮನುಷ್ಯರಲ್ಲೂ ಯಾರೂ ಅಲ್ಲಿ ಇಲ್ಲ. ಅವ್ರು ಯಾರು ಅಂತ ಕೊಂಡಂತಂದ್ರೆ ಬಲದೇವಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಣಾಂ ಪಂಚಮಂ ನಾನು ಸುಶ್ರಮ. ಆಚಾರ್ಯ ಇದನ್ನ ಬಲಭದ್ರಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಸಾಂಪ್ರತಂ ಲೋಕೆ ಚತುರ್ಥ ಕೀಚಕಶ್ಚೈವ ಪಂಚಮಂ ನಾನು ಸುಶ್ರಮ ಅಂತ ಕೊಂಡಂತ ಇದೇ ಶ್ಲೋಕವನ್ನು ಆಚಾರ್ಯರು ನಿರ್ಣಯದಲ್ಲಿ ತೆಗೆದುಕೊಂಡಿದ್ದಾರೆ. ಆದ್ದರಿಂದಾಗಿ ಕೀಚಕನನ್ನು ಕೊಲ್ಲಬೇಕಾಗಿದ್ರೆ ಭೀಮನೇ ಇರಲೇಬೇಕು. ಆದ್ದರಿಂದಾಗಿ ನಾವು ಏನು ಕೆಲಸ ಮಾಡೋಣ, ವಿರಾಟ್ ರಾಜನ್ ನಗರ ಮೇಲೆ ಆಕ್ರಮಣ ಮಾಡೋಣ. ಒಂದು ವೇಳೆ ಪಾಂಡವರು ಇಲ್ಲದೇ ಇದ್ರೆ ಇಷ್ಟು ದಿವಸ ಕೀಚಕನಿಂದಾಗಿ ವಿರಾಟ್ ರಾಜನ ಮೇಲೆ ಹಾರಾಡ್ತಿದ್ದ. ಅವನ ಹತ್ರ ಲಕ್ಷ ಲಕ್ಷ ಗೋಗಳಂತಿವೆ, ಕೊನೆಗೆ ಅವರನ್ನು ಸೋಲಿಸಿ ಆ ಗೋಗಳನ್ನಾದರೂ ನಮ್ಗೆ ಸಿಗ್ತಾರೆ. ಆದ್ರಿಂದಾಗಿ ಯುದ್ಧದ ತಯಾರಿ ಮಾಡಿರಿ ಅಂತ ಹೇಳ್ಕೊಂಡು ಅಂತ ಹೇಳಿದ್ದಾರೆ. ದ್ರೋಣ ಭೀಷ್ಮರ ಕಡೆಗೂ ನೋಡಿದಾಗ ಅವರು ಹೌದು ಹೌದು ಮಾಡಿರಿ ಅಂತ ಹೇಳ್ಕೊಂಡಿದ್ದಾರೆ. ಮಾತ್ಸರಾಷ್ಟ್ರ ಮನುಷ್ಯಾಮು ಗೃಹೀತಸ್ಯಾಪ್ತ ಗೋಧನ ಮುಂದೆ. ಆಗ ಇವರ ಸೈನ್ಯಾಧಿಪತಿ ಸುಶರ್ಮ ಅಂತಿದ್ದ. ಸುಶರ್ಮ ಎದ್ನಿಂತ ಹೇಳ್ತಾನೆ, ನನ್ನನ್ನು ರಾಜ್ಯದಿಂದ ಓಡಿಸಿ ನನ್ನ ಸಂಪೂರ್ಣ ರಾಜ್ಯವನ್ನು ಅಧೀನ ಮಾಡಿಕೊಂಡು ಇವತ್ತು ನಾನು ನಿಮ್ಮ ಸೇವಕನಾಗಲಿಕ್ಕೆ ಕಾರಣ ಕೀಚಕ. ಆದ್ದರಿಂದಾಗಿ ಒಂದು ಕೆಲಸ ಮಾಡಿ, ನಾನು ಒಂದು ದಿಕ್ಕಿನಿಂದ ಆಕ್ರಮಣ ಮಾಡ್ತೇನೆ, ನನಗೆ ಮೊದಲು ಚಾನ್ಸ್ ಕೊಡಿ. ಆ ಕೀಚಕನ ವಿರಾಟ್ ರಾಜನನ್ನು ಸೋಲಿಸಿ ನನ್ನ ಸೇಡು ತಿಳಿಸ್ಕೊಳ್ತೇನೆ, ನನ್ನ ಕಡೆಯಿಂದ ಆಗಲಿಲ್ಲ ಅಂತಂದ್ರೆ ನೀವು ಬಂದು ಆಕ್ರಮಣ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಹಾಗೆ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಗೌರವರು ಒಪ್ಪಿಕೊಳ್ತಾರೆ. ಮುಂದೇನಾಯಿತು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಜಯ ತ್ವರತಿಂತ ಸರ್ವದೇವೈಕ ವಂದ್ಯ. ಪ್ರತಿ ದಿವಸಕ್ಕಿಂತಲೂ 12 ನಿಮಿಷ ಹೆಚ್ಚಿಗೆ ತೆಗೆದುಕೊಂಡಿದ್ದೇನೆ.
ಆದ್ದರಿಂದಾಗಿ ಹೆಚ್ಚಿಗೆ ಲೇಟ್ ಆಗಿಲ್ಲ. ಜಯಧರ ಚಿಂತ ಸರ್ವದೇವೈಕ ವಂದ್ಯ ಪರ